ಅವರು ನಾಯಿ ಜೊತೆ ಸಮಯ ಕಳೆಯೋಕ್ಕಾಗಲ್ಲ. ವೆನ್ ಯು ಕಾಂಟ್ ಗಿವ್ ದೆಮ್ ಯುವರ್ ಪ್ರೆಸೆನ್ಸ್, ಯು ವಿಲ್ ಗಿವ್ ದೆಮ್ ಯುವರ್ ಪ್ರೆಸೆನ್ಸ್. ಮಕ್ಕಳಿಗಾದ್ರೂ ನಾಯಿಗಾದ್ರೂ ಅಷ್ಟೇ. ನಾನು ರಿಸರ್ಚ್ ಮಾಡುವಾಗ ಗೊತ್ತಾಗಿದ್ದು, ಒಂದು ಸಾಂಗ್ನ ಆ ಡಾಗ್ಸ್ ಫ್ರೀಕ್ವೆನ್ಸಿಗೋಸ್ಕರನೇ ಒಂದು ಸಾಂಗ್ ಮಾಡಿದ್ದಾರೆ ಅಂತ ನಾನು ನೋಡಿದೆ. ಮುದುವಳ ಕಣ್ಣು 240 degrees ತಿರುಗತ್ತೆ. ಡಾಗ್ಸ್ ಆರ್ ಏಬಲ್ ಟು ಡಿಟೆಕ್ಟ್ ದ ಫಿಟ್ಸ್ ಅಟ್ಯಾಕ್ 3 minutes to 30 seconds ಬಿಫೋರ್ ದ ಅಟ್ಯಾಕ್. ಹಾಯ್ ಎವ್ರಿವನ್, ವೆಲ್ಕಮ್ ಟು ದಿ ಯಾನ ಪಾಡ್ಕಾಸ್ಟ್. ನಾನು ನಿಮ್ಮ ನಿಶಾಂತನ್ ಮೇಗಳಮನೆ. ಯುಗ ಯುಗಗಳಿಂದನೂ ಮನುಷ್ಯನಿಗೆ ಸಹಪಾಠಿಯಾಗಿ ಬಂದಿರೋ ಪ್ರಾಣಿ ಅಂತಂದ್ರೆ ಅದು ಶ್ವಾನ. ಕಲಿಯುಗದಲ್ಲಿ ಈ ಪ್ರಾಣಿನ ಮಕ್ಕಳಿಗಿಂತ ಜಾಸ್ತಿ ಪ್ರೀತಿ ಮಾಡೋ ಜನ ಎಷ್ಟಿದಾರೋ ಅಷ್ಟೇ ಅದನ್ನ ಸ್ವಾರ್ಥಕ್ಕಾಗಿ ಉಪಯೋಗಿಸ್ಕೊಳ್ಳೋರು ಇದ್ದಾರೆ. ನಾಯಿಗಳು ನಮ್ಮ ಅಕ್ಕಪಕ್ಕ ಇದ್ರೂ ಅವುಗಳ ಬಗ್ಗೆ ಪೂರ್ತಿ ವಿಚಾರ ತಿಳಿದೆ ಬರೀ ಹೂವಾಪೋವಗಳಿಗೆ ಕಿವಿ ಕೊಡ್ತಾ ಇರ್ತೀವಿ. ಇವತ್ತಿನ ಪಾಡ್ಕಾಸ್ಟ್ಗೆ ಗೆಸ್ಟ್ ಆಗಿ ಬಂದಿರೋರು ಈ ಎಲ್ಲ ಹೂವಾಪೋವಗಳಿಗೆ ತೆರೆ ಎರೆದು ಅವುಗಳ ರೀತಿ ನೀತಿ ಬಗ್ಗೆ ನಮಗೆ ತಿಳಿಸ್ಕೊಡ್ತಾರೆ. ಲೆಟ್ಸ್ ವೆಲ್ಕಮ್ ಅಮೃತ್ ಹಿರಣ್ಯ, ಪಾಪ್ಯುಲರ್ಲಿ ನೋನ್ ಆಸ್ ಡಾಗ್ ಗುರು. ಇವರು ಪ್ರಖ್ಯಾತ ಕೆನೈನ್ ಬಿಹೇವಿಯರ್ ಸ್ಪೆಷಲಿಸ್ಟ್, ಕೆನೈನ್ ಸೈಕಾಲಜಿಸ್ಟ್ ಮತ್ತೆ ಸರ್ಟಿಫೈಡ್ ಕೆನೈನ್ ಟ್ರೈನರ್ ಕೂಡ. ಇನ್ನ ತಡ ಮಾಡೋದು ಬೇಡ, ಲೆಟ್ಸ್ ಬಿಗಿನ್ ದ ಪಾಡ್ಕಾಸ್ಟ್. ಹಾಲು ಅನ್ನನೇ ತಿನ್ಕೊಂಡು 12 years ಬದುಕಿತ್ತು ಗೊತ್ತಾ? ಸೊ ನೀವು ಹಾಲು ಕೊಡದೇ ಇದ್ದೀರ 13-14 years ಬದುಕಿ. ದಿನಕ್ಕೆ 8 times ಊಟ, ಎಕ್ಸಸೈಸ್ ಇಲ್ಲ, ನ್ಯೂಟ್ರ ಮಾಡಿಸಿಲ್ಲ, 5-5 years ಕೊನೆ ನಾಯಿ ಹೋಗುತ್ತೆ. ಊಟ ಹಾಕಿ ಆಗಲ್ವಾ, ಅದೂ ಬೇಡ. ಆ ನಾಯಿ ಹೊಡೆದು ಓಡಿಸದೇ ಇದ್ರೆ ಸಾಕು, ದಿನ ಎಲ್ಲ ಕಷ್ಟಪಟ್ಟರೆ ಒಂದೊತ್ತು ಊಟ, ನ್ಯೂಟ್ರ ಮನೇಲಿ ಮಾಡಿಬಿಟ್ಬಿಟ್ಟಿದ್ದಾರೆ. ಸೊ ಅದು ಆರಾಮಾಗಿರತ್ತೆ, 12-15 years ಬದುಕತ್ತೆ. ಡಾಗ್ ಫುಡ್ ಅನ್ನೋದು ಸರ್, ಮುಂಚೆ ನಾವು ಅಗೇನ್ ಮುಂಚಿಂದ ಇದಕ್ಕೆ ಅಂತ ಹೋದ್ರೆ ಮುಂಚೆ ಹಾಲು ಅನ್ನ ಹಾಕ್ತಾ ಇದ್ವಿ, ನಾವೇನು ಊಟ ಮಾಡ್ತೀವೋ ಅದ್ರದ್ದು ಎಕ್ಸ್ಟ್ರಾ ಏನು ಉಳಿದಿರುತ್ತೋ ಅದನ್ನು ನಾಯಿಗಳಿಗೆ ಹಾಕಿ. ಬಟ್ ಇವಾಗ ಡಾಗ್ ಫುಡ್ ಅನ್ನೋದೇ ಸಪ್ರೇಟಾಗಿ ಬಂದುಬಿಟ್ಟಿದೆ, ಪ್ರೊಸೆಸ್ಡ್ ಫುಡ್ ಅನ್ನೋದು ಬಂದುಬಿಟ್ಟಿದೆ. ಸೊ ಇದರಿಂದ ಏನಾದರೂ ಪ್ರಾಬ್ಲಮ್ಸ್ ಆಗ್ತಿದೆಯಾ ಅಥವಾ ಇದರಿಂದ ಜಸ್ಟ್ ಅಡ್ವಾಂಟೇಜಸ್ ಮಾತ್ರ ಇರೋದು ಸರ್? ಅಂದರೆ ಸರ್ ಎಲ್ಲದರಲ್ಲೂ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇದೆ. ಹೌದು, ನ್ಯಾಚುರಲಿ ನಾಯಿಯ ಬಾಯಿ ತೆಗೆದು ನೋಡಿದ್ರೆ ಹಲ್ಲಿ ಯಾವ ರೀತಿ ದೇವರು ಕೊಟ್ಟಿದ್ದಾನೆ ಅಂದರೆ ಹರ್ಕೊಂಡು ಮಾಂಸಾಹಾರಿ ಪ್ರಾಣಿ, ಹರ್ಕೊಂಡು ಮಾಂಸ ತಿನ್ಬೇಕು. ವುಲ್ಫ್ ಸಿಂಪಲ್. ಸೊ ಸ್ಟ್ರೇ ಡಾಗ್ಸ್ ಆರ್ ಏಬಲ್ ಟು ಡೈಜೆಸ್ಟ್ ಅದರ್ ಫುಡ್ ಮಚ್ ಬೆಟರ್ ಕಂಪೇರ್ ಟು ಬ್ರೀಡೆಡ್ ಡಾಗ್ಸ್. ಬ್ರೀಡೆಡ್ ಡಾಗ್ಸ್ ಮಾಂಸಾಹಾರಿ, ನೀವು ಮಾಂಸ ಕೊಡಬೇಕು, ಬೇರೆ ದೇಶಗಳಲ್ಲೆಲ್ಲ ಅದೇ ಕೊಡೋದು. ಕೊಡಕ್ ಆಗಲ್ಲ ಅನ್ನೋರು ಬ್ರಾಹ್ಮಣರು, ಲಿಂಗಾಯತರು ಅಥವಾ ಸೋಮವಾರ ಶನಿವಾರ ನಾವು ಮಾಡಲ್ಲ ಗೌಡರು, ಅಂದ್ರೆ ಈ ತರ ಟೈಮ್ ಇದ್ದಾಗ ಇಟ್ ಇಸ್ ಬೆಟರ್ ಯು ಗೋ ಫಾರ್ ಅ ಬ್ಯಾಲೆನ್ಸ್ ಡಯಟ್ ಅನ್ನೋದು. ಬಿಕಾಸ್ ಏನಾಗುತ್ತೆ, ರಾಗಿ ಗಂಜಿಯಿಂದ ನಾಯಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಗೊತ್ತಿಲ್ಲದೆ ಜನ ಕೊಡ್ತಾ ಇದೆ. ಪೊಟ್ಯಾಷಿಯಂ ಜಾಸ್ತಿ, ಇವತ್ತು ನಮ್ಮ ಮನೇಲಿ ಒಂದು ನಾಯಿಗೆ ಹುಷಾರಿಲ್ಲ ಅನ್ನಲ್ಲ, ಫಾಸ್ಫರಸ್ ಜಾಸ್ತಿ ಅಬ್ಸಾರ್ಪ್ಷನ್ ಆಗ್ತಿದೆಯಂತೆ, ಫಾಸ್ಫರಸ್ ಬೈಂಡರ್ಸ್ ಅಂತ ಬೇರೆ ಕೊಡಬೇಕಂತೆ. ಆಮೇಲೆ ಈ ಪರ್ಟಿಕ್ಯುಲರ್ ಫುಡ್ ಕೊಡಬೇಡಿ, ಆ ಫುಡ್ ಕೊಡಿ, ಆ ಥರ. ಸೊ ಎವ್ರಿ ಬ್ರೀಡ್ ವಿಲ್ ಹ್ಯಾವ್ ದರ್ ಓನ್ ಪ್ಲಸ್ ಅಂಡ್ ಮೈನಸ್, ಎವ್ರಿ ಡಾಗ್ ಇಸ್ ಅನ್ ಇಂಡಿವಿಜುವಲ್. ಶ್ವಾನಕ್ಕೆ ಬಂದಾಗ ನಾನ್ ವೆಜ್ ವುಡ್ ಬಿ ದ ಬೆಸ್ಟ್ ಇಫ್ ಯು ಕ್ಯಾನ್ ಗಿವ್ ದೆಮ್ ಕುಕ್ ಮೀಟ್, ದಟ್ಸ್ ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಗಿವ್. ಯಾಕೆ ಸರ್ ಕುಕ್ಡು, ಹಸಿ ಮಾಂಸ ತಿನ್ನೋಕ್ಕಾಗಲ್ವ? ತಿನ್ನೋಕ್ಕಾಗತ್ತೆ, ಬಟ್ ನಮ್ಮ ದೇಶದಲ್ಲಿ ಸಿಗ್ತಿರೋ ಹಸಿ ಮಾಂಸ ವರ್ಮ್ಸು ಇದೆಲ್ಲ ತುಂಬ ಜಾಸ್ತಿ ಇರೋದ್ರಿಂದ ಇನ್ಫೆಕ್ಷನ್ ಆಗೋದು ಬೇಡ. ಸೆಕೆಂಡ್, ಅಡಲ್ಟ್ರೇಟೆಡ್. ಇವಾಗ ಅದು ಕೊಡಕ್ಕಾಗಲ್ಲ ಅಂದಾಗ ಕಮರ್ಷಿಯಲ್ ಫುಡ್ ಕೊಡಬೇಕು. ಮನೆಯಲ್ಲಿ ಮಾಡಿ ಹಾಕೋದು ಮಾಂಸ ಬೇಯಿಸಿ ಹಾಕೋದಕ್ಕಿಂತ ಬೆಟರ್ ಶೇಪ್ ಬೆಟರ್ ಏನೂ ಇಲ್ಲ. ಬಟ್ ಇಫ್ ದೇ ಡೈಲಿ ಅಫೋರ್ಡ್ ಮಾಡಕ್ ಆಗಲಿ ಅಂದ್ರೆ ಮಾಂಸ ಸರ್, ಡೈಲಿ ಅಫೋರ್ಡ್ ಮಾಡಕ್ ಆಗದೆ ಇರೋ ಮಾಂಸನೇ ಇಲ್ಲ ಸರ್, ಮಾಂಸಕ್ಕಿಂತ ಇನ್ನೇನು ನೀವು ಅಫೋರ್ಡೇ ಮಾಡಕ್ಕಾಗಲ್ಲ. ಹೇಗೆ ಫುಡ್ಸ್ ಎವಾಲ್ವ್ ಆಯ್ತೋ ಅದೇ ತರನೇ ಅದ್ರ ಟಾಯ್ಸ್ ಕೂಡ ಎವಾಲ್ವ್ ಆಗಿದೆ ಸರ್. ಅದಕ್ಕೆ ಏನು ಹೇಳಬೇಕು ಅಂತ ಇಷ್ಟ ಇದೆಯೋ ಅದನ್ನ ಹೇಳೋ ಒಂದು ಟಾಯ್ಸ್ ಕೂಡ ಬಂದ್ಬಿಟ್ಟಿದೆ. ಐ ಡೋಂಟ್ ನೋ ಅದು ಎಷ್ಟು ಅಪ್ರೋಪ್ರಿಯೇಟ್ ಆಗಿರುತ್ತೆ ಅಥವಾ ಕರೆಕ್ಟ್ ಆಗಿರುತ್ತೆ ಅಂತ ಗೊತ್ತಿಲ್ಲ. ಮಾಲೀಕನ ವಾಸನೆ ಇರುವಂತ ವಸ್ತುಗಳಿಗಿಂತ ಹೆಚ್ಚಾದ ಯಾವ ಟಾಯು ಇಷ್ಟ, ಯಾವ ಟಾಯು ಇಷ್ಟ ಆಗಲ್ಲ. ಪಾಯಿಂಟ್ ನಂಬರ್ 2, ನಾಯಿಗೆ ಇದ್ರ ಹಿಂದೆ ಮಾತಾಡ್ದಂಗೆ ವ್ಯಾಲ್ಯೂ ತುಂಬ ಇರಬೇಕು. ನಾವೇನು ಮಾಡ್ತಿದ್ದೀವಿ, 10-20 ಆಟ ಸಾಮಾನು ನೆಲದ ಮೇಲೆ ಹಾಕ್ಬಿಟ್ಬಿಟ್ಟಿರ್ತೀವಿ, ಯಾವಾಗ ಏನು ಬೇಕೋ ಆಟಾಡು. ಸೊ ಅದ್ರ ಮೇಲೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಅದರಲ್ಲಿ ನಮ್ಮ ಮನೆ ಶೂಸು ಅಥವಾ ನಮ್ಮ ಐಫೋನ್ ಚಾರ್ಜರು ಅಥವಾ ನಮ್ಮದೇನೋ ಒಂದು ಲ್ಯಾಪ್ಟಾಪ್ ಬ್ಯಾಗು ಅದನ್ನು ಎತ್ತ ಮೇಲಿಡ್ತೀವಿ, ನಾಯಿ ಎಲ್ಲಿ ಕಚ್ಚಿಬಿಡುತ್ತೆ ಅಂತ. ಸೊ ನಾಯಿ ಅದ್ರ ಮೇಲೆ ವ್ಯಾಲ್ಯೂ ಜಾಸ್ತಿ. ಎರಡನೇದು, ಇಲ್ಲೇನಾಗ್ತಿದೆ, ಶ್ವಾನಕ್ಕೇನು ಬೇಕು ಅನ್ನೋದು ಗೊತ್ತಿಲ್ಲ ಜನಕ್ಕೆ, ಮಾಲೀಕನಿಗೇನು ಬೇಕು ಅನ್ನೋದು ಗೊತ್ತು ಜನಕ್ಕೆ. ನಿಮ್ಮ ಹಳೆ ಜೀನ್ಸ್ ಪ್ಯಾಂಟು ಕಟ್ ಮಾಡಿದ್ರೆ ರಿಂಗ್ ಆಗತ್ತೆ, ಮೋರ್ ದಿನ ಏನಫ್ ಟಗ್ಗು, 4-5 ರಿಂಗ್ ಕಟ್ಟಿ ನಾಯಿ ಇಟ್ಕೊಳ್ಳಿ, ಅದು ಎಳೆಯುತ್ತೆ. ಯಾವಾಗ ಅದು ನಿಮ್ಮ ಜೊತೆ ಆಟ ಆಡತ್ತೆ ಅಂದರೆ, ಸೋಮವಾರ ಕೊಟ್ಟಿರುವಂಥ ಜೀನ್ಸ್ ಪ್ಯಾಂಟಿನ ತುಂಡು ನೆಕ್ಸ್ಟ್ ಸೋಮವಾರ ತನಕ ಎತ್ತಿಟ್ಬಿಡ್ಬೇಕು. 7 ಆಟ ಸಾಮಾನು ಇಟ್ಕೊಳ್ಳಿ ಮನೇಲೇ ಮಾಡಿರೋದು, ಹಳೆ ಸಾಕ್ಸ್, ಹರಿದೋಗಿರೋ ಸಾಕ್ಸ್ ಅಥವಾ ಬಾಯಿ ಅಗಲ ಆಗೋಗಿರೋ ಸಾಕ್ಸ್, ಬಿಕಾಸ್ ಅದು ಹಿಂಡಿ ಹಿಂಡಿ ಎಲಾಸ್ಟಿಕ್ ಕೊಟ್ಟೋ ಇದೆ. ಸಾಕ್ಸಲ್ಲಿ ಆಟ ಆಡಲಿಲ್ಲ, ಆಟ ಆಡೇ ಆಡುತ್ತೆ, ಆಟ ಆಡಲಿಲ್ಲ ಒಳಗಡೆ ಬಾಲ್ ಹಾಕಿ ಬಿಸಾಕಿ ತೊಗೊಂಬಂತು ಹಿಡ್ಕೊಳ್ಳಿ ಟಗ್ ಮಾಡಿ, ಸೋಮವಾರ ಎಲ್ಲ ಟಾಗ್ ಅದ್ರ ಜೊತೆ ಆಟ ಆಡಿ ಎತ್ತಿಟ್ಟು ನೆಕ್ಸ್ಟ್ ಸೋಮವಾರ ಮಂಗಳವಾರ ಜೀನ್ಸ್ ಪ್ಯಾಂಟ್, ಬುಧವಾರ ಶೂಸ್, ಗುರುವಾರ ಯಾವುದೋ ಕಾರ್ಪೆಟ್, ಎನಿಥಿಂಗ್ ದಟ್ ಸ್ಮೆಲ್ಸ್ ಆಫ್ ಯು ಆ್ಯಂಡ್ ಯುವರ್ ಹೌಸ್. ಆ್ಯಂಡ್ ವೈ ಸೋಮವಾರ ಮಂಗಳವಾರ ಬುಧವಾರ ಸರ್? ಬಿಕಾಸ್ 6 ದಿನ ಅದಕ್ಕೆ ವ್ಯಾಲ್ಯೂ ಬಿಲ್ಡ್ ಮಾಡಿ ಎತ್ತಿಟ್ಬಿಟ್ಟು ಕೊಡಬೇಡಿ.
ಸೊ ಹಿ ವಿಲ್ ವ್ಯಾಲ್ಯೂ ದ ಟಾಯ್. ಇದು ನಿಮ್ಗೆ ತಿರ್ಗಾ ಸಿಗೋಕ್ಕೆ ಆರು ದಿನ ಬೇಕು. ಇವತ್ತು ನೀವು ಅಂಗಡಿಯಿಂದ ತಂದಿರೋ ಆರು ಆಟ ಸಾಮಾನು ಅಲ್ಲೇ ಬಿದ್ದಿದೆ, ಅದೆಲ್ಲ ಬಿಟ್ಬಿಟ್ಟು ನಿಮ್ದು ಹೊಸ ನಿಮ್ದೇನಿದೆಯೋ ಅದನ್ನೇ ಕಚ್ಚುತ್ತೆ. ಬಿಕಾಸ್ ಅದಕ್ಕೆ ಮಾತ್ರ ಇಟ್ಸ್ ಗೆಟಿಂಗ್ ಯುವರ್ ಆಕ್ಟಿವಿಟಿ, ನೀವು ಆಟ ಆಡಕ್ಕೆ ಬರ್ತಿರೋದು ಅದಕ್ಕೆ. ಸೊ ಇದು ನಿಮ್ಮ ಮನೆಯದ ವಸ್ತು ಏನು ಕೊಡ್ತಿದ್ದೀರೋ ಅದು ಆಟ ಆಡೋದಾಗ ಅದ್ರ ಜೊತೆ ಆಟ ಆಡ್ಬೇಕು ನೀವು. ಹಂಗನ್ಬಿಟ್ಟು ನಮ್ಗೆ ಟೈಮ್ ಇಲ್ಲ ಸರ್, ಒಪ್ಕೋತೀನಿ. ಮೊದಲನೇ ದಿನ ನಿಮ್ಮ ಹಳೆ ಶೂಸ್ ಕೊಟ್ರಿ, ಬಯಲಿಟ್ಟು ಏ ಬಿಡು 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 ಹೋಗಿ ಕಿತ್ಕೊ ಬಿಸಾಕ್ ಎಲ್ಲೋ ಸೋಫಾ ಕೆಳಗಾಗ್ತೀರಾ, ಅಲ್ಲಿ ಇಲ್ಲಿ ಬಿಸಾಕ್ತೀರಾ, ಒದಿತೀರಾ, ಬೇಕು ಅಂತ ಮಾಡ್ತೀರಾ. ಸೊ ದ ಡಾಗ್ ಅಂಡರ್ಸ್ಟ್ಯಾಂಡ್ಸ್ ನಾ ಇದನ್ನು ಕಚ್ಚರಿ ಇವರದ ಜೊತೆ ಆಟ ಆಡ್ತಾರೆ. ಸೊ ಸ್ಟಾರ್ಟ್ಸ್ ಪ್ಲೇಯಿಂಗ್ ವಿತ್ ಇಟ್. ಕಾಲಕ್ರಮೇಣ ಅದನ್ನ ನೀವು ಕೊಡ್ಬೇಕಾದ್ರೂ ಬಿಸಾಕ್ತೀರಾ, ಓಡೋಗುತ್ತೆ, ಎತ್ಕೊಳ್ಳುತ್ತೆ, ಅದನ್ನ ಬಾಯಲ್ ಇಟ್ಕೊಂಡು ಓಡಾಡ್ತಿದ್ದೆ ಮನೇಲಿ, ಏಯ್ ಬಂದೆ ಬಂದೆ ಕಿತ್ಕೋತೀನಿ ಬಂದೆ ಅಂತೀರಿ ನೀವು ಲ್ಯಾಪ್ಟಾಪಲ್ಲಿ. ತಿರ್ಗಾ ಮಾಡಿ ಎಸ್ ಎಸ್ ಕರೆಕ್ಟ್ ಟುಡೇ ಈವ್ನಿಂಗ್ ವಿಲ್ ಅಟೆಂಡ್ ಮೀಟಿಂಗ್ ಅಂತ ಏನೋ ಮಾತಾಡ್ಕೋತೀರಿ. ಸರ್ ಬೋನ್ ಶೇಪು ಜಂಪ್ ಜಂಪ್ ಆಗುತ್ತೆ. ಸರ್ ನಾಯಿಗೆ ಶೇಪೇ ಅರ್ಥ ಆಗಲ್ಲ ಸ್ವಾಮಿ, ನಿಮ್ಗೆ ಅರ್ಥ ಆಗ್ತಿರೋದು. ಎರಡನೇದು ಬೋನ್ ಶೇಪ್ ಆದರೂ ಡಾಗ್ ಸಿ ವಿತ್ ದರ್ ನೋಸ್. ನೀವು ಬಾಲ್ ಶೇಪಲ್ಲಿರೋ ಮೂಳೆ ಕೊಟ್ಟರು ಖುಷಿಯಾಗಿ ತಿನ್ನುತ್ತೆ, ಬೋನ್ ಶೇಪಲ್ಲಿರೋ ಪ್ಲಾಸ್ಟಿಕ್ ಖುಷಿಯಾಗಿ ತಿನ್ನಲ್ಲ. ಯಾಕೆಂದ್ರೆ ಅದ್ರಲ್ಲಿ ಮೂಳೆ ವಾಸನೆ ಬರ್ತಿಲ್ಲ, ಇಟ್ ಇಸ್ ನಾಟ್ ಅ ಮೂಳೆ. ಮೂಳೆ ಶೇಪಲ್ಲಿದೆ ನೀವು ಕೊಂಡ್ಕೊಂಬಂದಿದ್ದೀರಾ. ಸಂಬಡಿ ಫೂಲ್ಡ್ ಯು, ಯು ಗಾಟ್ ಫೂಲ್ಡ್. ಜನರು ಸ್ಟುಪಿಡಿಟಿನ ಬಿಗ್ ಬಿಗ್ ಕಂಪನೀಸ್ ಯೂಸ್ ಮಾಡ್ತಾರೆ. ಜನರು ಸ್ಟುಪಿಡಿಟಿನ ಬಿಗ್ ಬಿಗ್ ಕಂಪನಿ ಎಲ್ಲದರಲ್ಲೂ ಯೂಸ್ ಮಾಡ್ಕೊಂಬಂದಿದ್ದು. ಹಿಂದಿನ ಕಾಲದಲ್ಲಿ ನಾವು ಹಲ್ಲು ಉಜ್ಜಕ್ಕೆ ಬೇವಿನ ಕಡ್ಡಿ ಉಪಯೋಗಿಸ್ತಿದ್ವಿ, ಅಥವಾ ಇಜ್ಲಲ್ಲಿ ಉಜ್ಜುತ್ತಿದ್ವಿ, ಅಥವಾ ಕಲ್ಲು ಉಪ್ಪಲ್ಲಿ ಉಜ್ಜುತ್ತಿದ್ವಿ ಪೆಟ್ ಓನರ್ಸ್ಗೆ. ಅವರು ನಾಯಿ ಜೊತೆ ಸಮಯ ಕಳಿಯಕ್ಕೆ ಆಗಲ್ವಲ್ಲ. ವೆನ್ ಯು ಕಾಂಟ್ ಗಿವ್ ದೆಮ್ ಯುವರ್ ಪ್ರೆಸೆನ್ಸ್, ಯು ವಿಲ್ ಗಿವ್ ದೆಮ್ ಯುವರ್ ಪ್ರೆಸೆನ್ಸ್. ವೆರಿ ಗುಡ್, ವೆರಿ ಗುಡ್. ಮಕ್ಕಳಿಗಾದ್ರೂ ನಾಯಿಗಾದ್ರೂ ಅಷ್ಟೇ. ಸೋಷಲೈಸೇಷನ್ ಡಾಗ್ಸ್ ಅಲ್ಲೇ ನೀವು ಇದುವರೆಗೂ ಹೇಳಿದಂಗೆ ಸೋಷಲೈಸೇಷನ್ ತುಂಬ ಮುಖ್ಯ ಅಂತ. ಸೊ ಸೋಷಲೈಸ್ ಹೇಗೆ ಮಾಡಬೇಕು ಒಬ್ಬ ಡಾಗ್ ಪೇರೆಂಟ್, ಒಬ್ಬ ನ್ಯೂ ಪೇರೆಂಟ್ ಡಾಗ್ ಪೇರೆಂಟ್ ಸರ್? ಫಸ್ಟ್ ಟೈಮ್ ಪೆಟ್ ಪೇರೆಂಟ್ಸ್ ಆದವರು ಐ ವುಡ್ ಸಜೆಸ್ಟ್ ದೇರ್ ಆರ್ ಲಾಟ್ ಆಫ್ ಚಾನೆಲ್ಸ್ ಲೈಕ್ ಯುವರ್ಸ್ ವೇರ್ ಎಜುಕೇಷನಲ್ ಪ್ರೋಗ್ರಾಮ್ ಲೈಕ್ ದಿಸ್ ಇಸ್ ಹ್ಯಾಪನಿಂಗ್. ದೇರ್ ಆರ್ ಲಾಟ್ ಆಫ್ ಚಾನೆಲ್ಸ್ ವೇರ್ ದೇರ್ ಆರ್ ಇನ್ಫಾರ್ಮೇಶನ್ ಅಬೌಟ್ ಬ್ರೀಡ್ಸ್. ಅದನ್ನು ತಳಿ ಅರ್ಥ ಮಾಡಿಕೊಂಡು ನಾವು ಯಾವ ತರಬೇಕು. ಫಸ್ಟ್ ಟೈಮ್ ಪೆಟ್ ಓನರ್ಸ್ಗೆ ಬೇರೆ ತಳಿಗಳಿದೆ. ದೋಸ್ ಆರ್ ವೆರಿ ಈಸಿ ಮೇಂಟೆನೆನ್ಸ್ ಡಾಗ್ಸ್, ಈಸಿಲಿ ಅಂಡರ್ಸ್ಟ್ಯಾಂಡಬಲ್, ಮ್ಯಾನೇಜಬಲ್ ಡಾಗ್ಸ್. ಸೊ ಆ ಥರ ತಳಿಗಳು ತೊಗೊಳೋದ್ರಿಂದ ನಿಮಗೂ ಹಿಂಸೆ ಕಷ್ಟ ಕಮ್ಮಿ ಆಗುತ್ತೆ. ಸೊ ನಾವು ಅಡಾಪ್ಟ್ ಮಾಡಬೇಕು ಫಸ್ಟ್ ಟೈಮ್ ಡಾಗ್ ಓನರ್. ಎಲ್ಲಿ ಯಾವ ಎನ್ ಜಿ ಒನಲ್ಲಿ ನಾಯಿ ಮರಿ ಹಾಕಿದೆಯೋ, ಅಂದರೆ ಬಸರಿ ಇತ್ತು, ಮಳೇಲಿ ಇತ್ತು, ಕರ್ಕೊಂಬಂದರು, ಸಾಕಿದ್ರು, ಮರಿ ಹಾಕ್ತು, ಅಥವಾ ಅಲ್ಲೇ ಇತ್ತು, ಅಲ್ಲೇ ಮೀಟಿಂಗ್ ಆಗೋಯ್ತು, ಆಪರೇಷನ್ ಮುಂಚೆ ಮರಿ ಹಾಕಿ, ತಾಯಿ ಜೊತೆ ಇದ್ದಿದ್ದು ಮರಿ ತೊಗೊಂಬನ್ನಿ. ಸೊ ದ ಪಪ್ಪಿ ಬಿಫೋರ್ ಇಟ್ ಫ್ರಮ್ ದ ಮದರ್ ಟು ಯು ಎಲ್ಲೂ ಟ್ರಮಟೈಸ್ ಆಗಿರೋದಿಲ್ಲ. ಫಸ್ಟ್ ಟೈಮ್ ಡಾಗ್ ಓನರ್ಸಿಗೆ ನಾ ಹೇಳ್ತೀನಿ. ಫಸ್ಟ್ ಟೈಮ್ ಡಾಗ್ ಓನರ್ಸ್ ಎಲ್ಲಿ ಈಗ ನಾರ್ಮಲಿ ಏನಾಗುತ್ತೆ, ಅದೊಂದು ಮರಿ ಎಲ್ಲೋ ರೋಡಲ್ಲಿ ಸಿಕ್ತು, ಅದನ್ನು ಯಾರೋ ಫಾಸ್ಟ್ ಒಂದು ವಾರ ಇಟ್ಕೊಂಡ್ರು, ಅವ್ರು ಇನ್ನೊಂದು ಕಡೆ ಕೊಟ್ಟರು, ಅವ್ರೊಂದು ವಾರ ಹದಿನೈದು ದಿನ ಇಟ್ಕೊಂಡ್ರು, ಅದು ಎನ್ ಜಿ ಒಗೆ ಒಂದು 20 ದಿನ ಇತ್ತು, ಯಾರ್ದೋ ಮನೆಗೆ ಹೋಯ್ತು 3 ತಿಂಗಳು ಆದಮೇಲೆ, ಅವ್ರ ಅಪಾರ್ಟ್ಮೆಂಟಿಂದ ಇಂಡಿವಿಜುವಲ್ ಹೌಸಿಂದ ಅಪಾರ್ಟ್ಮೆಂಟ್ಗೆ ಅವ್ರು ಬಂದು ಈ ಮರಿ ನೀವು ತೊಗೊಂಬಂದರೆ ಫಸ್ಟ್ ಆಫ್ ಆಲ್ ನಿಮಗೆ ಫಸ್ಟ್ ಟೈಮ್ ನಾಯಿ ಅರ್ಥ ಆಗಲ್ಲ, ಆ ನಾಯಿಗೆ ಜೀವನನೇ ಅರ್ಥ ಆಗಿಲ್ಲ, ಎಲ್ಲೆಲ್ಲೆಲ್ಲೆಲ್ಲೆಲ್ಲೋ ಇದು ಬಂದು ನಿಮ್ಮಿಬ್ಬರ ಮಧ್ಯೆ ಕಾನ್ಫ್ಲಿಕ್ಟಲ್ಲಿ, ನಾಳೆ ತಿರ್ಗಾ ನಾಯಿ ಇನ್ನೊಬ್ಬರು ಮನೆಗೆ ಹೋಗಬೇಕು, ರೈಟ್? ಸೊ ಫಸ್ಟ್ ಎಜುಕೇಟ್ ಯುವರ್ ಸೆಲ್ಫ್, ಕ್ಯಾನ್ ಐ ಫಿಸಿಕಲಿ ಸೋಷಲಿ ಅಫೋರ್ಡ್ ಅ ಪಪ್ಪಿ? ಓ ಹಂಗಾನೆ ನಿಮ್ಮ ಹತ್ರ ನಾವು ದುಡ್ಡು ಕೊಟ್ಟು ಎಲ್ಲ ಕಲ್ತ್ಕೋಬೇಕಾ? ಹೌದು, ದುಡ್ಡು ಕೊಡದೆ ನಾ ಹೇಳಿದ್ರೆ ನಿಮಗೆ ವ್ಯಾಲ್ಯೂ ಇರಲ್ಲ. ದುಡ್ಡು ಕೊಡದೆ ಇದೇ ನಮ್ಮದೇ ಟಾಕ್ಸ್ ಇದೆ, ನಂತರ ತುಂಬ ಜನ ಮಾತಾಡಿದ್ದಾರೆ, ನೀವು ಅದನ್ನು ನೋಡೋದಿಲ್ಲ. 500,000 ರೂಪಾಯಿ ಕೊಟ್ಟು ಅರ್ಥ ಮಾಡಿಕೊಂಡ್ರೆ ತರಕ್ಕೆ ಮುಂಚೆ 5-10-50,000 ಕೊಟ್ಟಿದ್ದು ನಾಯಿ ಒಂದು ತಿಂಗಳಿಗೆ ನೀವು ಸಾಯಿಸೋ ಅವಶ್ಯಕತೆ ಬರೋದಿಲ್ಲ. ಸರ್ ನಾವೇನು ಸಾಯಿಸಲಿಲ್ಲ ಸರ್, ನೀವು ಸಾಯಿಸಲಿಲ್ಲ ಸರ್, ನೀವು ತಂದಿದ್ದ ತಲೆ ಇಟ್ಟಿದ್ರಿ, ವೈರ್ ಕಚ್ಚಿತು, ಅದಕ್ಕೆ ಎಲೆಕ್ಟ್ರಿಕ್ ಕೊಟ್ ಆಯಿತು. ಎಲ್ಲರ ಮನೇಲಿ ಇವಾಗ ಪೆಸ್ಟ್ ಕಂಟ್ರೋಲ್ ಅಂತ ಜಿಲ್ಲೆಗೆ ಹಲ್ಲಿಗೆ ಔಷಧಿಗಳು ಇಟ್ಟಿರ್ತಾರೆ, ನೀವು ಅದ್ರ ಜೊತೆ ನಾಯಿ ಬಿಟ್ಟಿದ್ರಿ, ನೆಕ್ತು ವಿಷ ಆಯಿತು, ಹೋಗ್ಬಿಡ್ತು. ಸೋಷಲೈಸ್ ಮಾಡ್ತೀವಿ ಅಂತ ನಮ್ಮ ಅಪಾರ್ಟ್ಮೆಂಟಲ್ಲಿ ಡಾಗ್ ಪಾರ್ಕ್ ಇದೆ, ಮರಿ ಮುದ್ದಾಗಿತ್ತು, 30 ದಿನ ತೊಗೊಂಡೋಗಿ ಬೇರೆ ನಾಯಿಗಳ ಜೊತೆ ಕೊಟ್ಟರೆ ನಿಮ್ಮ ನಾಯಿಗೆ ವ್ಯಾಕ್ಸಿನ್ ಆಗಿಲ್ಲ, ಆ ನಾಯಿಗೆಲ್ಲ ವ್ಯಾಕ್ಸಿನ್ ಆಗಿರುತ್ತೆ. ಸೊ ಆ ನಾಯಿಗಳು ಕ್ಯಾರಿಯರ್ ಆಗಿರೋ ಡಿಸೀಸ್ ನಿಮ್ಮ ನಾಯಿಗೆ ಬಂತು, ಪಾರ್ವೋ ಡಿಸ್ಟೆಂಪರ್ ಬಂತು, ಸ್ಟ್ರೆಸ್ ಇಂಡ್ಯೂಸ್ ಆಯಿತು, ಹೋಗ್ಬಿಡ್ತು ಮರಿ. ಎಜುಕೇಷನ್ನು ನಾಲೆಜ್ಗೆ ದೇರ್ ಇಸ್ ನೋ ರೀಪ್ಲೇಸ್ಮೆಂಟ್, ಇನ್ಫಾರ್ಮೇಷನ್ ನಾಲೆಜ್ಗೆ ದೇರ್ ಇಸ್ ನೋ ರೀಪ್ಲೇಸ್ಮೆಂಟ್. ಸೊ ಕೈಂಡ್ಲಿ ಅಂಡರ್ಸ್ಟ್ಯಾಂಡ್ ವಾಟ್ ಯು ವಾಂಟ್ ಟು ಡೂ ಬಿಕಾಸ್ ಯು ಆರ್ ಡೀಲಿಂಗ್ ವಿತ್ ಅ ಲೈಫ್. ಡಾಗ್ಸ್ ಸರ್ ಹೇಗೆ ಡಾಗ್ಸ್ ಇನ್ಸ್ಟಿಂಗ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ, ಆ್ಯಂಡ್ ನನಗೆ ಆ ಸೆನ್ಸ್ ಆಫ್ ಸ್ಮೆಲ್ದು ತಿಳ್ಕೊಬೇಕು ಅಂತ ಇದೆ ಸರ್. ಬಿಕಾಸ್ ನಾನು ಓದಿರೋ ಪ್ರಕಾರ ಅದನ್ನು ಎವಿಡೆನ್ಸ್ ಆಗಿ ಕೂಡ ಯೂಸ್ ಮಾಡ್ತಾರೆ. ಇಂಡಿಯನ್ ಪಿನಲ್ ಕೋಡ್ ಡಾಗ್ಸ್ ಅಂತ ಕ್ರೈಮ್ ಡಿಟೆಕ್ಷನ್ಗೆ ಆರ್ಟಿಕಲ್ ಟು ಹ್ಯೂಮನ್ ಸರ್ಚ್ ಅಂತ ಮಾಡ್ತೀವಿ. ಚಾಕು ಸಿಕ್ಕಿದೆ, ಚಾಕು ವಾಸನೆ ನೋಡಿ ಯಾರು ಆ ಚಾಕು ಚುಚ್ಚಿದ್ರು ಅಂತ ಹುಡುಕೋದು. ಹ್ಯೂಮನ್ ಟು ಆರ್ಟಿಕಲ್, ಒಬ್ಬ ಮನುಷ್ಯ ಸಿಕ್ಕಿದ್ದಾನೆ, ಅವನ್ ಕಳ್ತನದ ವಸ್ತುನ ಎಲ್ಲಿ ಮುಚ್ಚಿಟ್ಟಿದ್ದಾನೆ, ಇದು ಕೋರ್ಟಲ್ಲಿ ಪ್ರೂವ್ ಆಗುತ್ತೆ. ಓಕೆ, ನೆಕ್ಸ್ಟ್ ನಾ ಹಿಂಗೆ ಕೋರ್ಟ್ ಕರ್ಕೊಂಬಂದು 5 ಜನ ನಿಲ್ಲಿಸಿ ಅಲ್ಲಿ ಕಳ್ಳನ್ನು ನಿಲ್ಲಿಸಿ ಜಡ್ಜ್ ಮುಂದೆ ಹೇಳಿದ್ರೆ ಆರ್ಟಿಕಲ್ ವಾಸನೆ ತೋರಿಸಿದ ತಕ್ಷಣ ಅದು ಹೋಗಿ ಜಡ್ಜ್ ಮುಂದೆ ತೋರಿಸಿ ಈ ಮನುಷ್ಯ ಅದನ್ನು ಮುಟ್ಟಿದ್ದ ಅಂತ ತೋರಿಸುತ್ತೆ. ಓಕೆ, ಸೊ ದೀಸ್ ಆರ್ ಐ ಪಿ ಸಿ ಡಾಗ್ಸ್ ಅಂತ ಹೇಳಿ, ಕ್ರೈಮ್ ಡಿಟೆಕ್ಷನ್ ಡಾಗ್ಸ್. ಓಕೆ, ಯಾವ್ಯಾವ ಡಾಗ್ಸ್ ಬ್ರೀಡ್ ಇದೆ ಸರ್? ನಾರ್ಮಲಿ ಹಿಂದಿನ ಕಾಲದಲ್ಲಿ ಲ್ಯಾಬ್ರಡಾರ್ಸ್ ಯೂಸ್ ಮಾಡೋರು ಡಾಬರ್ ಮೈನ್ ಜಾಸ್ತಿ ಇತ್ತು ಈ ಐ ಪಿ ಸಿಗೆ, ಟ್ರ್ಯಾಕರ್ ಡಾಗ್ಸ್ಗೆ. ಓಕೆ, ಈಗ ಬೆಲ್ಜಿಯನ್ ಶೆಪರ್ಡ್ಸ್ನ ಜಾಸ್ತಿ ಉಪಯೋಗಿಸ್ತಾರೆ. ಓಕೆ,
ಆ್ಯಂಡ್ ಅದ್ರದ್ದು ಮ್ಯಾಲ್ನೋಯ್ಸ್. ಎಕ್ಸಾಕ್ಟ್ಲಿ ಸರ್, ನೀವು ಅವಾಗಲೇ ಒಂದು ಮಾತು ಹೇಳಿದ್ರಿ, ದೇ ಸಿ ಥ್ರೂ ದೇರ್ ನೋಸ್ ಅಂತ. ಆ್ಯಂಡ್ ಅವ್ರದ್ದು ಇಯರಿಂಗ್ ಫ್ರೀಕ್ವೆನ್ಸಿನೂ ತುಂಬ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಆ್ಯಂಡ್ ಆ ಇಯರಿಂಗ್ ಫ್ರೀಕ್ವೆನ್ಸಿ ನಾನು ರಿಸರ್ಚ್ ಮಾಡುವಾಗ ಗೊತ್ತಾಗಿದ್ದು, ಒಂದು ಸಾಂಗ್ನ ಆ ಡಾಗ್ಸ್ ಫ್ರೀಕ್ವೆನ್ಸಿಗೋಸ್ಕರನೇ ಒಂದು ಸಾಂಗ್ ಮಾಡಿದ್ದಾರೆ ಅಂತ ನಾನು ನೋಡಿದೆ. ಆ್ಯಂಡ್ ತುಂಬ ಡಿಫ್ರೆಂಟ್ ಇರುತ್ತೆ ಹ್ಯೂಮನ್ ಫ್ರೀಕ್ವೆನ್ಸಿಗೂ ಮತ್ತು ಡಾಗ್ ಫ್ರೀಕ್ವೆನ್ಸಿಗೂ ಅಂತ. ಆ್ಯಂಡ್ ಈವನ್ ಅವ್ರದ್ದು ಐಸ್ ಕೂಡ ತುಂಬ ಪೆರಿಫರಲ್ ವಿಷನ್ ತುಂಬ ಚೆನ್ನಾಗಿರುತ್ತೆ, ಸುತ್ತ ನೋಡ್ಬೋದು ಅದರದ್ದು ಅಂತ. ಸೊ ಲೈಕ್ ಏನೇನು ಡಿಫ್ರೆಂಟ್ ಥಿಂಗ್, ಏನೇನು ಯುನೀಕ್ ಥಿಂಗ್ಸ್ ಇದೆ ಸರ್ ಲೈಕ್ ಡಾಗ್ಸಲ್ಲಿ? ನೋಡಿ, ಒಂದೊಂದು ತಳಿಗೆ ಅದಕ್ಕೆ ಆದ ಎವಲ್ಯೂಷನ್, ತೋಳದಿಂದ ಮನುಷ್ಯ ನಾಯಿ ಶ್ವಾನನ ತಂದಾಗ ಅಥವಾ ಮಾಡಿದಾಗ ಎವಲ್ಯೂಷನಲ್ಲಿ, ಫಾರ್ ಎಕ್ಸಾಂಪಲ್ ಮುಧೋಳು, ಮುಧೋಳು ಇಸ್ ಎ ಸೈಟ್ ಹೌಂಡ್. ಮುಧೋಳ ಕಣ್ಣು 240 ಡಿಗ್ರಿ ತಿರುಗತ್ತೆ. ಇಟ್ ಇಸ್ ಓನ್ಲಿ ಫಾರ್ ಮುಧೋಳ್ಸ್, ಬೇರೆ ಯಾವ ನಾಯಿಗಾಗಲ್ಲ. ಸೊ ಕಣ್ಣನ್ನ ಉಪಯೋಗಿಸಿ ಮಾಡೋ ಕೆಲಸ ಇದ್ರೆ ಮುಧೋಳ್ಸ್ ಆರ್ ದ ಬೆಸ್ಟ್ ಡಾಗ್ಸ್. ಹಂಗಂತ ಮುಧೋಳ್ ವಾಸನೆ ನೋಡಿ ಬಾಂಬ್ ಹುಡುಕಲ್ವ ಸರ್? ಹುಡುಕತ್ತೆ, ಬಟ್ ಇಟ್ ವಿಲ್ ನಾಟ್ ಬಿ ಆಸ್ ಗುಡ್ ಆಸ್ ಅನದರ್ ಡಾಗ್. ಸಿಮಿಲರ್ಲಿ ಇವಾಗ ನೀವು ವಾಸನೆ ಯಾಕೆ ಅದನ್ನ ವೈದ್ಯ ಸೀತು ನೋಸ್ ಅಂತೀವಿ ಅಂದ್ರೆ, ಹುಟ್ಟಿದ ಟೈಮಿಂದ 10 ದಿನ ಕಿವಿ ಬ್ಲಾಕ್, 11-12 ದಿನ ಕಣ್ಣು ಬ್ಲಾಕ್ ಮರಿಗೆ, ಅದು ಬೇರೆ ಯಾವುದೇ ಭಾಗಕ್ಕೆ ಹೋಗದೆ ಹಾಲು ಮಾತ್ರ ಕುಡಿಯೋಕ್ಕೆ ಕೆಚ್ಚಲಿಗೆ ಹೋಗ್ತಾ ಇದೆ, ಬಾಲಕ್ಕೆ ಕಣ್ಣಿಗೆ ಮೂಗಿಗೆ ಬಾಯಿಗೆ ಎಲ್ಲೂ ಬಾಯಿ ಹಾಕಲ್ಲ. ಸೊ ದೇ ಸ್ಮೆಲ್ ಫ್ರಮ್ ದೆನ್. ಸೊ ದಟ್ಸ್ ವೈ ವಿ ಸೇ ದೇ ಸೀ ಫ್ರಮ್ ದೆನ್ ನೋಸ್. ಪ್ಲಸ್ ತಾವೇನು ಅನ್ನೋದು ತಮ್ಮಿಂದ ಬರ್ತಿರೋ ವಾಸನೆಯಿಂದ ಕಂಡಿಡಿಯೋದು. ಅದಕ್ಕೆ ನೋಡಿ, ಈಗ ಮನುಷ್ಯನೇ ಇಲ್ಲ, ಅವ್ನು ಬಟ್ಟೆ ವಾಸನೆ ನೋಡ್ಕೊಂಡು ಆ ಮನುಷ್ಯನ ಹುಡುಕತ್ತೆ, ಮನುಷ್ಯನೇ ಇರ್ಲಿಲ್ವಲ್ಲ. ದೆನ್ ವಾಟ್ ಆರ್ ದೇ ಸೀಯಿಂಗ್ ಅಂಡ್ ಗೋಯಿಂಗ್? ದೇ ಆರ್ ಸೀಯಿಂಗ್ ದ ಸ್ಮೆಲ್ ಅಂಡ್ ಗೋಯಿಂಗ್. ಇನ್ ಫ್ಯಾಕ್ಟ್ ದೇ ಆರ್ ಆಲ್ಸೋ ಟು ಗ್ರೇಟ್ ಎಕ್ಸ್ಟೆಂಟ್ ಕಲರ್ ಬ್ಲೈಂಡ್. ಸೊ ಕೆಂಪಿಗಿರೋ ಆಟ ಸಾಮಾನ ನಾವು ಜಾಸ್ತಿ ಉಪಯೋಗಿಸ್ತೀವಿ, ಬಿಕಾಸ್ ರೆಡ್ ಫಾರ್ ಈ ಬಾಂಬ್ ಡಿಟೆಕ್ಷನ್, ಡ್ರಗ್ ಡಿಟೆಕ್ಷನ್ ಆ ಥರ ಟೈಮಲ್ಲಿ ರೆಡ್ ಕಲರ್ ಟಾಯ್ ಆನ್ ಗ್ರೀನ್ ಕಲರ್ ಗ್ರಾಸ್ ಆರ್ ಗ್ರೀನ್ ಮ್ಯಾಟ್, ನಾಯಿ ಗೊತ್ತಾಗಲ್ಲ, ದೇ ಕಾಂಟ್ ಫಾರ್ಮ್ ದಟ್ ಇಮೇಜ್. ಸೊ ಜನಕ್ಕೆ ನಾನು ಹೇಳಿದಾಗ ಏನು ಸರ್ ಹಿಂಗಂದ್ರಿ ಅಂತ ತಂದು ಹಾಕ್ಬಿಟ್ರೆ ಅದು ಮುಂದೆ ಇಲ್ಲೇ ಇದೆ, ಅದು ನಾಯಿ ಸುತ್ತಲೂ ಹುಡುಕ್ತಾ ಇದೆ, ಅಲ್ಲಿ ಪೂರ್ತಿ ಇನ್ನೇನು ಇಲ್ಲ. ಇಟ್ಸ್ ವೆರಿ ಎವಿಡೆಂಟ್ ದಟ್ ದೇರ್ ಇಸ್ ಎ ಬಿಗ್ ಬಾಲ್ ರೈಟ್ ಇನ್ ಫ್ರಂಟ್ ಆಫ್ ದ ಡಾಗ್, ಬಟ್ ದ ಡಾಗ್ ಇಸ್ ಸ್ಮೆಲಿಂಗ್ ಅರೌಂಡ್ ಸ್ಮೆಲಿಂಗ್ ಅರೌಂಡ್ ಸ್ಮೆಲಿಂಗ್ ಅರೌಂಡ್ ಸ್ಮೆಲಿಂಗ್ ಅರೌಂಡ್ ಅದ್ರ ಸುತ್ತಲೇ ವಾಸನೆ ನೋಡ್ತಾ ಇರತ್ತೆ, ಬಿಕಾಸ್ ಟು ಗೆಟ್ ದ ಸ್ಮೆಲ್ ಫ್ರಮ್ ದೇರ್. ಆ ರೀತಿಯಾಗಿ ಒಂದು, ಮತ್ತೆ ತಾವ್ ಹೇಳ್ದಂಗೆ ಹಿಯರಿಂಗ್, ದೇ ಆರ್ ಅಲ್ಟ್ರಾಸಾನಿಕ್ ಹಿಯರಿಂಗ್ ಅವಾಗಿಂದ. ಸೊ ಅದಕ್ಕೆ ಮ್ಯೂಸಿಕ್ ಕ್ಯಾನ್ ಇಟ್ ಮೇಕ್ ಅ ಡಿಫ್ರೆನ್ಸ್? ಯೆಸ್, ಎನಿಥಿಂಗ್ ದಟ್ ಇಸ್ ರಿದಮಿಕ್ ವಿಲ್ ಮೇಕ್ ಅ ಡಿಫ್ರೆನ್ಸ್. ಬಟ್ ಅದಕ್ಕೆ ನೀವು ಎಷ್ಟು ಕಮ್ಮಿ ವಾಲ್ಯೂಮ್, ಎಷ್ಟು ದೂರದಲ್ಲಿ ಮ್ಯೂಸಿಕ್ ಇಡ್ತೀರೋ ದಟ್ ಮ್ಯಾಟರ್ಸ್. ಇಟ್ ಇಸ್ ನಾಟ್ ಹೌ ಕ್ಲೋಸ್ ಇಟ್ ಇಸ್ ಆರ್ ದ ವೈಬ್ರೇಷನ್ಸ್, ಬಿಕಾಸ್ ದೇ ಆರ್ ಅಲ್ಟ್ರಾಸಾನಿಕ್. ಅದಕ್ಕೆ ಪಟಾಕಿ ಹಬ್ಬದ ದಿನ ನಾಯಿ ಓಡೋಟ್ ಹೋಗೋದು, ದೀಪಾವಳಿ ಟೈಮಲ್ಲಿ ವಿ ಹ್ಯಾವ್ ಟು ಗೆಟ್ ದೆಮ್ ಯೂಸ್ ಟು ಇಟ್, ಅಕಸ್ಟಮ್ ಟು ಇಟ್, ಸೋಷಿಯಲೈಸ್ ಟು ಇಟ್. ಸೋಷಿಯಲೈಸೇಷನ್ ಅಂದಾಗ ಜನ ಅನ್ಕೋತಾರೆ ನಾಯಿ ನಾಯಿ ಜಗಳ ಆಡದೇ ಇರೋ ಸೋಷಿಯಲೈಸ್ ಆಗೋಯ್ತು. ಮಹಾರಾಷ್ಟ್ರ ಸಿ ಐ ಡಿಲಿ ನನಗೆ ಅಪಾಯಿಂಟ್ ಆಗಿ 2 ವರ್ಷದಿಂದ ಟ್ರೈನಿಂಗ್ ಮಾಡ್ತಿರೋದ್ರಿಂದ ಆಲ್ ಡಾಗ್ಸ್ ಆಫ್ ಆಲ್ ಡಿಸ್ಟ್ರಿಕ್ಟ್ಸ್ ಫಾರ್ ಆಲ್ ಡಿಸಿಪ್ಲಿನ್. ಅಲ್ಲಿ ಗಣೇಶನ ಹಬ್ಬ ಅನ್ನೋದು ಗಣಪತಿ ತುಂಬ ದೊಡ್ಡದಾಗಿ ಮಾಡ್ತೀವಿ. ಸೊ ವಿ ಆರ್ ಗೆಟಿಂಗ್ ಡಾಗ್ಸ್ ಎಟ್ 8-10 ಮಂತ್ಸ್ ಅಲ್ಲೇ ಬಾಂಬ್ ಡಿಟೆಕ್ಷನ್, ಡ್ರಗ್ ಡಿಟೆಕ್ಷನ್ ಮಾಡಬೇಕಾದ್ರೇ ಆ ಡಾಗ್ಸ್ ಮತ್ತೆ ಪಟಾಕಿ ಹೊಡೆಯೋದು, ಅಭ್ಯಾಸ ಮಾಡಿಸೋದು, ದೂರದಿಂದ ಹೊಡೆದು ನಿಧಾನ ಕಾಲಕ್ರಮೇಣ ಹತ್ತಿರ ಬರೋದು. ಸೊ ಎಷ್ಟೇ ಸೌಂಡ್ ಇರಲಿ, ಎಷ್ಟೇ ಜನ ಇರಲಿ, ಎಷ್ಟೇ ಮ್ಯೂಸಿಕ್ ಇರಲಿ, ಅದು ತನ್ನ ಕೆಲಸ ತಾನು ಮಾಡಬೇಕು. ಇಟ್ ಹಸ್ ಟು ಇಗ್ನೋರ್ ದ ಅದರ್ ಥಿಂಗ್ಸ್ ಆ್ಯಂಡ್ ಓನ್ಲಿ ಕಾನ್ಸಂಟ್ರೇಟ್ ಆನ್ ದ ವರ್ಕ್ ಅಂತ. ಸೊ socializing the dog for sound, socializing the dog for travel in different, could be on a train, could be in a metro, bus. Could be in an helicopter, could be in a bus, could be in a gas cylinder vehicle, could be in a koli gaadi, koli gal hogo gaadi. So that is socializing for traveling, socialization for sound, socialization for smell, socialization for dogs, other animals, ella riti socialization tumba mukhya. Just beg up to, see, a dog can be socialized later also, but best done from 3 months to 10 months. Okay. So best, even better done 3 to 6 months. And dog reflexes, mainly military dogs, sir, reflexes hege different? Sir, military dog anta barodilla, adike taligalu upayogisthi. See, for example, hang nodokodre a labrador falls under the gun dog group andre shoot madidaga bird na retrieve madkon baruthe. ನೀವು ಇವತ್ತು ಯೂಟ್ಯೂಬಲ್ಲಿ ಗನ್ ಡಾಗ್ ಲ್ಯಾಬ್ರಡಾರ್ ಬರ್ಡ್ ರಿಟ್ರೀವ್ ಅಂತ ಏನಾದ್ರೂ ವರ್ಡ್ಸ್ ಕೊಟ್ಟರೆ, ಇವತ್ತು ಬೇಕಾದಷ್ಟು ದೇಶಗಳಲ್ಲಿ 4-5 ನಾಯಿ ಕರ್ಕೊಂಡೋಗಿ ಶೂಟ್ ಮಾಡ್ತಾರೆ. ನಾಯಿ ಒಂದು ನಾಯಿ ಹೆಸರಿಡಿದ್ರೆ ಅದು ಹೋಗಿ 5-6 ಕಿಲೋಮೀಟರ್ ದೂರ ಬಿದ್ದಿರೋ ಪಕ್ಷಿನ ತೊಗೊಂಬಂದು ಅವ್ರಿಗೆ ಕೊಡುತ್ತೆ. ಆ ನಾಯಿ ರಿಫ್ಲೆಕ್ಸ್ ಅಷ್ಟೇ ಚೆನ್ನಾಗಿದೆ. ದಟ್ ಡಾಗ್ ಕ್ಯಾನ್ ವರ್ಕ್ ಆಸ್ ಗುಡ್ ಆಸ್ ಎ ಬೆಲ್ಜಿಯನ್ ಶೆಫರ್ಡ್. ಬಟ್ ನಮ್ಮಲ್ಲಿ ಓವರ್ ದ ಲಾಸ್ಟ್ 10 ಡಿಕೇಡ್ಸ್ ವಿ ಹ್ಯಾವ್ ಬ್ರೆಡ್ ದೆಮ್ ಇನ್ ಟು ಲುಕ್ಸ್, ಬ್ರೆಡ್ ದೆಮ್ ಔಟ್ ಆಫ್ ದೇರ್ ರಿಫ್ಲೆಕ್ಸ್ ಆರ್ ಡ್ರೈವ್ಸ್. ಚೆನ್ನಾಗಿ ಗುಂಡ್ ಗುಂಡಕ್ಕೆ ದಪ್ಪ ದಪ್ಪಕ್ಕೆ ನೋಡೋಕೆ ಚೆನ್ನಾಗಿರೋ ನಾಯಿನೇ ಬ್ರೀಡ್ ಮಾಡಿ 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 ರಿಫ್ಲೆಕ್ಸ್ ಫಾಸ್ಟ್ ಆಗಿರೋದು ಅಂದರೆ, ನೀವು ಟಕ್ಕಂದು ರಿಫ್ಲೆಕ್ಸ್ ಅಂದರೆ ಬ್ರೂಸ್ಲಿ, ಜಾಕಿ ಚಾನ್,
ರಜನಿಕಾಂತ್ ಬುಲೆಟ್ ಹೋಗ್ತಿರು ಹಿಂಗೆ ಇಟ್ಕೊಂಬಿಟ್ಟ ಅನ್ನೋ ಥರ, ದಟ್ ಮಚ್ ಆಫ್ ಅ ರಿಫ್ಲೆಕ್ಸ್. ಸೊ ಅದಕ್ಕೆ ಅಷ್ಟು ಆಕ್ಟಿವ್ ಇರಬೇಕು, ಆಕ್ಟಿವಿಟಿ ಇರಬೇಕು. ರಿಫ್ಲೆಕ್ಸ್ ಇರೋ ನಾಯಿ ಕರ್ಕೊಂಬಂದು ಸುಮ್ಮನೆ ಮನೇಲಿ ಕಟ್ಟಾಕ್ಬಿಟ್ಟು ಊಟ ಹಾಕು, ವಾಕಿಂಗ್ ಮಾಡಿಸು, ಕಟ್ಟಾಕು, ಊಟ ಹಾಕು, ರಿಫ್ಲೆಕ್ಸ್ ಹತ್ತೋಗುತ್ತೆ. ಯು ಡೋಂಟ್ ಡೆವಲಪ್ ಆನ್ ದಟ್. ಸೊ ಮಿಲಿಟರಿ ಡಾಗ್ಸ್ ಅಂದಾಗ ಬ್ರೀಡ್ಸ್ ವಿಚ್ ಆರ್ ಗುಡ್ ರಿಫ್ಲೆಕ್ಸಸ್, ವಿಚ್ ಆರ್ ಯುಟಿಲೈಸ್ಡ್ ರೆಗ್ಯುಲರ್ಲಿ, ಸೊ ದೇ ಹ್ಯಾವ್ ಗುಡ್ ರಿಫ್ಲೆಕ್ಸ್. ಆ ರೀತಿ ಪ್ರತಿ ಈವನ್ ರಸ್ತೆ ಬದಿಯಲ್ಲಿರೋ ನಾಯಿಗಿಂತ ರಿಫ್ಲೆಕ್ಸ್ ಮನೇಲಿರೋ ನಾಯಿಗೆ ಇರಲ್ಲ. ಬಿಕಾಸ್ ಅದಕ್ಕೆ ರೋಡ್ ನಾಯಿ, ರೋಡಲ್ಲಿ ಬರೋ ಗಾಡಿ ನೋಡಬೇಕು, ರಿಫ್ಲೆಕ್ಸ್ ಇಲ್ದೇ ಇರೋ ನಾಯಿ ಸತ್ತೋಗುತ್ತೆ. ಫಾಸ್ಟ್ ಆಗಿ ಹೋಗಿ ಇಲಿ ಹಿಡಿಬೇಕು, ರಿಫ್ಲೆಕ್ಸ್ ಇರೋ ನಾಯಿ ಉಪವಾಸ ತೋಗುತ್ತೆ. ತುಂಬಾ ಚೆನ್ನಾಗಿ ನೀವು ಹೇಳಿರೋ ಮಾತು ಅಥವಾ ನೀವು ಕೊಟ್ಟಿರೋ ಟ್ರೈನಿಂಗ್ ತುಂಬಾ ಚೆನ್ನಾಗಿ ಫಾಲೋ ಮಾಡಿರೋದಿದ್ದವ್ರಿಗೆ ಯಾವ್ದಾದ್ರು ಒಂದು ಡಾಗ್ ಅಂತ ನೆನಪಿಸ್ಕೊಂಡು. ಬೆಲ್ಜಿಯನ್ ಶೆಪ್, ಬೆಲ್ಜಿಯನ್ ಗ್ರೆನೆಂಡೇಲ್ ಅಂತ ಜಾತಿ, ಅದು ಏಂಜಲ್ ಅಂತ ನಾಯಿ. ಶೀಸ್ ಅರೌಂಡ್ 10-11 ಇಯರ್ಸ್ ನಾವು, 11 ಅಂಡ್ ಹಾಫ್ ಇಯರ್ಸ್ ನಾವು. ನಂದು ಟೆಡ್ ಟಾಕ್, ಫಸ್ಟ್ ಟೆಡ್ ಟಾಕ್ ಅಲ್ಲಿ ಶೀಸ್ ಆನ್ ಸ್ಟೇಜ್ ವಿತ್. ಶೀಸ್ ಅ ಡಾಗ್. ಯಾಕೆ ಅಂದ್ರೆ ಅವಾಗ ನನ್ಗಿನ್ನು ಮಗು ಆಗಿರ್ಲಿಲ್ಲ, ಸೊ ಐ ಕೆಪ್ಟರ್ ವಿತ್ ಮೀ ಸ್ಟಾರ್ಟಿಂಗ್ ಫ್ರಮ್ ಥಿಯೇಟರ್ ಇಂದ ಹಿಡಿದು ಮಾರ್ಕೆಟ್ ಹೋಗಿ ಸಾಮಾನ್ ತರೋದ್ರಿಂದ ಬೈಕ್ ಅಲ್ಲಿ ಬರೋದು, ಕಾರ್ ಅಲ್ಲಿ ಬರೋದು, ಪರ್ಸನಲ್ ಪ್ರೊಟೆಕ್ಷನ್, ಬಾಂಬ್ ಡಿಟೆಕ್ಷನ್, ಡೆಮೋ ಡಾಗ್. ಸೊ ಐ ಮೇಡ್ ಐ ಟ್ರೈನ್ಡ್ ಟು ಬಿ ಎ ಡೆಮೋ ಡಾಗ್, ಅಂಡ್ ದ ಡಾಗ್ ವಾಸ್ ಸೆಲೆಕ್ಟೆಡ್ ದ ಸಿಮಿಲರ್ ವೇ. ಬೆಲ್ಜಿಯನ್ ಪೇರೆಂಟ್ಸ್ ಆರ್ ಇಂಪೋರ್ಟ್ಸ್. ಸೊ ಆ ರೀತಿ ಅದಕ್ಕೆ ನಾನು ಅಷ್ಟು ಶ್ರಮ ಹಾಕಿದ್ದರಿಂದ ದಟ್ಸ್ ಅ ಡಾಗ್ ಹೂ ಐ ಕ್ಯಾನ್ ಟೆಲ್ ದಟ್, ಬಿಕಾಸ್ ಐ ಪುಟ್ ಆಲ್ ಮೈ ಎನರ್ಜಿ ಅವಾಗ 24 ಗಂಟೆ. ಇನ್ಫ್ಯಾಕ್ಟ್ ಅದಕ್ಕೆ ಯಾರ್ದೋ ಮನೇಲಿ ಸತ್ಯನಾರಾಯಣ ಪೂಜೆ ಕರ್ಕೊಂಡಿದ್ದೆ, ಟಾಯ್ಲೆಟ್ ಮಾಡ್ಬಿಟ್ಟು ಬಗ್ಗಿ ಕೈಯಲ್ಲಿ ತೊಗೊಂಡು ಅಂದು ತೊಳ್ಕೊಂಬಂದಿದ್ದೆ. ಸೊ ಮರಿಯಿಂದ ಹಾಕಿ ಸಾಕೊಂಡಿದ್ದೆ. ಸೊ ಬಿಕಾಸ್ ಐ ಕುಡ್ ಗಿವ್ ಸೋ ಮಚ್ ಟೈಮ್ ಅಂಡ್ ಎನರ್ಜಿ ಟು ದಟ್ ಡಾಗ್, ದಟ್ ಡಾಗ್ ಟರ್ನ್ ಔಟ್ ಟು ಬಿ ದಟ್. ಇಟ್ ಇಸ್ ನಾಟ್ ದ ಬ್ರೀಡ್ ದಟ್ ಮ್ಯಾಟರ್ಸ್, ಬ್ರೀಡ್ ಮ್ಯಾಟರ್ಸ್ ಬಿಕಾಸ್ ಅದಕ್ಕೆ ಎಜಿಲಿಟಿ, ಕಾರ್ ಒಳಗೆ ಜಂಪ್ ಮಾಡು, ಕಾರ್ ಹೊರಗೆ ಜಂಪ್ ಮಾಡು, ಪರ್ಸನಲ್ ಪ್ರೊಟೆಕ್ಷನ್. ನಂದು ಅದು ಯೂಟ್ಯೂಬಲ್ಲಿ ಒಂದು ವೀಡಿಯೋ ಇತ್ತು ನಮ್ಮ ಚಾನಲಲ್ಲಿ, ನನ್ನ ಮಗನ ಜೊತೆ ಒಂದು ವೀಡಿಯೋ ಮಾಡಿದ್ದೆ. ಸೊ ಮಗು ಕಾರ್ಜಲ್ಲಿ ನಾಯಿ ಇರುತ್ತೆ, ಮಗು ಕಾರಿಂದ ಬಾಲ್ ಆಚೆ ಬಿತ್ತು ಅಂತ ಹೋಗುತ್ತೆ, ಯಾರೋ ಕಿಡ್ನಾಪ್ ಮಾಡಕ್ಕೆ ಬರ್ತಾನೆ, ಮಗುನ ಎತ್ಕೋತಾನೆ, ನಾಯಿ ಕಾರ್ ಕಿಟಕಿಯಿಂದ ಜಂಪ್ ಮಾಡೋಗ ಅವನಿಗೆ ಕಚ್ಚುತ್ತೆ, ಮಗು ವಾಪಸ್ ಕಾರ್ಗೆ ಹೋದ ತಕ್ಷಣ ಅವನ್ನ ಬಿಟ್ಬಿಟ್ಟು ವಾಪಸ್ ಕಾರಲ್ಲಿ ಕೂತ್ಕೊಳ್ಳೋದು, ಬಿಕಾಸ್ ಇನ್ಯಾರೋ ಕಾರ್ ಓಡಿಸ್ಕೊಂಡು ಹೋಗ್ಬಿಟ್ರೆ ಕಿಟಕಿಯಿಂದ ಬಂತು, ಕಿಟಕಿಯಿಂದ ಹೋಯ್ತು ವಿತೌಟ್ ಬಾಗಲ್. ಸೊ ದೋಸ್ ಸಾರ್ಟ್ ಆಫ್ ಎನಿ ಟ್ರೈನಿಂಗ್ ಫಾರ್ ಎನಿಥಿಂಗ್ ಶಿ ಕುಡ್ ಡೂ ಬಿಕಾಸ್ ಐ ಟ್ರೈನ್ಡ್ ಅರ್ ದಟ್ ವೇ. ಅದಾದ್ಮೇಲೆ ನಾಯಿಗಳು ಜಾಸ್ತಿ ಆಯಿತು, ಕೆಲ್ಸಗಳು ಜಾಸ್ತಿ ಆಯಿತು, ಕಾಂಟ್ರಾಕ್ಟ್ಗಳು ಜಾಸ್ತಿ ಆಯಿತು. ಸೊ ಹಾಗಾಗಿ ಐ ಹ್ಯಾವ್ ನಾಟ್ ಬೀನ್ ಏಬಲ್ ಟು ಗಿವ್ ಮೈ 100% ಟೈಮ್ ಇಬ್ಬರು ಮಕ್ಕಳು ಅದಾದ್ಮೇಲೆ. ಸೊ ಆವಾಗ 3 ಜನ ಸ್ಟಾಫ್, ಇಬ್ಬರು ಸ್ಟಾಫ್ ಇದ್ರು, ಈಗ 90 ಜನ ಸ್ಟಾಫ್ ಇದ್ದಾರೆ. ಸೊ ಆಸ್ ಥಿಂಗ್ಸ್ ಗ್ರೋ ಮೈ ಟೈಮ್ ಅಂಡ್ ಎನರ್ಜಿ ಟು ಗಿವ್ ಟು ಒನ್ ಪರ್ಟಿಕ್ಯುಲರ್ ಡಾಗ್ ರೆಡ್ಯೂಸಸ್. ನಾವು ನಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ನಮ್ಮದೇ ಆದ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸ್ಟಾರ್ಟೆಡ್ ಅ ಟ್ರ್ಯಾಕರ್ ಡಾಗ್ ಯೂನಿಟ್ ವೇರ್ ಐ ಆಮ್ ಹೆಡಿಂಗ್ ದ ಪ್ರಾಜೆಕ್ಟ್. ಐ ಬೀನ್ ಅಪಾಯಿಂಟೆಡ್ ಟು ಸೆಲೆಕ್ಟ್ ದ ಡಾಗ್, ಸೆಲೆಕ್ಟ್ ದ ರೇಂಜ್ ಆಫೀಸರ್ಸ್ ಹುಡ್ ಬಿ ಹ್ಯಾಂಡ್ಲಿಂಗ್ ದ ಡಾಗ್, ಟ್ರೈನಿಂಗ್ ದ ಡಾಗ್ ಇನ್ ದ ಜಂಗಲ್ ಟು ರೆಡ್ಯೂಸ್ ವೈಲ್ಡ್ ಲೈಫ್ ಕ್ರೈಮ್ ಅಂಡ್ ಮ್ಯಾನ್ ಆನಿಮಲ್ ಕಾನ್ಫ್ಲಿಕ್ಟ್ಸ್, ಅಂದರೆ ಆನೆದಂತ ಗಂಧದ ಇದು. ಸೊ ಅದರದ್ದು ಪ್ರಾಜೆಕ್ಟ್ ಶುರು ಆಗಿದೆ. ಸೊ ಐ ಹ್ಯಾವ್ ಟು ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಇನ್ ದ ಜಂಗಲ್ ಡೂಯಿಂಗ್ ದಟ್. ಅದಲ್ಲದೆ ಐ ಹ್ಯಾವ್ ಬೀನ್ ಅ ಸ್ಪೆಷಲ್ ಆಫ್ ಮಹಾರಾಷ್ಟ್ರ CID ಪೊಲೀಸ್, ವೇರ್ ಐ ಆಮ್ ಟ್ರೈನಿಂಗ್ ಡಾಗ್ಸ್ ಫಾರ್ ಡ್ರಗ್, ಬಾಂಬ್ ಅಂಡ್ ಕ್ರೈಮ್ ಡಿಟೆಕ್ಷನ್ ಫಾರ್ ಆಲ್ ಡಿಸ್ಟ್ರಿಕ್ಸ್ ಆಫ್ ಮಹಾರಾಷ್ಟ್ರ. ಇಟ್ ಸ್ಟಾರ್ಟೆಡ್ ಅ ಇಯರ್ ಅಂಡ್ ಅ ಹಾಫ್ ಅಗೋ, ಅಂಡ್ ಸಕ್ಸಸ್ ವಾಸ್ ದಟ್ ಶೋಲಾಪುರ್ ಅಲ್ಲಿ ಅ ಡಾಗ್ ಕಾಲ್ ಜಿಮ್ಮಿ, ಏಕನಾಥ್ ಶಿವ ಅಂತ ಅವರ ಡಾಗ್ ಹ್ಯಾಂಡ್ಲರ್ಸ್. ಆ ಡಾಗ್ ನಾನು ಟ್ರೈನ್ ಮಾಡಿದ್ದೆ. ಐ ಹಾರ್ಡ್ಲಿ ಸ್ಪೆಂಡ್ ಅರೌಂಡ್ 4 hours ವಿತ್ ದ ಡಾಗ್ ಇನ್ ದ ಹೋಲ್ ಇಯರ್ ಆಫ್ ದ ಟ್ರೈನಿಂಗ್. ಇಟ್ ಫಾಸ್ಟೆಸ್ಟ್ ಕ್ರೈಮ್ ಡಿಟೆಕ್ಷನ್ ಆಯಿತು. ಒಂದು ಚಾಕು, ಅದಕ್ಕೆ ಅದು ಎಕ್ಸಾಂಪಲ್ ಕೊಟ್ಟು, ಚಾಕು ಸಿಕ್ತು 150-200 ಮನೆಗಳು, ಹಳ್ಳಿ, ಹಸು, ಕರು, ಮೇಕೆ, ಕುರಿ, ಕೋಳಿ, ನಾನು ಜನದ ಮಧ್ಯದಲ್ಲಿ ಕೊಲೆಗಾರ ಯಾರು ಅಂತ ವಿತಿನ್ 2.5-3 minutes ಪತ್ತೆ ಹಚ್ಚಿ ಅವನ್ನ ಟಾರ್ಗೆಟ್ ಮಾಡಿ ಅವನ ಒಪ್ಕೊಂಡು ಅವನ ಅಲ್ಲಿಂದ ಹೆಣಾಯಲ್ ಮುಚ್ಚಿಟ್ಟಿದ ತೋರಿಸಿ. ಅಂದ್ರೆ ಡಾಗ್ ಇಸ್ 14-15 months ಜಿಮ್ಮಿ ಅಂತ, ಬೆಲ್ಜಿಯನ್ ಶೆಪರ್ಡ್. ಆಸ್ಕರ್ ಅಂತ ಲ್ಯಾಬ್ರಡಾರ್, ಅದಕ್ಕೊಂದು 2-3 hours ನಾನು ಟ್ರೈನಿಂಗ್ ಮಾಡಿದ್ದು. ಅದು ಥಾನೆಯಲ್ಲಿದೆ, ಮುಂಬೈ ಥಾನೆ ರೈಲ್ವೇಸ್ ಡಾಗ್. ಅದು ಕಳೆದ ಫೆಬ್ರವರಿಲಿ 51 detonating cords ಬಾಂಬ್ದು ಕಂಡಿಡಿತು. ಅದಕ್ಕೆ ಮುಂಚೆ ಹಳೆ ನಾಯಿ ಟ್ರೈನ್ ಆಗಿದೆ, 5-6 ವರ್ಷದ ಎಕ್ಸ್ಪೀರಿಯನ್ಸ್ ಡಾಗ್ ಹೋಗಿ ಕಂಡಿಡಿದ್ದು. ಇದು ಅದೇ ಜಾಗ ಅಲ್ಲಿ ಹೋಗಿ ಕಂಡಿಡಿತು. ಸೊ ಸಕ್ಸಸ್ ಹ್ಯಾಸ್ ಬೀನ್ ವೆರಿ ಗುಡ್ ದೇರ್. ಸೊ ಅಲ್ಲಿ ಮಹಾರಾಷ್ಟ್ರ ಎವ್ರಿ ಮಂತ್, ಲಾಸ್ಟ್ ವೀಕ್ ಐ ಆಮ್ ದ ಟ್ರೈನಿಂಗ್ ಡಾಗ್ಸ್. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಂದಿದೆ, ವಿಧಾನಸೌಧದಲ್ಲಿ ದೇ ಪ್ಲಾನಿಂಗ್ ಟು ಹೈಯರ್ ಪ್ರೈವೇಟೈಸೇಷನ್ ಟು ಬಾಂಬ್ ಡಿಟೆಕ್ಷನ್ ಡಾಗ್ ಅಂಡ್ ಹ್ಯಾಂಡ್ಲರ್ಸ್. ಯು ಟಿ ಖಾದರ್ ಸರ್ ಮತ್ತು ಬಸವರಾಜ್ ಹೊರಟಿ ಸರ್ ಅವರು ಒಂದು ಡೆಮೋ ಮಾಡಿ ಅದರ ಬಗ್ಗೆ ಯೋಜನೆ ಮಾಡ್ತಿದ್ದಾರೆ. ಸೊ ಆ್ಯಸ್ ದ ರೆಸ್ಪಾನ್ಸಿಬಿಲಿಟೀಸ್ ಇನ್ಕ್ರೀಸ್, ನನ್ನ ಸ್ವಂತದೊಂದು ನಾಯಿ ಇಟ್ಕೊಂಡು ಪ್ರತಿಯೊಂದು ನಾನು ಹೇಳ್ಕೊಡೋ ಅಷ್ಟು ಸಮಯ ಕೊಡೋದಕ್ಕಾಗೋದಿಲ್ಲ. ಸೊ ನಾನು ಸಮಯ ಕೊಡದೆ ಆ ನಾಯಿ ಸರಿಗೆ ಮಾಡಲಿಲ್ಲ, ಸರಿ ಕಲೀಲಿಲ್ಲ ಅನ್ನೋದ್ರಲ್ಲಿ ಅರ್ಥ ಇಲ್ಲ. ಹೌದು ಸರ್. Until and unless I give all the time and energy for the dog, yes, it's difficult. Production dogs anta bandre, we also have medical dogs, we also have guardian dogs anta. So guardian dogs or medical dogs ain actually main kelsa martave. Aa riti tagondaga dogs are used as cancer detection dogs. There are a lot of countries where dogs are trained to detect from urine or human urine samples or from saliva samples different cancers. Haudu.
ಅರ್ಲಿ ಸ್ಟೇಜಸ್ ಅಲ್ಲಿ ಗೊತ್ತಾಗುತ್ತೆ, ಡಯಾಬಿಟೀಸ್ ಕಂಡುಹಿಡಿಯುತ್ತೆ, ಅರ್ಲಿ ಸ್ಟೇಜಸ್ ಅಲ್ಲಿ ಗೊತ್ತಾಗುತ್ತೆ. ಬ್ಲೈಂಡ್ ಗೈಡ್ ಡಾಗ್ಸ್ ಅಂತ ಇದೆ, ದೇ ಗೈಡ್ ಪೀಪಲ್ ಅಕ್ರಾಸ್ ದಿ. ವಿ ಹ್ಯಾವ್ ಎಪಿಲೆಪ್ಸಿ ವಾರ್ನಿಂಗ್ ಡಾಗ್ಸ್, ಅಂದ್ರೆ ಫಿಟ್ಸ್ ಬರೋರಿಗೆ, ದರ್ ಮೋರ್ ದನ್ 90% ಆಫ್ ಫಿಟ್ಸ್ ಪೇಷಂಟ್ ಡೋಂಟ್ ನೋ ದ ರೀಸನ್, ದರ್ ಇಸ್ ಮೆಡಿಕಲ್ ಸೈನ್ಸ್ ಇಸ್ ನಾಟ್ ಏಬಲ್ ಟು ಡಿಟೆಕ್ಟ್ ದ ರೀಸನ್ ವೈ ದೇ ಗೆಟ್ ದ ಅಟ್ಯಾಕ್ ವೆರಿ ಆಫನ್. ಅವ್ರದ್ದು ಡಾಗ್ಸ್ ಆರ್ ಏಬಲ್ ಟು ಡಿಟೆಕ್ಟ್ ದ ಫಿಟ್ಸ್ ಅಟ್ಯಾಕ್ 3 to 30 seconds ಬಿಫೋರ್ ದ ಅಟ್ಯಾಕ್. ಸೊ EDDs ಅಂತೀವಿ, ಎಪಿಲೆಪ್ಸಿ ಡಿಟೆಕ್ಷನ್ ಡಾಗ್ಸ್ ಅಂತ. ಅದನ್ನು ಆ ಪೇಷಂಟ್ ಜೊತೆಗೆ ನಾವು ತಯಾರಿ ಮಾಡಿಟ್ಟ ಮೇಲೆ ಅವ್ರಿಗೆ ದೇ ಕೆನ್ ವಾಕ್ ಅರೌಂಡ್ ಗೋ ವೆರ್ ಎವರ್ ದೇ ವಾಂಟ್ ಟು. ಅದು ನಾಯಿಗೆ ಒಂದು ಸಿಗ್ನಲ್ ಕೊಟ್ಟಿರ್ತೀವಿ, ಬಾರ್ಕ್ ಮಾಡುತ್ತೆ, ರೋಲ್ ಮಾಡುತ್ತೆ ಆ ಥರ. ಅದು ಮಾಡಿದಾಗ ಅದೇನೋ ನೆಕ್ಸ್ಟ್ ನನಗೆ ಫಿಟ್ಸ್ ಬರುತ್ತೆ. ಸೊ ಅವ್ರು ಮಲ್ಕೊಂಡು ಬಾಯಲ್ ನ್ಯಾಪ್ಕಿನ್ ಇಟ್ಕೊಂಡು ನಾಲ್ಗೆ ಕಚ್ಕೊಳ್ತಂಗೆ ಫಿಟ್ಸ್ ಅಟ್ಯಾಕ್ ಮುಗಿಸ್ಕೊಂಡು ಎದ್ದು ಮಕ್ಕ ತೊಳ್ಕೊಂಡು ನಾಯಿ ಜೊತೆ ದೇ ಕೆನ್ ಕಂಟಿನ್ಯೂ ದರ್ ಲೈಫ್. ಎಸ್ ಸರ್, ವೈಸ್ ಇಂಟ್ ಇನ್ ಇಂಡಿಯಾ ಸರ್, ನಾನು ನೋಡಿರೋದಲ್ಲಿ ಲೈಕ್ ಎವಲ್ಯೂಷನ್ ಡಾಗ್ಸಲ್ಲಿ ಬ್ರೀಡಲ್ಲಿ ಆಗಲಿ ಅಥವಾ ಡಾಗ್ಸ್ ಟ್ರೈನಿಂಗಲ್ಲಿ ಆಗಲಿ, ಎವಲ್ಯೂಷನ್ ಎಲ್ಲ ಇಟ್ ಕಮ್ಸ್ ಫ್ರಮ್ ದ ವೆಸ್ಟರ್ನ್, ವೆಸ್ಟರ್ನ್ ಕಡೆಯಿಂದನೇ ಬರೋದು ಅನ್ನೋ ಥರ ಅನಿಸುತ್ತೆ. ಬಟ್ ವೈ ಇಂಡಿಯಾದಲ್ಲಿ ಗೈಡ್ ಡಾಗ್ಸ್ ಇಲ್ಲ ಅಥವಾ ಮೆಡಿಕಲ್ ಡಾಗ್ಸ್ ಇಲ್ಲ, ವೈ ಸರ್ ಏನಕ್ಕೆ? ಮಾಡೋಕ್ಕೆ ನಾನು ತಯಾರಿದ್ದೀನಿ, 10 ವರ್ಷದಿಂದ 17 ವರ್ಷದಿಂದ ಎಲ್ಲ ನ್ಯೂಸ್ ಪೇಪರ್ಸಲ್ಲಿ ಬರ್ತಾನೆ ಇದೆ ದಟ್ ವಿ ಆರ್ ರೆಡಿ ಟು ಟ್ರೈನ್ ಡಾಗ್ಸ್ ಫಾರ್ ಕ್ಯಾನ್ಸರ್. ಇನ್ಫ್ಯಾಕ್ಟ್ ರೀಸೆಂಟ್ ಆಗಿ ಕಪಲ್ ಆಫ್ ಕ್ಯಾನ್ಸರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ಮೀಟ್ ಮಾಡಿ ಮಾತಾಡ್ಕೊಂಡ್ಬಂದ್ವಿ. ಸಿದೇ ಇಲ್ಲೇನಾಗುತ್ತೆ, ಲೈಕ್ ಯು ರೈಟ್ಲಿ ಸೆಡ್, ಇಂಡಿಯಾಲಿ ಯಾಕೆ ಅದಿಲ್ಲ ಅಂದಾಗ, ಇಫ್ ಅ ಡಾಗ್ ಇಸ್ ಟ್ರೈನ್ ಟು ಡಿಟೆಕ್ಟ್ ಕ್ಯಾನ್ಸರ್ ಎಟ್ ಅನ್ ಅರ್ಲಿ ಸ್ಟೇಜ್ ಅಂದರೆ ರಿಸರ್ಚ್ ಸೆಂಟರ್ ಕ್ಲಿಯರ್ಸ್ ದ ಪೇಪರ್ಸ್ ಫಾರ್ ಅಸ್ ಟು ಡೂ ಫಾರ್ಮಸ್ಯೂಟಿಕಲ್ ಎಸ್ ಇನ್ಕ್ಲೂಷನ್, ಅವಾಗ ಏನಾಗುತ್ತೆ, ಇನ್ಫ್ಯಾಕ್ಟ್ ಕರೆಕ್ಟಾಗಿ ಮಾಡಿದ್ರೆ 50-100 ರೂಪಾಯಿಗೆ ಒಂದು ಯೂರಿನ್ ಸ್ಯಾಂಪಲ್ಗೆ ನಾಯಿ ಸ್ಮೆಲ್ ಮಾಡಿ ಇವ್ರು ನೆಕ್ಸ್ಟ್ ಲೆವೆಲ್ ಟೆಸ್ಟ್ ಹೋಗ್ಬೇಕಾ ಬೇಡವಾ ಅಂತ ಹೇಳಿ. ವಾಟ್ ಪೀಪಲ್ ಫೇಲ್ ಟು ಅಂಡರ್ಸ್ಟ್ಯಾಂಡ್, ಇಫ್ ದೇ ಪರ್ಮಿಟ್ ಅಂಡ್ ಅಲೌ ಅ ಡಾಗ್ ಟು ಫೈಂಡ್ ಕ್ಯಾನ್ಸರ್ ಫಾರ್ ಸೇ 25 ರೂಪೀಸ್ಗೂ ಮಾಡ್ತೀವಿ ನಾವು ಅಂದರೆ, ದ ನಂಬರ್ ಆಫ್ ಪೀಪಲ್ ಹುಲ್ ಟ್ರೈ ಗೆಟಿಂಗ್ ದಟ್ ಡನ್ ಇಸ್ ಹ್ಯೂಜ್. ಹ್ಯೂಜ್, ಯಾ, ವೆರಿ ಹ್ಯೂಜ್. ಸೊ ಅಲ್ಲಿ ಇನ್ಫ್ಯಾಕ್ಟ್ ಇಟ್ಸ್ ಗೋನ್ ಬಿ ಅ ಬೂನ್, ಅ ಬ್ಲೆಸ್ಸಿಂಗ್ ಟು ದ ಫಾರ್ಮಸ್ಯೂಟಿಕಲ್ ಅಂಡ್ ದ ಡಯಾಗ್ನೋಸ್ಟಿಕ್ ಇಂಡಸ್ಟ್ರಿ. ಎಸ್, ಇವತ್ತು 20 ಜನ ಹೋಗಿ 2nd stage ಕ್ಯಾನ್ಸರ್ ಬಂದಾಗ ಟೆಸ್ಟ್ ಮಾಡಿಸ್ಕೊಳ್ಳೋದು, ಅವತ್ತು 200 ಜನ ಮಾಡಿಸ್ಕೋತಾರೆ ಬಿಫೋರ್ ದ 1st stage ಆಫ್ ಕ್ಯಾನ್ಸರ್ ಆರ್ ಡ್ಯೂರಿಂಗ್ ದ 1st stage ಆಫ್ ಕ್ಯಾನ್ಸರ್ ಒನ್. ಸೊ ನಂಬರ್ ಆಫ್ ಟೆಸ್ಟಿಂಗ್ ಇನ್ ದ ಡಯಾಗ್ನೋಸ್ಟಿಕ್ಸ್ ವಿಲ್ ಇನ್ಕ್ರೀಸ್. 3rd stage ಬಂದು 3 ತಿಂಗಳು ಇದು ಸಾಯೋದ್ರ ಬದಲು 1st stage ಗೊತ್ತಾರೆ 30 ವರ್ಷ 10 ವರ್ಷ 3 ವರ್ಷ ಇದ್ರೆ ಅಷ್ಟು ಜಾಸ್ತಿ ಮೆಡಿಸಿನ್ ಸೇಲ್ ಆಗುತ್ತೆ. ಸೊ ಇಟ್ಸ್ ಗುಡ್ ಫಾರ್ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ. ಒಬ್ಬ ಮನುಷ್ಯನಿಗೆ 2, 3, 4 stage ಬಂದು ಟ್ಯೂಮರ್ ಕ್ಯಾನ್ಸರ್ ಗೊತ್ತಾಗಕ್ಕೆ ತುಂಬ ಮುಂಚೆ ಗೊತ್ತಾಗೋದ್ರಿಂದ ಹೀ ವಿಲ್ ಲಿವ್ ಲಾಂಗರ್. ಮನುಷ್ಯನಿಗೆ, ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಗೆ, ಡಯಾಗ್ನೋಸ್ಟಿಕ್ ಇಂಡಸ್ಟ್ರೀಸ್ಗೆ ಪ್ಲಸ್ ಡಾಕ್ಟರ್ಸ್ ಎಲ್ರಿಗೂ ಹೆಲ್ಪೇ ಆಗೋದ್ರಿಂದ ಅವ್ರು ದೇ ಕೆನಾಟ್ ಮ್ಯಾನಿಪ್ಯುಲೇಟ್ ಅ ಡಾಗ್. ಐ ಕೆನಾಟ್ ಟೆಲ್ ಈಗ 10 samples ಇಟ್ಟು ನಾಯಿಗೆ ಸ್ಮೆಲ್ ಮಾಡು ಅಂತ ಹೇಳ್ಕೊಟ್ಟಿದ್ರೆ ಅದನ್ನು ಸ್ಮೆಲ್ ಮಾಡಿ ಯಾರು ನೆಕ್ಸ್ಟ್ ಲೆವೆಲ್ ಟೆಸ್ಟ್ ಹೋಗಬೇಕು ಅಂತ ಹೇಳ್ಬಿಡುತ್ತೆ, ಕೂತ್ಕೊಳ್ಳುತ್ತೆ. ಐ ಕೆನಾಟ್ ಟೆಲ್ ದ ಡಾಗ್ ಗೆಟ್ ಅಪ್ ಅಂಡ್ ಕಮ್ ಬಿಕಾಸ್ ಐ ಟ್ರೈನ್ ಹಿಮ್ ಟು ಡೂ ಇಟ್, ಹಿ ವಿಲ್ ಡೂ ಇಟ್. ಐ ಕೆನಾಟ್ ಟೆಲ್ ದ ಡಾಗ್ 4 ಕಡೆ ಕೂತ್ಕೋ, 4 ಜನ ಟೆಸ್ಟಿಗೆ ಬಂದರೆ ಜಾಸ್ತಿ ದುಡ್ಡು ಬರುತ್ತೆ, ಅದು ಮಾಡೋಕ್ಕಾಗಲ್ಲ. ಬ್ರೀಡ್ ಸ್ಪೆಸಿಫಿಕ್ ಅಂತ ಬಂದರೆ ಇಂಡಿಯಾದಲ್ಲಿ ಕೆಲವೊಂದು ಕಾಮನ್ ಬ್ರೀಡ್ಸ್ ಅನ್ನೋದೇ ಇದೆ ಸರ್. ಸೊ ಗೌರ್ಮೆಂಟು ಈ ಇತ್ತೀಚೆಗೆ ಸುಮಾರು ಇನ್ಸಿಡೆನ್ಸ್ ಆಗ್ತಾ ಇರೋದ್ರಿಂದ ಸುಮಾರು ಲಾಸ್ ಎಲ್ಲ ತರ್ತಾ ಇದೆ. ಲೈಕ್ ತುಂಬ ಬ್ರೀಡ್ಸ್ ಕ್ರಿಯೋಲ್ ಅನ್ನೋಕ್ಕೂ ಅನ್ನೋಕ್ಕಾಗಲ್ಲ ಸರ್, ತುಂಬ ಅಗ್ರೆಸಿವ್ ಆಗಿ ಟರ್ನ್ ಔಟ್ ಆಗುವಂಥ ಬ್ರೀಡ್ಸ್ನ ಬ್ಯಾನ್ ಮಾಡ್ತಾ ಇದ್ದಾರೆ. ಸೊ ಅದೇ ಥರ ಬಂದರೆ ಶಿಜು ಅನ್ನೋದ್ರೆ ತುಂಬ ಫ್ರೆಂಡ್ಲಿ ಡಾಗ್, ತುಂಬ ಹೋಮ್ಲಿ ಡಾಗ್ ಅಂತಾರೆ. ಆ್ಯಂಡ್ ಅಗೇನ್ ಮುದೋಳ್ ಅಂತ ಬಂದರೆ ತುಂಬ ಫಾಸ್ಟ್ ಡಾಗು ಆ್ಯಂಡ್ ತೋಟಗಳಲ್ಲಿ ಸಾಕುವಂಥ ಒಂದು ನಾಯಿ ಅಂತ ಆಗಿಬಿಟ್ಟಿದೆ. ಆ್ಯಂಡ್ ಪಿಟ್ಬುಲ್ ಅಂತ ಬಂದರೆ ಅವರ ಒಂದು ಲೈಕ್ ಸ್ಟ್ರೆಂತ್ನ ತೋರ್ಸೋಕ್ಕೆ ನಾಯಿಗೆ ಏನು ಇಟ್ಕೊಂಡಿರೋ ಥರ ಇಟ್ಕೊಂಡಿರ್ತಾರೆ. ಆ್ಯಂಡ್ ಇದೆಲ್ಲದರಿಂದನು ಡಾಗ್ಸ್ಗೆ ಒಂದೊಂದೊಂದು ಬ್ರೀಡ್ಗೆ ಒಂದೊಂದು ನೇಮ್ ಅಂತ ಬಂದುಬಿಟ್ಟಿದೆ ಆಲ್ರೆಡಿ. ಲೈಕ್ ಇದು ಹಂಗೆ ತೋಟದ ಡಾಗ್, ಇದು ಇದು ಇದಕ್ಕೆ ಅಂತಂದರೆ ಇದು ಜಸ್ಟ್ ಎದುರಿಸಕ್ಕೆ ಅಂತಲೇ ಇಟ್ಕೊಂಡಿರೋ ಥರ, ಇದು ಆದರೆ ಮನೆಯಲ್ಲಿ ಓಡಾಡ್ಕೊಂಡಿರಲಿ ಅನ್ನೋ ಥರ. ಸೊ ಈ ಸುಮಾರು ಡಾಗ್ಸ್ ಬಂದುಬಿಟ್ಟಿದೆ ಸರ್, ಆ ಥರ ಬ್ರೀಡ್ ಸ್ಪೆಸಿಫಿಕ್ ಆಗಿಬಿಟ್ಟಿದ್ದಾರೆ ಜನ. ಇದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್, ತುಂಬ ಸ್ಪೆಸಿಫಿಕ್ ಆಗಿ ಬ್ರೀಡ್ ಫಿಕ್ಸ್ ಆಗಿಬಿಟ್ಟಿದೆ ಒಂದೊಂದು. ಸರ್, ಆ್ಯಕ್ಚುಲಿ ಸ್ಪೀಕಿಂಗ್ ನಿಮ್ಮ ಯಾವ ಒಬ್ಜೆಕ್ಟಿವ್ ಮುಂಚೆ ಹೇಳ್ದಂಗೆ ನಾಯಿ ಬೇಕೋ ಅದಕ್ಕೆ ತಕ್ಕಂಥದ್ದು. ಅಂಡ್ ಇಟ್ ಇಸ್ ನಾಟ್ ದಟ್ ಆಲ್ ಶಿಜ್ಜೂಸ್ ಆರ್ ಫ್ರೆಂಡ್ಲಿ. ರೈಟ್, ಸೊ ದೇರ್ ಆರ್, ಐ ಹ್ಯಾವ್ ಹ್ಯಾಡ್ ಮೋರ್ ಅಗ್ರೆಸಿವ್ ಕೇಸಸ್ ವಿತ್ ಲ್ಯಾಬ್ರಡಾರ್ಸ್ ಕಂಪೇರ್ ಟು ಪಿಟ್ಬುಲ್ಸ್. ರೈಟ್, ಇಲ್ಲಿ ಏನಕ್ಕೆ ಜನ ತಗೋತಿದ್ದಾರೆ ಅನ್ನೋದು ಮುಖ್ಯ. ನೀವು ಅಂದಂಗೆ ಅವ್ರು ಶೋಕಿಗೆ ತಗೋತಾರೆ, ಅದಕ್ಕೇನು ಬೇಕೋ ಅದು ಕೊಡ್ಲಿಕ್ಕೆ ಆಗೋದಿಲ್ಲ. ಅಂಡ್ ವೈ ಪಿಟ್ಬುಲ್, ಬಿಕಾಸ್ ಪಿಟ್ಬುಲ್ಸ್ ಬೈಟ್ ಫೋರ್ಸ್ ಇಸ್ ವೆರಿ ಹೈ. ಸೊ ಅದೇ ನಿಮ್ಗೊಂದು ಪಾಮೇರಿಯನ್ನೇ ಕಚ್ಚಿಬಿಡ್ತು, ಜರ್ಮನ್ ಶೆಪರ್ಡ್ ಕಚ್ಚಿಬಿಡ್ತು, ಪಿಟ್ಬುಲ್ ಕಚ್ಚಿಬಿಟ್ಟಾಗ ಮೂಳೆ ಮುರಿದೋಗುತ್ತೆ. ಸೊ ದಟ್ ಬಿಕಮ್ಸ್ ಅ ಬಿಗರ್ ಇಶ್ಯೂ. ಆ್ಯಂಡ್ ಇದು ಆ ತಳಿ ಹಂಗೆ ನೋಡೋಕೋರೆ ಪಿಟ್ಬುಲಲ್ಲಿ ಮಕ್ಕಳ ಜೊತೆ ತುಂಬ ಚೆನ್ನಾಗಿರೋ ಪಿಟ್ಬುಲ್ಸ್ ತುಂಬ ಇದೆ. ಹೌದು, ಮಕ್ಕಳನ್ನ ಹತ್ರನೇ ಸೇರಿಸ್ತಾರೆ, ಲ್ಯಾಬ್ರಡಾರ್ಸ್ ತುಂಬ ಇದೆ. ಹೌದು, ಇಟ್ ಕ್ಯಾನ್ ಬಿ ಬಯಾಸ್ಡ್, ಇಟ್ ಈಸ್ ದ ಜೆಂಡರ್, ಇಟ್ ಈಸ್ ದರ್ ಹಾರ್ಮೋನ್ಸ್, ಇಟ್ ಈಸ್ ದರ್ ಸೋಷಿಯಲೈಸೇಷನ್, ಇದೆಲ್ಲ ತುಂಬ ಮ್ಯಾಟರ್ ಆಗುತ್ತೆ. ಜನಕ್ಕೆ ಇದು ಯಾವುದು ಗೊತ್ತಿಲ್ಲದೆ ಇರೋದ್ರಿಂದ ಇಟ್ಸ್ ಈಸಿ ಟು ಬ್ಲೇಮ್ ದೆಮ್ ಆನ್ ದ ಲುಕ್. ಲೈಕ್ ಗೌರ್ಮೆಂಟ್
ಡಾಗ್ಸ್ ರಿಲೇಟೆಡ್ ಯಾವ್ದೇ ಲಾಸ್ ಮಾಡಿದೆ ಸರ್, ಇಫ್ ಯು ಕ್ಯಾನ್ ಜಸ್ಟ್ ಒಂದು ಬ್ರೀಫ್ ಹೇಳೋದು. ಆಸ್ ಆಫ್ ನೌ ಲಾಸ್ ಅಂತ ಇರೋದು, ನೀವು ಯಾರನ್ನು ನಾಯಿ ಊಟ ಹಾಕ್ತಿರೋದನ್ನ ತಡಿಯಕ್ ಆಗೋದಿಲ್ಲ. ಓಕೆ, ಯು ಕೆನಾಟ್ ಸ್ಟಾಪ್ ಎನಿಬಡಿ ಫ್ರಮ್ ಫೀಡಿಂಗ್ ಅ ಡಾಗ್. ಸೆಕೆಂಡ್, ಯು ಆರ್ ನಾಟ್ ಸಪೋಸ್ ಟು ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ಕಿಲ್ ಹಾರ್ಮ್ ಅ ಡಾಗ್. ಗೊತ್ತಿಲ್ಲದೆ ನಾಯಿ ಮೇಲೆ ಗಾಡಿ ಓಡಿಸಿದ್ರು ಇಟ್ಸ್ ಅ ಪನಿಷಬಲ್ ಅಫೆನ್ಸ್. ಗೊತ್ತಿದ್ದೆ ನಾಯಿ ಮೇಲೆ ಗಾಡಿ ಓಡಿಸಿದ್ರು ಇಟ್ಸ್ ಅ ಪನಿಷಬಲ್ ಅಫೆನ್ಸ್. ಈ ಹಿಂದೆ ನೀವು ನೋಡಿರ್ಬೋದು ಏನೇನು ಸುಮಾರು ಪ್ರೋಗ್ರಾಮ್ ಯಾರೋ ಬೇಕು ಅಂತ ನಾಯಿ ಮೇಲೆ ಗಾಡಿ ಹತ್ತಿಸಿದ್ರು ಅಂತ. ಗೊತ್ತಿರ್ಲಿ ಗೊತ್ತಿಲ್ಲದೆ ಇಟ್ಸ್ ಅ ಪನಿಷಬಲ್ ಅಫೆನ್ಸ್. ದಟ್ಸ್ ವೈ ಯು ಶುಡ್ ಲುಕ್ ಅರೌಂಡ್ ಯುವರ್ ವೆಹಿಕಲ್, ಬಿಕಾಸ್ ನಾಯಿ ನೆರಳಿಗೆ ಅಂತ ಕೆಳಗೆ ಹೋಗಿರ್ಬೋದು. ವಿ ಬಿ ಮೋರ್ ಕೇರ್ಫುಲ್ ವಿತ್ ದಟ್. ಮೇನ್ಲಿ ರೀಲೊಕೇಟಿಂಗ್ ಅ ಡಾಗ್. ಸೊ ನಮ್ಮ ಏರಿಯಲ್ಲಿ ಇಷ್ಟು ನಾಯಿ ಇದೆ, ದುಡ್ಡು ಕೊಟ್ಬಿಡ್ತೀವಿ, ಬಿ ಬಿ ಎಂ ಪಿ ಅವ್ರು ಇಲ್ಲಿಂದ ತೊಗೊಂಡೋ ಬೇರೆ ಕಡೆ ಬಿಟ್ಬಿಡಿ, ಕಾರ್ಪೊರೇಷನ್ ಅವ್ರು ಇಲ್ಲಿಂದ ತೊಗೊಂಡೋ ಬೇರೆ ಕಡೆ ಬಿಟ್ಬಿಡಿ. ರೀಲೊಕೇಷನ್ ಇಸ್ ಅ ಪನಿಷಬಲ್ ಅಫೆನ್ಸ್. ರೀಸೆಂಟಾಗಿ ಬಂದಿರೋದು ಅಂತ ಕಿವಿಗೆ ಬಿದ್ದಿದೆ, ಐ ಡೋಂಟ್ ನೋ ಹೌ ಫಾರ್ ದೇ ಆರ್ ಫಾಲೋಯಿಂಗ್ ಇಟ್. ಇಫ್ ಅ ಡಾಗ್ ಅಟ್ಯಾಕ್ ಸಂಬಡಿ ದೆನ್ ದ ಪೆಟ್ ಓನರ್ ಹ್ಯಾಸ್ ಟು ಟೇಕ್ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಒಂದು ಬಂದಿದೆ. ಇಲ್ಲ ಸರ್, ನಾನು ನೋಡಿದೆ ಇದ್ರ ಬಗ್ಗೆ, ಲೈಕ್ ನಾರ್ತ್ ಇಂಡಿಯಾ ಕಡೆ ಸುಮಾರು ಇನ್ಸಿಡೆಂಟ್ಸ್ ಆಗಿರೋದ್ರಿಂದ ಅವ್ರ ಓನರ್ ಮೇಲೆ ಕೇಸ್ ಆಗುತ್ತೆ, ಫೈರ್ ಆಗುತ್ತೆ, ಆಬ್ವಿಯಸ್ಲಿ ಡಾಗ್ ಮೇಲೆ ಆಗೋಕ್ಕಾಗಲ್ಲ. ಸೊ ದೇ ಹ್ಯಾವ್ ಟು ಬಿ ವೆರಿ ರೆಸ್ಪಾನ್ಸಿಬಲ್ ಅನ್ನೋದು. ಈಗ ಅಪಾರ್ಟ್ಮೆಂಟಲ್ಲಿ ಬಿಡಬೇಕು ಬಿಡಬಾರ್ದು, ಎಷ್ಟು ನಾಯಿ ಇರಬೇಕು ಇರಬಾರ್ದು ಅಂತ ಬಂದಾಗ ಹೌ ಮಚ್ ಸಿ ರೂಲ್ಸ್ ರೆಗ್ಯುಲೇಷನ್ಸ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಹೌ ಡ್ಯೂ ಇಂಪ್ಲಿಮೆಂಟ್ ಇಟ್ ಇಸ್ ಎ ಹೋಲ್ ಥಿಂಗ್. ಇಫ್ ದೇ ಗೋಂಟ್ ಟು ಇಂಪ್ಲಿಮೆಂಟ್ ಇಟ್ ಪ್ರಾಪರ್ಲಿ ದೆನ್ ಆಲ್ ದೀಸ್ ರೂಲ್ಸ್ ಕ್ಯಾನ್ ಬಿ ಆಫ್ ಗುಡ್ ಯೂಸ್. ಒಂದು ಅಪಾರ್ಟ್ಮೆಂಟ್ಗೆ ಎರಡು ಡಾಗ್. ನೌ ವಾಟ್ ಡ್ಯೂ ಮೀನ್ ಬೈ ಅಪಾರ್ಟ್ಮೆಂಟ್? ಇಸ್ ಇಟ್ ಅ ಫ್ಲಾಟ್ 301 ಆರ್ ಇಸ್ ಇಟ್ ಸೆವೆರೀನ್ ಅಪಾರ್ಟ್ಮೆಂಟ್ ವಿಚ್ ಇಸ್ ಗಾಟ್ 25 ಫ್ಲಾಟ್ಸ್? ಟೂ ಡಾಗ್ಸ್ ಎಲ್ಲಿಗೆ ಅಂಡ್ ಯಾವ ಡಾಗ್ಸ್? ಸೊ ನಾಲೆಜ್ ಇಲ್ಲದೆ ಇರೋದ್ರಿಂದ ದ ಸ್ಪೆಸಿಫಿಕ್ಸಿಟಿ ಆಫ್ ದ ಇನ್ಫಾರ್ಮೇಶನ್ ಅಲ್ಲಿಲ್ಲ. ಈಗ ಇದಕ್ಕೆ ಹಿಂದೆ ಒಂದ್ಸತಿ ಏನಾಗಿತ್ತು, ಐ ಥಿಂಕ್ 5-6 years ಬ್ಯಾಕ್ ದೇ ಕೇಮ್ ಅಪ್ ವಿತ್ ಅ ಲಾ ದಟ್ 11-20 ಬ್ರೀಡ್ಸ್ ಮಾತ್ರ ಬೆಂಗಳೂರಲ್ಲಿ ಇಟ್ಕೋಬೇಕು ಅಂತ ನೋಟಿಸ್ ಹಾಕಿದ್ರು ಬಿ ಬಿ ಎಂ ಪಿ ಕಾರ್ಪೊರೇಷನ್ ಆಫೀಸ್. ಅದರಲ್ಲಿ 19 ಬ್ರೀಡ್ ಇಂಡಿಯಲ್ಲಿ ಇಡ್ಲೇ ಇಲ್ಲ, ಇಂಪೋರ್ಟಿಂಗ್. ಅದೆಲ್ಲ ಸಿಂಗಾಪುರಿಂದ ಯಾರೋ ಕಾಪಿ ಪೇಸ್ಟ್ ಮಾಡಿ ಹಾಕ್ಬಿಟ್ಟಿದ್ರು, ಇವರು ಅದನ್ನು ಪಬ್ಲಿಸೈಸ್ ಮಾಡಿದ್ದಾರೆ. 20 ದಿನ ಏನೋ ಯಾರು ಅಬ್ಜೆಕ್ಟ್ ಮಾಡಿಲ್ಲ. ಈ ಕಾರ್ಪೊರೇಷನ್ ಆಫೀಸ್, ನಮ್ಮ ಕಾರ್ಪೊರೇಷನ್ ಸರ್ಕಲ್ ಅಲ್ಲಿ ಆಫೀಸ್ ಎಲ್ಲ ಅಂಟಿಸಿದ್ದಾರೆ, ಯಾರು ಅಬ್ಜೆಕ್ಟ್ ಮಾಡಿಲ್ಲ ಅಂತ ಕ್ಲಿಯರ್ ಮಾಡ್ತೀವಿ. ಹಂಗೆ ಆಗೋದಿಲ್ಲ, ದೇ ಹ್ಯಾವ್ ಟು ಟೇಕ್ ಸ್ಪೆಷಲಿಸ್ಟ್ ಅಡ್ವೈಸ್, ಅವನ ಕೂರಿಸಿ ಕೇಳಿ ಮಾತಾಡಿ. ವೆಟ್ನರಿ ಕೌನ್ಸಿಲ್ ಇದೆ, ವೆಟ್ನರಿ ಡಾಕ್ಟರ್ಸ್ ಇದ್ದಾರೆ, ಪೆಟ್ ಪ್ರಾಕ್ಟೀಸರ್ಸ್ ಕೌನ್ಸಿಲ್ ಇದೆ, ಡಾಕ್ಟರ್ಸ್ ಇದ್ದಾರೆ, ನಾನಿದ್ದೀನಿ. ಬೇಕಾದ್ರೆ ಕರೆದು ಕೂತ್ಕೊಂಡು, ಈಗ ಅಪಾರ್ಟ್ಮೆಂಟ್ ಅಂದರೆ ಯಾವ್ಯಾವ ತಳಿಗಳೇ ಬಿಡಬಹುದು, ಈ ಥರ ಇದ್ರೆ ಎಷ್ಟು ಬಿಡು, ಮಿನಿಯೇಚರ್ ಪಿಂಚರ್ ಅಂತ ಒಂದು ಬ್ರೀಡ್, ನೀವು 4 ಅಲ್ಲ 5 ಇಟ್ಕೊಂಡ್ರೆ ಒಂದು ಮನೇಲಿ ಅಪಾರ್ಟ್ಮೆಂಟಲ್ಲಿ ಸಿಂಗಲ್ ಬೆಡ್ರೂಮ್ ಚಿಕ್ಕ ನಾಯಿ ಪುಟಾಣಿ ನಾಯಿ ಅದು ಬಗಳಿದ್ರು ಪಕ್ಕದ ಮನೆ ಕೇಳಿಸಲ್ಲ. ಶಿಶು ಆ ಥರ ಚಿಕ್ಕ ಶಿಜು ಇಲ್ಲ, ಚುವಾವಾ ಥರ ಅಂತ ಇಟ್ಕೊಳ್ಳಿ. ಸೊ ನೀವು ಹಂಗನ್ಬಿಟ್ಟು ಲ್ಯಾಬ್ರಡಾರ್ 4 ನಾಯಿ ಅಂತಾನೆ 4 ಗ್ರೇಡ್ ಏನು ಇಟ್ಕೊಳಕ್ಕಾಗಲ್ಲ, ಅಥವಾ 4 ಬಾಕ್ಸರ್ ಇಟ್ಕೊಂಡು ತುಂಬ ಗಲಾಟೆ ಮಾಡೋದು. ಸೊ ಬ್ರೀಡ್ ಯಾವ್ಯಾವ ಬ್ರೀಡು ಎಷ್ಟು ಏರಿಯಾಲಿ ಎಷ್ಟು ಇಟ್ಕೋಬಹುದು ಅನ್ನೋದು ಮಾಡಬೇಕು. ದೆನ್ ದೇ ಕ್ಯಾನ್ ಆ್ಯಡ್ ಇಟ್ ಟು ದ ಪ್ರಾಪರ್ಟಿ ಟ್ಯಾಕ್ಸ್. ಎವ್ರಿಬಡಿ ಹೂ ಹ್ಯಾಸ್ ಅ ಡಾಗ್ ಇನ್ ದ ಪ್ರಾಪರ್ಟಿ ಅವರು ಇಯರ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಬಂದಾಗ ಅದರಲ್ಲಿ ಇಷ್ಟು ಅಂತ ಪೇ ಮಾಡೋ ಥರ ಮಾಡಿಕೊಂಡು ಅದರಲ್ಲಿ ಕಲೆಕ್ಷನ್ ಆಗೋ ದುಡ್ಡಲ್ಲಿ ದೇ ಕ್ಯಾನ್ ಕೀಪ್ ಆನಿಮಲ್ ಡಾಗ್ ರಿಲೇಟೆಡ್ ಪಾರ್ಕ್ಸ್. ಈ ಗೋ ಮಾಡೋ ಜಾಗ ಏನಿರುತ್ತೆ ಅಥವಾ ನಮ್ಮ ರಾಜ್ ಕಾಲುವೆ ಜಾಗಗಳು ಏನಿರುತ್ತೆ ಅದರಲ್ಲಿ ಸಣ್ಣ ಸಣ್ಣ ಪಾರ್ಕ್ ಮಾಡಿ ಅಲ್ಲೇ ಕರ್ಕೊಂಡು ಹೋಗ್ಬೇಕು, ಅಲ್ಲೇ ಟಾಯ್ಲೆಟ್ ಮಾಡಿಸ್ಬೇಕು. ಸಿ ಈಗ ರೋಡಲ್ಲಿ ಮಾಡಿಸಿದ್ರೆ ಫೈನ್ ಆಗ್ತಿರ, ಅದು ಎಲ್ಲಿ ಮಾಡಿಸೋದು? ಇಫ್ ಯು ಡೋಂಟ್ ಟೆಲ್ ಎಲ್ಲಿ ಮಾಡಿಸೋದು ಅಂಡ್ ಟೆಲ್ ದಮ್ ಇಟ್ಸ್ ಲೈಕ್ ಟ್ರೈನಿಂಗ್ ಅ ಡಾಗ್. ನಾಯಿಗೆ ನೀವು ಎಲ್ಲಿ ಟಾಯ್ಲೆಟ್ ಹೋಗ್ಬೇಕು ಅಂತ ಹೇಳ್ಕೊಡ್ದೆ, ಮನೇಲಿ ಹೋದಾಗ ಹುಡಿತಾ ಇದ್ರೆ ಅದು ನಿಮ್ಮ ಮುಂದೆ ಹೋಗೋದು ನಿಲ್ಸ್ಬಿಡುತ್ತೆ, ನೀವು ಇಲ್ಲದೆ ಇರೋ ಜಾಗಕ್ಕೆ ಹೋಗಿ ಹೋಗುತ್ತೆ, ಬೆಡ್ರೂಮ್ಗೋ ಬಾತ್ರೂಮ್ಗೋ ಹಾಲ್ಗೋ ದೇವ್ರ ಮನೆಗೋ, ಯಾಕಂದ್ರೆ ಅಲ್ಲಿ ಯಾರು ಇಲ್ಲ, ಅಲ್ಲೋಗಿ ಮಾಡ್ಬಿಡುತ್ತೆ, ನೋಡಿದ್ರೆ ತಾನೆ ನೀವು ಬೈಯೋದು. ಸೊ ಈಗೇನಾಗ್ತಿದೆ ಅಂದ್ರೆ ರೋಡಲ್ಲಿ ನೀವು ಮಾಡಿಸ್ಬೇಡಿ. ಸೊ ಎಲ್ಲಿ ಮಾಡಿಸ್ಲಿ? ಫುಟ್ಪಾತ್ ಮೇಲೆ ಮಾಡಿಸ್ಲ? ರಾತ್ರಿ ಯಾರು ಇಲ್ದೇದಾಗ ಒಂದು ಮಾಡಿಸ್ಬಿಡ್ತೀನಿ. ಗಿವ್ ದೆಮ್ ಅ ಸ್ಪೆಸಿಫೈಡ್ ಏರಿಯಾ ಟು ಡೂ, ಗೆಟ್ ಇಟ್ ಡನ್, ಚಾರ್ಜ್ ದೆಮ್ 10 rupees. ಕರ್ಕೊಂಬನ್ನಿ 10 rupees, ಒಟ್ಟಿಗೆ ತಿಂಗಳಿಗೆ ಕೊಟ್ರೆ 200 rupees. ಅಲ್ಲೇ ಒಂದು ಸ್ಕ್ಯಾನರ್ ಹಾಕಿರಿ, ಅದು ಮಾಡಿ ನೀವು ದಿನ ಒಳಗಡೆ ಹೋಗಿ ನಿಮ್ಮ ನಾಯಿ ಟಾಯ್ಲೆಟ್ ಮಾಡಿಸ್ಬನ್ನಿ, ಬಿ ಬಿ ಎಂ ಪಿ ಅವ್ರು ಕ್ಲೀನ್ ಮಾಡ್ಕೋತಾರೆ. ಆ ದುಡ್ಡಲ್ಲಿ ಅವ್ರಿಗೊಂದು ಕೆಲಸನೂ ಸಿಕ್ತು, ಅಂದಿಷ್ಟಾಗ್ಲ ಅವ್ರಿಗೆ ಕ್ಲೋಸ್ಡ್ ಏರಿಯಾ ಆಯಿತು. ನೈಸ್ ನೈಸ್ ಐಡಿಯಾ ಸರ್. ಲೈಕ್ ಆ್ಯಂಡ್ ರೆಸ್ಪಾನ್ಸಿಬಲ್ ಆಗಿ ಇರಬೇಕು, ಐ ಮೀನ್ ಪೆಟ್ ಪೇರೆಂಟ್ಸ್ ಮೇಯ್ನಾಗಿ. ಆ್ಯಂಡ್ ಎಸ್ ಸರ್, ಗ್ರೇಟ್, ಅದು ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ. ಪೆಟ್ ಫುಟ್ಪಾತ್ ಮೇಲೆ ಮಾಡಿಸೋಕ್ಕೆ, ಫುಟ್ಪಾತೇ ಇಲ್ಲದೆ ಇರೋ ರೋಡಲ್ಲಿ ಅವ್ರು ಎಲ್ಲಿ ಮಾಡಿಸ್ತಾರೆ? ಫುಟ್ಪಾತ್ ಮೇಲೆ ಗಾಡಿ ನಿಂತಿರುತ್ತೆ, ಯಾರ್ದು ಮನೆ, ಅವ್ರಿಗೇನು ಅನ್ನಕ್ಕಾಗಲ್ಲ. ಹಂಗನ್ಬಿಟ್ಟು ಈಗ ಅವರು ನೀವು ಎತ್ಕೊಂಡು ಕೈಯಲ್ಲಿ ತೊಗೊಂಡು ಕವರ್ ಇದೆ ಓಕೆ, ಬಿಸಾಕಿದ ತಕ್ಷಣ ಒಬ್ಬ ಬರ್ತಾನೆ, ಇಲ್ಲಿ ನೋಡಿ ಕಕ್ಕ ಮಾಡಿದೆ ತೆಗಿ ಅಂತ, ಅದು ಅವ್ರ ನಾಯಿ ಎಲ್ಲ ಮಾಡಿರೋದು, ರೋಡ್ ನಾಯಿ ಮಾಡಿರೋದು, ನಾನು ಯಾಕೆ ತೆಗಿಲಿ ಅಂತಾನೆ. ನಿನ್ನ ನಾಯಿ ಇದೆ, ಅಲ್ಲಿ ಕಕ್ಕ ಇದೆ, ನೀನೇ ಮಾಡಿಸಿದ್ದು ಅಂತಾನೆ. ಎಂಟಿಲ್ ಯು ಡಿಫೈನ್ ಅ ಪ್ಲೇಸ್ ಫಾರ್ ದೆಮ್ ಟು ಗೆಟ್ ಇಟ್ ಡನ್, ವೇರ್ ವಿಲ್ ದೇ ಡೂ ಇಟ್? ಇಟ್ಸ್ ನಾಟ್ ಪಾಸಿಬಲ್. ಬಟ್ ಕ್ಯಾನ್ ಆಲ್ ಡಾಗ್ಸ್, ಐ ಮೀನ್, ಪೂಪ್ ಅಥವಾ ಒಂದೇ ಪ್ಲೇಸ್ ಅಲ್ಲಿ? ಬಿಕಾಸ್ ಒಂದ್ ಕಡೆ ಇದ್ದ ಕಡೆ ಆಬ್ವಿಯಸ್ಲಿ ಮಾಡುತ್ತೆ, ಬಿಕಾಸ್ ಇಟ್ ಸ್ಮೆಲ್ಸ್ ಆಫ್ ಪೂಪ್ ಅಲ್ವಾ. ಇಟ್ಸ್ ಈಸಿ, ದ ಟೆರಿಟೋರಿಯಲ್. ಅಲ್ಲಿ 4 ಕಂಬ ಅಲ್ಲಿ ನೆಟ್ಬಿಟ್ಟಿದ್ರೆ 4 ಗಣ್ಣಾಯಿ ಉಚ್ಚೋದ್ರೆ 400 ಗಣ್ಣಾಯಿ ಬಂದು ಅಲ್ಲೇ ಉಚ್ಚೋಗುತ್ತೆ. ಇಟ್ಸ್ ಈಸಿಯರ್. ಓ, ಅಂಡ್ ಅಲ್ಲಿ ಗಣ್ಣಾಯಿ ಉಚ್ಚೋದಿದೆ ಅಂತ, ಹೆಣ್ಣಾಯಿ ಉಚ್ಚೋದು, ಹೆಣ್ಣಾಯಿ ಉಚ್ಚೋದಿದೆ ಅಂತ, ಗಣ್ಣಾಯಿ ಉಚ್ಚೋದು. ಇಟ್ಸ್ ಇಟ್ ಮೇಕ್ಸ್ ಇಟ್ ಲೈಫ್ ಈಸಿ. ದ ಕಾಲರ್ ರೇಡಿಯಂ ಕಾಲರ್ದು ಐ ಓನರ್
ಆಸ್ಕ್ ಯು ಬೋತ್ ಪ್ರೋಸ್ ಅಂಡ್ ಕಾನ್ಸ್ ಆಫ್ ದಿಸ್. ಸೊ ಏನಕ್ಕೆ ಅಂತಂದರೆ ಅದೇ ಒಂದು ಇದರಿಂದ ಅದನ್ನು ಕಚ್ಕೊಂಡು ಕೆಮಿಕಲ್ ಇಂಟೇಕ್ ಆಗಿಬಿಟ್ಟು ಅದರಿಂದ ಸುಮಾರು ಜನ ಸುಮಾರು ಡಾಗ್ಸ್ಗಳಿಗೂ ಪ್ರಾಬ್ಲಮ್ ಆಗಿದೆ. ಅದು ಯಾವುದೋ ಒಂದು ಇದಕ್ಕೆ ಸಿಕ್ಕಾಕ್ಕೊಂಡು ಅದು ಹೇಳಿದು 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 ಅದು ಕತ್ತೆಲ್ಲ ಪ್ರಾಬ್ಲಮ್ ಆಗಿರುತ್ತೆ. ಸೊ ಈ ಥರ ಸುಮಾರು ಕಾನ್ಸು ಇದೆ ಇದಕ್ಕೆ. ಆ್ಯಂಡ್ ಪ್ರೋಸ್ ಏನಂದರೆ ದೂರದಲ್ಲಿ ದೂರದಿಂದ ಕಾಣುತ್ತೆ ಗಾಡಿಗಳಿಗೆ ಸಿಕ್ಕಾಕೊಳ್ಳೋ ಅನ್ನೋದು ಒಂದು ಪ್ರೋಸು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಏನಾಗುತ್ತೆ, ಯಾರ್ದೋ ಮನೇಲಿ ಒಂದು ನಾಯಿ ಇತ್ತು, ಅವ್ರು ಯಾವುದೋ ಕಂಪ್ನಿ ಶುರು ಮಾಡಿದ್ರು, ಅದಕ್ಕೆ ಎರಡು ಮೂರು ರೌಂಡ್ ಫಂಡಿಂಗ್ ಆಯಿತು, ನಾಲ್ಕನೇ ರೌಂಡ್ ಎಕ್ಸಿಟ್ ಆಪ್ಷನ್ ಬಂತು. ಫಸ್ಟ್ 10 ಕೋಟಿ ಬಂತು, 50 ಕೋಟಿ ಬಂತು, 300 ಕೋಟಿ ಬಂತು, ಎಕ್ಸಿಟ್ ಆಗೋದು. 300 ಕೋಟಿ ಇಟ್ಕೊಂಡು ಕೂತಿದ್ದ, ನನಗೇನು ಮಾಡಬೇಕು ಗೊತ್ತಿಲ್ಲ. ಅವ್ರ ಮನೇಲಿ ನಾಯಿ ಇತ್ತು, ಸತ್ತೋಯ್ತು, ಅಥವಾ ಅವ್ರದ್ದೇನೋ ಪ್ರಾಬ್ಲಮ್ ಆಯಿತು ಫ್ಯಾಮಿಲಿ. ಸೊ ಹೀ ಈಸ್ ಇಂಟರ್ನಲಿ ಡಿಪ್ರೆಸ್ಡ್. ಓಕೆ. ಸೊ ದಿಸ್ ಪರ್ಸನ್ ವಾಂಟ್ಸ್ ಟು ಹೆಲ್ಪ್ ಅನದರ್ ಡಾಗ್. ಇಲ್ಲಿ ಇನ್ನೊಬ್ಬ ಹುಡುಗ ಬಂದಿರ್ತಾನೆ, ಅವ್ನಿಗೇನೋ ಪ್ರಾಬ್ಲಮ್, ಸೆಪ್ರೇಟೆಡ್ ಫ್ಯಾಮಿಲಿ, ಸೆಪ್ರೇಟೆಡ್ ಮದರ್, ಡೈವರ್ಸಿ ಪೇರೆಂಟ್ಸ್, ಪೇರೆಂಟ್ಸ್ ಇಲ್ಲ. ಆ ಹುಡುಗ ಒಬ್ಬ ಬರ್ತಾನೆ, ಅವನೊಂದು ಐಡಿಯಾ ತರ್ತಾನೆ, ಸರ್ ಇದು ರಿಬ್ ಇದನ್ನು ಹಾಕ್ಬಿಡ್ತೀನಿ ನಾನು ನಾಯಿ ಕತ್ತಿಗೆ, ನೀವು ಫಂಡಿಂಗ್ ಮಾಡಿಬಿಡಿ ಅಂತ. ಇವ್ನ ಮನಸ್ಸಲ್ಲಿರೋ ನೋವು ಅಥವಾ ಇವನ್ ಡಿಪ್ರೆಷನ್, ಅಂಡರ್ಲೈನ್ ಡಿಪ್ರೆಷನ್, ಅವ್ನು ಅಂಡರ್ಲೈನ್ ಡಿಪ್ರೆಷನ್ ಮ್ಯಾಚ್ ಆಗಿ ಅವ್ರು ದುಡ್ಡು ಕೊಡ್ತಾರೆ, ಅವ್ರು ಹಾಕ್ತಾರೆ. ಫಸ್ಟು ಸ್ಪೆಷಲಿಸ್ಟ್ ಯಾರನ್ನ ಕರ್ಕೊಂಬನ್ನಿ, ಯಾರ ಗೊತ್ತಿರೋರು, ಈ ನಾಯಿಗೆ ಹಾಕಿದ್ರೆ ಏನೇನು ಆಗತ್ತೆ ಏನೇನು ಆಗಲ್ಲ, ವಿ ವಿಲ್ ಟ್ರೈ ಇಟ್ ಇನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆರ್ KREC ಸೂರತ್ಕಲ್, ಕ್ಲೋಸ್ಡ್ ನಮ್ಮ ಗೌರ್ಮೆಂಟ್ ಆರ್ಟ್ ಅಂಡ್ ಸೈನ್ಸ್ ಕಾಲೇಜ್. ವೈ ಎಮ್ ಐ ಟೆಲಿಂಗ್, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ಕೆಂಗೇರಿಯಲ್ಲಿ ನಮ್ಮದು ಯೂನಿವರ್ಸಿಟಿ ಇದೆ ಅಲ್ಲ, ಆ ಥರ ಕ್ಲೋಸ್ಡ್ ಎನ್ವೈರ್ಮೆಂಟಲ್ಲಿ ನಾಯಿಗಳಿಗೆ ಹಾಕಿ ಏನೇನಾಗುತ್ತೆ, ಏನೇನು ತೊಂದರೆಗಳಾಗ್ಬೋದು, ಆಗಬಾರ್ದು. ಜೀವನದಲ್ಲಿ ನಾಯಿನೇ ಸಾಕಿಲ್ದೆ ಇರೋ ಒಂದು ದುಡ್ಡು ಹಾಕ್ತಿದ್ದಾನೆ, ಜೀವನದಲ್ಲಿ ನಾಯಿನೇ ಸಾಕಿಲ್ದೆ ಇರೋ ಒಂದು NGO ಓಪನ್ ಮಾಡಿದ್ದೆ, ಅಥವಾ 2 ನಾಯಿ ಸಾಕಿದ್ದು ಅದು ಸತ್ತೋಯ್ತು, ಆ ಬೇಜಾರಿಗೆ ಒಂದು NGO ಓಪನ್ ಮಾಡಿ. ನಾಳೆ ನಾನು ಇಲ್ಲ ಅಂದರೆ NGO ಗತಿ ಏನು? ದೇ ಹ್ಯಾವ್ ಟು ಮೇಕ್ ಕಾಲರ್ಸ್ ಮಾಡಿದಾಗ ದೇ ಹ್ಯಾವ್ ಟು. ಇನ್ಫ್ಯಾಕ್ಟ್ BBMPಲಿ ಮಂಜುನಾಥ್ ಪ್ರಸಾದ್ ಸರ್ ಕಮಿಷನರ್ ಆಗಿದ್ದರು, ರಂದೀಪ್ ಸರ್ ವಾಸ್ ಹೆಡ್ಡಿಂಗ್ ದ ಆನಿಮಲ್ ಹಸ್ಬೆಂಡ್ರಿ ಕಪಲ್ ಆಫ್ ಇಯರ್ಸ್ ಅಗೋ. ದೇ ಹ್ಯಾಡ್ ಅಪಾಯಿಂಟೆಡ್ ಮೀ ಫಾರ್ ಅ ಇಯರ್, ಡಾಕ್ಟರ್ ಶಶಿಕುಮಾರ್ ಅಂತ ಇದ್ದರು, ಐ ತಿಂಕ್ ಜಾಯಿಂಟ್ ಡೈರೆಕ್ಟರ್ ಡೆಪ್ಯೂಟಿ ಡೈರೆಕ್ಟರ್. ಹೇಡ್ ಅಪಾಯಿಂಟೆಡ್ ಮೀ ಫಾರ್ ಅ ಇಯರ್ ಫಾರ್ ದಿಸ್ ಆನಿಮಲ್ ಬರ್ತ್ ಕಂಟ್ರೋಲ್, ಆನಿಮಲ್ ರೇಬಿಸ್ ವ್ಯಾಕ್ಸಿನ್. ಸೊ ವಿ ಶು ಹ್ಯಾವ್ ಮಾನಿಟರಿ ಕಮಿಟಿ ಮೀಟಿಂಗ್ಸ್ ದೆ. ದೇರ್ ವಿ ಕೇಮ್ ಅಪ್ ವಿತ್ ಅ ಸೊಲ್ಯೂಷನ್ ದಟ್ ಶ್ವಾನ ಅಂತ ಒಂದು ಆ್ಯಪ್ ಮಾಡಿಸಿದ್ರು ರಂದೀಪ್ ಸರ್. ಅದರಲ್ಲಿ ಏನಾಗುತ್ತೆ, ಯಾವುದೇ ಒಂದು ರಸ್ತೆ ಬದಿಯಲ್ಲಿ ನಾಯಿನ ಅವರು ಎತ್ಕೊಂಡು ಹೋಗಬೇಕು ಅಂದಾಗ ದೇ ಹ್ಯಾವ್ ಟು ಟೇಕ್ ಅ ಪಿಕ್ಚರ್. ಸೊ ಜಿಯೋ ಟ್ಯಾಗಿಂಗ್ ಆಗುತ್ತೆ, ನಾಯಿದು ಫೋಟೋ ಇದೆ, 1, 2, 3 ಡೇಸ್ ಅದಕ್ಕೆ ಏನೇನು ಆಯಿತು ಹೋಯಿತು ಅದರದ್ದು ಫೋಟೋ, ಇಲ್ಲಿ ಯಾವ ABC ಪ್ರೊ ಸೆಂಟ್ರಿಗೆ ಹೋಯಿತು, ಸರ್ಜರಿ ಆದಮೇಲೆ ಫೋಟೋ, ಕರೆಕ್ಟಾಗಿ ಸ್ಟಿಚ್ ಆಗಿದೆ, ದೆನ್ ಇಟ್ ಈಸ್ ಲೆಫ್ಟ್ ಬ್ಯಾಕ್ ಇನ್ ದ ಸೇಮ್ ಪ್ಲೇಸ್, ಇಟ್ ಕಾನ್ ಬಿ ಲೆಫ್ಟ್ ಎನಿವೇರ್ ಎಲ್ಸ್, ಟಿಕೆಟ್ ವಿಲ್ ಸ್ಟಿಕ್ ಕೀಪ್ ಓಪನ್, ಸೊ ದೇ ಹ್ಯಾವ್ ಟು ಲೀವ್ ಇಟ್ ಬ್ಯಾಕ್ ದೇರ್ ಓನ್ಲಿ, ತಿರ್ಗಾ ಫೋಟೋ ತಗೊಳ್ಳು. ಆ್ಯಂಡ್ ಟ್ಯಾಕ್ಸ್ ಪೇಯರ್ಸ್, ನಾವು ಪ್ರಾಪರ್ಟಿ ಟ್ಯಾಕ್ಸ್ ಆ ಏರಿಯಾ ಟ್ಯಾಕ್ಸ್ ಪೇಯರ್ಸ್ ಕ್ಯಾನ್ ಲಾಗಿನ್ ಟು ದ BBMP ವೆಬ್ಸೈಟ್, ಗೋ ಟು ದ ಶ್ವಾನ ಡಿಪಾರ್ಟ್ಮೆಂಟ್, ನಮ್ಮ ರೋಡಲ್ಲಿರೋ ನಾಯಿಗಳು ಯಾವುದು, ಯಾವಾಗ ವ್ಯಾಕ್ಸಿನ್ ಆಗಿತ್ತು, ಯಾವಾಗ ರೇಬಿಸ್ ಆಗಿತ್ತು, ಇದಿಷ್ಟು ಮಾಡಿದ್ವಿ. ಅದಾದಮೇಲೆ ಕಾರ್ಯರೂಪಕ್ಕೆ ತಂದ್ರ ಬಿಟ್ರ ನಮಗೆ ಗೊತ್ತಿಲ್ಲ. ಸೊ ನೀವು ಜಿಯೋ ಟ್ಯಾಗ್ ಹಾಕ್ತಿರಲ್ಲ ಫ್ಲೋರೆಸೆಂಟ್, ಎಲ್ಲೆಲ್ಲಿ ಹಾಕಿದ್ದೀರಾ, ದೇ ಹ್ಯಾಸ್ ಟು ಬಿ ಅ ರೆಕಾರ್ಡ್, ದರ್ ಶುಡ್ ಬಿ ಅ ಪರ್ಸನ್ ಆರ್ ಅ ಪ್ರೋಸೆಸ್ ದಟ್ ವಿಲ್ ಚೆಕ್ ದಟ್ ಎವ್ರಿ 30 ಡೇಸ್ ಆ್ಯಂಡ್ ಮೇಕ್ ಇಟ್ ಇನ್ ಅ ವೇ ದಟ್ ಇಟ್ ಕ್ಯಾನ್ ಈಸಿಲಿ ಬಿ ಬ್ರೋಕನ್ ಆಫ್. ಸೊ ಅಕಸ್ಮಾತ್ ಎಲ್ಲರೂ ಸಿಕ್ಕಾಕೊಂತು ನಾಯಿಗೆ ಅಂದರೆ ಹೇಳಿದ ತಕ್ಷಣ ಕಿತ್ತೋಗೋ ಥರ ಇರಬೇಕು. ಸೊ ಒಂದು ತಿಂಗಳಲ್ಲಿ ಕಿತ್ತೋಯ್ತು ಅಂದಾಗ ಇನ್ನೊಂದು ಹಾಕೋ ಥರ ಇರಬೇಕು, ಗಟ್ಟಿಗೆ ಒಂದು ಮಾಡಿ ಹಾಕ್ಬಿಟ್ಟು ಅದು ಕತ್ತು ಟ್ವಿಸ್ಟಾಗಿ ನೀವು ಅಂದಂಗೆ ನೇಣು ಬಿದ್ದು ಎಷ್ಟೋ ನಾಯಿ ಸತ್ತೋಯ್ತು. ಹೌದು ಸರ್, ನಾನ್ ಪಾಯ್ಸನಸ್ ಆಗಿರಬೇಕು, ಬಿಕಾಸ್ ನಾಯಿ ಒಂದಕ್ಕೊಂದು ರೋಡ್ ನಾಯಿ ಎರಡು ಜಗಳ ಆಡಿದ್ರೆ ಒಂದಕ್ಕೊಂದು ಅದನ್ನು ಕುತ್ಕೊಂಡು ಕಚ್ಚತ್ತೆ. ಇದನ್ನೆಲ್ಲ ಗೊತ್ತಿರೋರು ಮಾಡಬೇಕು, ಅಲ್ಲಿ ಗೊತ್ತಿರೋರು ಬರಲ್ಲ, ಇಟ್ಸ್ ಓನ್ಲಿ ನಂಬರ್ ರೈಟ್. ಸೊ ಐ ವಿಲ್ ಗೋ ಅಂಡ್ ಪುಟ್ ಮನಿ ಆನ್ ಸಮಥಿಂಗ್. ಇನ್ನೊಬ್ಬ ಅವನದೇನೋ ಕಷ್ಟ ಅವ್ನಿಗೆ ಆಗ್ತಿದೆ, ಅದನ್ನು ಆ ರೋಡ್ ನಾಯಿ ನೋಡಿದ, ಅದರಲ್ಲಿ ಅವನು ಗೊತ್ತಾಗಿಲ್ಲ ದಟ್ ಅವನು ತನ್ನಂತ ನೋಡ್ಕೋತೇನೆ, ಅಯ್ಯೋ ಪಾಪ, ನಾನು ಅದು NGO ಶುರು ಮಾಡ್ಬಿಡ್ತೀನಿ ಬಿಕಾಸ್ ದುಡ್ಡಿದೆ. ಇಲ್ಲ ಸರ್, ನಾಟ್ ಜಸ್ಟ್ ಬರೀ ಇದೇ ಥರ ಒಂದು ಡಿಪ್ರೆಷನ್ನು ಇದಕ್ಕೆ ಹೋಗಿರೋದಂತಲ್ಲ, ಇವಾಗ ಇತ್ತೀಚೆಗೆ ರೀಲ್ಸ್ ಮಾಡೋರು, ಕಾಂಟೆಂಟ್ ಕ್ರಿಯೇಟ್ ಮಾಡೋರು, ಅದು ಏನು ಸಮಾಜ ಸೇವೆ ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ ಸರ್. 100 ರೂಪಾಯಿಗೆ 100 ಸಿಗುತ್ತೆ ಬೆಲ್ಟ್ ಅಂದ್ಬಿಟ್ಟು ಸುಮ್ಮನೆ ಎಲ್ಲ ಪ್ರತಿಯೊಂದು ಬೀದಿನಾಯಿಗೂ ಹಾಕೊಂಡು ಹೋಗ್ತಾಯಿದ್ದಾರೆ. ಒಳ್ಳೇದೇನೆ, ಉದ್ದೇಶ ಒಳ್ಳೇದೇನೆ, ಬಟ್ ಅಗೇನ್ ಆ ಸಿಗ್ತಾ ಇರೋದನ್ನು ಎಷ್ಟು ಕೆಮಿಕಲ್ ನಾಲೆಜ್ ಇಲ್ಲ, ನಾಲೆಜ್ ಇಲ್ಲ. ಹೌದು ಸರ್, ಇವಾಗ ನಾನು ಹೇಳಿದೆ ಬೋನ್ ಶೇಪ್ ಆಟ ಸಾಮಾನಿಂದ ನಾಯಿಗೇನು ಯೂಸ್ ಆಗಲ್ಲ, ವೆರಸ್ ಎನಿ ಶೇಪ್ ಬೋನ್ ಇಂದ ನಾಯಿಗೆ ಯೂಸ್ ಆಗುತ್ತೆ, ಇಟ್ ಗಿವ್ಸ್ ಕ್ಯಾಲ್ಶಿಯಂ, ವಿಟಮಿನ್, ಫಾಸ್ಫರಸ್. ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ಅವ್ರಿಗೆ ಇಷ್ಟ ಇಲ್ಲ. ಸೊ ಅವಾಗೇನಾಗತ್ತೆ, ಅವ್ರಿಗೇನ್ ಗೊತ್ತು, ನಾವು ಕೊಟ್ಕೋತೀವಿ. ನನಗೆ ನನ್ನ ಕಸ್ಟಮರ್ ಹೇಳಿದ್ದಾರೆ ಒಂದು ಟ್ರೀಟ್, ಅದೆಷ್ಟೋ ಟ್ರೀಟು. ನಾನಂದೆ ಟ್ರೀಟ್ ಅಂದರೆ ಏನು, ದಿನಕ್ಕೆ ಒಂದು ಕೊಟ್ಟರೆ ನಾಯಿ ಅದಕ್ಕೆ ಕಾಯತ್ತೆ, ನೀವು ಹೇಳಿದ ಕೆಲಸ ಮಾಡತ್ತೆ ಅಂತ ಹಸ್ಬೆಂಡಿಗೆ ಹೇಳ್ತಾ ಇದ್ದೀನಿ. ಹಿಂದೆಗಡೆನೆ ವೈಫು ಗೊತ್ತಿರೋರು ಪರಿಚಯರು, ಅವ್ರ ಹತ್ರ 300 ನಾಯಿ ಇದೆ ರೀ, ಅವ್ರು ಕೊಡಲ್ಲ ಟ್ರೀಟು ಅಂದರೆ ನಮ್ಮ ಹತ್ರ ಇರೋ 1 ನಾಯಿ ನಾವು ಕೊಡದೇ ಇರೋಕ್ಕಾಗತ್ತೆ ಅಂದರೆ ಕೊಡ್ರಿ ಟ್ರೀಟು ಅಂದರು. ಕೊಟ್ಕೊಳ್ಳಿ, ನನಗೆ ನನ್ನ ನಾಯಿಗೆ ಪ್ರಾಬ್ಲಮ್ ಆಗೋದು. ದ ಕ್ಯೂಟ್ ಪಾರ್ಟ್ ಆಫ್ ದ ಡಾಗ್ಸ್ ಅಂತಂದರೆ ದೇ ಆರ್ ಬೀಂಗ್ ಲಾಯಲ್ ಇದೆಲ್ಲ, ಬಟ್ ನಾ ಮನುಷ್ಯನೇ ಅದನ್ನು ಕ್ಯೂಟಿಂದ ತುಂಬ
ವಿಯರ್ಡ್ ಆಗಿ ಮಾಡ್ಬಿಟ್ಟಿದ್ದಾರೆ. ನಿಜ ಪಾಪ, ಆ ನಾಯಿಗೆ ಅದ್ರ ತಪ್ಪೇ ಇರಲ್ಲ, ಅದಕ್ಕೆ ಇಷ್ಟೊಂದು ಟ್ರೀಟ್ ಕೊಟ್ಟು ಆಮೇಲೆ ಊಟ ಮಾಡ್ತು, ಊಟ ತಿನ್ಲಿಲ್ಲ, ಊಟ ತಿನ್ಲಿಲ್ಲ ಅಂತ ಡಾಕ್ಟರ್ಗೆ ಹೇಳಿ ಅದಕ್ಕೆ ಇನ್ನೊಂದು ಏನೋ ಡೈಜೆಷನ್ ಔಷಧಿ ಕೊಟ್ಟು ಟ್ರೀಟ್ ಕೊಟ್ಟಿರೋದು ಹೇಳೋದೇ ಇಲ್ಲ. ನಾನು ಕೇಳ್ತೀನಿ, ನಮ್ಮ ನಾಯಿ ಊಟನೇ ಮಾಡಲ್ಲ, ಅದಕ್ಕೆ ಟ್ರೈನಿಂಗ್ ಬಿಡ್ತಿದ್ವಿ ಊಟ ಮಾಡೋಕ್ಕೆ. ಏನೇನು ಕೊಟ್ರಿ ಸರ್? ಬೆಳಗ್ಗೆ 8 ಗಂಟೆಗೆ ನಾವು 6 ಗಂಟೆಗೆ ಹೇಳ್ತೀವ, ಒಂದು ಚೂ ಬೋನ್ ಕೊಡ್ತೀವಿ, ಯಾಕೆಂದರೆ ನಾನು ಹಲ್ಲು ಜೋರ್ಗೆ ಒಂದು ಕಾಯಿಲ್ಲ ಬೊಗಳ್ತಿರ್ತಾನೆ, ಅದು ಕ್ಯಾಲ್ಶಿಯಂ ಬೋನು. ಅದಾದಮೇಲೆ ನಾನು ವಾಕಿಂಗ್ ಕರ್ಕೊಂಡೋಗಿ ಬರ್ತೀನಿ, ಎಲ್ಲ ಸುಸ್ತಾಗಿರುತ್ತೆ, ನಾನು ಟೀ ಕುಡಿಬೇಕಾದ್ರೆ ಅವನು 4 ಬಿಸ್ಕೆಟ್ ಕೊಡ್ತೀನಿ. ಅದಾದಮೇಲೆ ನಾವು ಅವನಿಗೆ ಡೈಲಿ ಪ್ರೋಟೀನ್ ಬೇಕು ಅಂತ ಬೆಳಿಗ್ಗೆ ಒಂದು ಬಾಯ್ಲ್ಡ್ ಎಗ್ ಕೊಡ್ತೀವಿ, ಮಕ್ಕಳು ಸ್ಕೂಲ್ಗೆ ಹೋಗೋ ಟೈಮ್ ಬಾಯ್ಲ್ಡ್ ಎಗ್ ಕೊಡ್ತೀವಿ. 10 ಗಂಟೆಗೆ ಊಟ ಕೊಟ್ವಿ ಸರ್, ನಾವು ಅವ್ರ ಪೆಡಿಗ್ರಿ ಇಟ್ಟಿದ್ದು ಅವ್ನು ತಿಂದೇ ಇಲ್ಲ. ಅಲ್ಲಪ್ಪ, ಬೆಳಿಗ್ಗೆ ಒಂದು ಮೊಟ್ಟೆ ಕೊಟ್ಟಿದ್ದೀರಾ, ಒಂದು ಕ್ಯಾಲ್ಶಿಯಂ ಬೋನ್ ಕೊಟ್ಟಿದ್ದೀರಾ, ಒಂದಿಷ್ಟು ಬಿಸ್ಕೆಟ್ ಕೊಟ್ಟಿದ್ದೀರಾ, ಇನ್ನೆಲ್ಲಿಂದ ಅದು ತಿನ್ನುತ್ತೀನಿ ಪೆಡಿಗ್ರಿ? ಪೆಡಿಗ್ರಿನೋ, ರಾಯಲ್ ಕೆನೆನೋ, ಡ್ರೂಸೋ, ಸೈನ್ಸ್ ಪ್ಲಾನ್ ಯಾವುದೋ. ನಾನು ಐ ಆಮ್ ನಾಟ್ ಬ್ರ್ಯಾಂಡಿಂಗ್ ಎನಿಥಿಂಗ್. ಫಾರ್ ಎಕ್ಸಾಂಪಲ್ ಅಂದರೆ ಡ್ರೈ ಫುಡ್ ಇಟ್ಟೆ ತಿನ್ನಲಿಲ್ಲ. ಡ್ರೈ ಫುಡ್ಗೂ ನೀವು ಪಟ್ನ ಓಪನ್ ಮಾಡಿಟ್ಟಿದ್ರೆ ಮನೆಯಲ್ಲ ಅದ್ರದ್ದೇ ವಾಸನೆ, ಅದು ತಿನ್ನಲ್ಲ. ಇದು ಯಾಕೆ ತಿಂತು ಅಂದರೆ ಮೊಟ್ಟೆ ಬೆಂದಿತ್ತು, ಇವಾಗ ಬೆಂದಿದ್ರಿಂದ ಫ್ರೆಶ್ ಸ್ಮೆಲ್ ಇತ್ತು, ಬಿಸ್ಕೆಟಿಗೆ ಡಬ್ಬ ತೆಗೆದಿದ್ರಿಂದ ಫ್ರೆಶ್ ಸ್ಮೆಲ್ ಇತ್ತು, ಸೊ ತಿಂತು. ಇಂಡಿಯನ್ ಬ್ರೀಡ್ಸ್ ಅಂತ ಯಾವ್ದಾದಿದೆ ಸರ್? ಇಂಡಿಯನ್ ಬ್ರೀಡ್ಸ್ ಅಲ್ಲಿ ಚಿಪ್ಪಿ ಪರಾಯ್, ಕಾಂಬಾಯ್, ಕಣ್ಣಿ, ಬಾಕರ್ವಾಲ್, ಮುದೋಳ್, ರಾಜಪಾಳ್ಯಂ. ಸರ್, ರಾಜಪಾಳ್ಯಂ ಮತ್ತೆ ಮುದೋಳು ಒಂದೇ ಎವಲ್ಯೂಷನ್? ಆಲ್ಮೋಸ್ಟ್, ಯಾ, ಆಲ್ಮೋಸ್ಟ್ ಒಂದೇ. ಒಂದು ಬಾಲ ತುಂಬಾ ಉದ್ದ, ಒಂದು ಬಾಲ ಚಿಕ್ಕದು. ಬಾಲ ತುಂಬಾ ಉದ್ದ ಇರೋದು ಸ್ವಲ್ಪ ಜಾಸ್ತಿ ಸಣ್ಣ, ಮುದೋಳು, ರಾಜಪಾಳ್ಯಂ ಅದೊಂಚೂರು ಕಮ್ಮಿ. ಹೇಗೆ ಫಾರಿನ್ ಬ್ರೀಡ್ಸ್ ಇಂಡಿಯಾಗೆ ಎಂಟರ್ ಆಯ್ತು ಅನ್ನೋದು ಏನಾದ್ರು ಐಡಿಯಾ ಇದೆ ಸರ್? ಸರ್, ಅವಾಗ ಈವನ್ ಮುದೋಳ್, ದೇರ್ ಇಸ್ ಅ ಸ್ಕೂಲ್ ಆಫ್ ಥಾಟ್ ದಟ್ ಸೇಸ್ ಬ್ರಿಟಿಷ್ ಮಹಾರಾಜ ಅದನ್ನು ಮುದೋಳ್ ಮಹಾರಾಜನ್ ಗಿಫ್ಟ್ ಮಾಡಿದ್ದೆ ಗ್ರೇ ಹೌಂಡ್. ಸೊ ಇಟ್ ಇಸ್ ನಾಟ್ ಒರಿಜಿನೇಟೆಡ್ ಇನ್ ಇಂಡಿಯಾ ಅನ್ನೋ ತರ ಇಲ್ಲ. ದಟ್ಸ್ ವಾಟ್ ದ ಸ್ಕೂಲ್ ಆಫ್ ಥಾಟ್ ಸೇಸ್. ಇನ್ಫ್ಯಾಕ್ಟ್ ಹಂಗ ನೋಡೋಕೆ ಕಣ್ಣಿ, ಕಾಂಬಾಯ್, ಇದೆಲ್ಲ ತಮಿಳ್ನಾಡು ಕಡೆ ಬಂದಿದ್ ಬ್ರೀಡ್ಸ್. ಬಾಕರ್ವಾಲ್ ಇಸ್ ಹಿಮಾಲಯನ್ ಮ್ಯಾಸ್ಟಿಫ್. ಹಿಮಾಲಯನ್ ಮ್ಯಾಸ್ಟಿಫ್, ಅದ್ಯಾರು ತಂದಿಲ್ಲ. ಹಿಮಾಲಯಲ್ಲಿ ಇದ್ಮೇಲೆ ನಾಯಿ ಕೂರಿ ಜಾಸ್ತಿ ಇದ್ರೆ ಬದುಕತ್ತೆ, ಇಲ್ದೇ ಇರಲ್ಲ. ಟಿಬೆಟ್ ಪಕ್ಕದಲ್ಲೇ ಇದೆ, ನೇಪಾಲ್ ಪಕ್ಕದಲ್ಲಿದೆ. ಮ್ಯಾಸ್ಟಿಫ್ಸ್ ಆರ್ ಬಿಗರ್ ಡಾಗ್ಸ್ ಬಿಕಾಸ್ ದೇ ಈಟ್ ಅ ಲಾಟ್ ಆಫ್ ಮೀಟ್. ಅಲ್ಲೆಲ್ಲ ಬಫೆಲೋ ಮೀಟು, ಯಾಕ್ ಮೀಟು ಅದೆಲ್ಲ ಸಿಗತ್ತ. ಸೊ ಹಿಮಾಲಯನ್ ಮ್ಯಾಸ್ಟಿಫ್, ದಟ್ಸ್ ಕಾಲ್ಡ್ ಬಾಕರ್ವಾಲ್ ಆಲ್ಸೋ, ದೇ ಮಚ್ ಸ್ಟ್ರಾಂಗರ್ ಡಾಗ್ಸ್. ಸೊ ದೇ ಆಲ್ ಎವಾಲ್ವ್ ದೇರ್. ಅದೇ ಸೇಮ್ ಮ್ಯಾಸ್ಟಿಫ್ನ ನಾವು ಕರ್ನಾಟಕ ಈ ಒಂದು ವೆದರ್ ಕಂಡೀಷನ್ ಗೆ ತಂದು ನೋಡೋಕೆ ಹಸ್ಕಿನೂ ಕರ ತಗೊಂಬರಂಗಿಲ್ಲ. ಹೇಗೆ ಸರ್? ಸೊ ಹೇಗೆ ಸೈಕಾಲಜಿ ಹೇಗೆ ವರ್ಕ್ ಆಗುತ್ತೆ ಸರ್? ಹೇಗೆ ಅಡ್ಜಸ್ಟ್ ಆಗ್ತಾವೆ ಸರ್? ಅಡ್ಜಸ್ಟ್ ಆಗಿದ್ ಬದುಕತ್ತೆ, ಇಲ್ದೇ ಇರೋದು ಬೇಗ ಹೋಗ್ಬಿಡುತ್ತೆ. ಸೊ ಈಗ ನೀವು ಸೈಬೀರಿಯಾಗ ಹೋಗಿ ನಾಯಿ ತಗೊಂಬಂದ್ರೆ ಒಂದು ವಾರನೂ ಬದುಕಲ್ಲ, ಅಥವಾ ಒಂದು ತಿಂಗಳು ಬದುಕಲ್ಲ. ಅದೇ ಮೋಸ್ಟ್ ಆಫ್ ದ ಹಸ್ಕಿ ದಟ್ ಆರ್ ಇಂಪೋರ್ಟೆಡ್, ದೇ ಆರ್ ಕಮಿಂಗ್ ಫ್ರಮ್ ಥೈಲ್ಯಾಂಡ್. ಓಕೆ. ಸೊ ಅದರ 4-5-6 ಜನರೇಷನ್ಗಳಲ್ಲಿ ತಡಿಯಕ್ಕಾಗದೇ ಇರೋ ಸತ್ತೋಯ್ತು. ತಡೆದಿದ್ದ ಬದುಕಿ ಬ್ರೀಡ್ ಆಗಿ, ಅದ್ರ ನೆಕ್ಸ್ಟ್ ಬದುಕಿ ಬ್ರೀಡ್ ಆಗಿ, ಅದ್ರ ನೆಕ್ಸ್ಟ್ ಹೈಟ್ ಹಾಟ್ ವೆದರ್ ಅಲ್ಲಿ ಬದುಕಿ ಬ್ರೀಡ್ ಆಗಿ ಬಂದಿರು. ನೋ ಹಸ್ಕಿ ಸರ್, ಸೈಬೀರಿಯನ್. ಸೈಬೀರಿಯಾಂದೆಲ್ಲ ತಂದ್ರೆ ಎ ಸಿಲಿ ಇಟ್ಕೊಂಡು ಅದು ಕೋಲ್ಡ್ ವೆದರ್ ಕೊಟ್ಟು ಆ ಥರ ಮ್ಯಾನೇಜ್ ಮಾಡಿ. ಎಸ್ ಸರ್. ಅಂಡ್ ಸೇಂಟ್ ಬರ್ನಾರ್ಡ್ ಇಫ್ ಐ, ಸೊ ಅದಕ್ಕೆ ಐಸ್ ಕ್ರೀಮೇ ಕೊಡ್ತಾರೆ ಐಸ್ ಕ್ರೀಮ್? ಪಾಪ, ಅಲ್ಲಿ ಈವನ್ ಸೇಂಟ್ ಬರ್ನಾರ್ಡ್ಸ್ ಆರ್ ಸ್ವಿಸ್ ಮೌಂಟೇನ್ ಡಾಗ್ಸ್ ಅಂತ. ಸ್ವಿಸ್ ಮೌಂಟೇನ್ ಡಾಗ್ಸ್ ಅಂಡ್ ಸೇಂಟ್ ಬರ್ನಾರ್ಡ್ಸ್ ಡಿಫ್ರೆಂಟ್, ಅಂದರೆ ಸಿಮಿಲರ್ ಡಾಗ್ಸ್. ಸೊ ಅಲ್ಲಿ ಬಂದಿದ್ದ ಜಾಗದಿಂದ ಆ ಪಟ್ಟಿಗೆ ಅಲ್ಲೂ ಐಸ್ ಕ್ರೀಮ್ ಯಾರು ಏನು ಕೊಟ್ಟಿಲ್ಲ. ಅದಕ್ಕೆ ಅಲ್ಲಿ ಮೀನ್ನ ತೊಗೊಂಡು ಬಿಸಿನೀರಿಗೆ ಹಾಕಿ ಕೊಡೋರೆ ಹೊರತು ಅಲ್ಲಿ ವೇರ್ ಇನ್ ಸ್ನೋ ಐಸ್ ಕ್ರೀಮ್ಗೂ ಅದಕ್ಕೂ ಸಂಬಂಧ ಇಲ್ಲ. ದೀಸ್ ಆರ್ ಆಲ್ ಮಿಸ್ಕನ್ಸೆಪ್ಷನ್ಸ್ ಅವ್ರು ಅನ್ಕೊಂಬಿಡೋದು. ಎಸ್ ಸರ್. ಸೊ ಇದೇ ತರ ನಮ್ಗೆ ತುಂಬಾ ಮಿಸ್ಕನ್ಸೆಪ್ಷನ್. ಇನ್ಫ್ಯಾಕ್ಟ್ ಐಸ್ ಕ್ರೀಮ್ ಕೊಡಲೇಬಾರ್ದು ನಾಯಿಗೆ. ಐಸ್ ಕ್ರೀಮ್ ಕೊಡಲೇಬಾರ್ದು, ಇಟ್ಸ್ ನಾಟ್ ಅ ಲಾಟ್ ಆಫ್ ಶುಗರ್ ಕಂಟೆಂಟ್, ಇಟ್ಸ್ ಮೇಡ್ ಫ್ರಮ್ ಮಿಲ್ಕ್ ಅಂಡ್ ದ ಸೆಮೋಲಾ ಬ್ಯಾಕ್ಟೀರಿಯಾ ದಟ್ ಕ್ರಿಯೇಟ್ಸ್ ಅನ್ ಐಸ್ ಟು ವಾಟರ್, ವಾಟರ್ ಟು ಐಸ್. ದಟ್ ಇಸ್ ಸಮಥಿಂಗ್ ದಟ್ಸ್ ಅನ್ಡೈಜೆಸ್ಟಬಲ್ ಅಂಡ್ ವೆರಿ ಬ್ಯಾಡ್ ಟು ಡಾಗ್ಸ್. ಸರ್, ಇಷ್ಟರಲ್ಲಿನೇ ತುಂಬಾ ಕ್ಯೂರಿಯಸ್ ನಾಯಿ ಅಂತಂದ್ರೆ ಸರ್, ಕ್ಯೂರಿಯಸ್ ಡಾಗ್ ಅಂತಂದ್ರೆ ಪೊಮೋರಿಯನ್ ಸರ್. ಲೈಕ್ ಬಿಕಾಸ್ ನಾವು ಸುಮ್ ನಮ್ಮ ಚೈಲ್ಡ್ಹುಡ್ ಇಂದ ಪ್ರತಿಯೊಬ್ಬರು ಮನೆಯಲ್ಲೂ ಅಟ್ಲೀಸ್ಟ್ ಔಟ್ ಆಫ್ 3 ಒಂದು ಇಬ್ಬರು ಮನೆಯಲ್ಲಾದ್ರೂ ಪೊಮೋರಿಯನ್ ಇರೋದು ಅವಾಗ. ಸೊ ಆ್ಯಂಡ್ ಅದು ಅಷ್ಟು ಫ್ಯೂರಿಯಸ್, ಅಷ್ಟು ಅಗ್ರೆಸಿವ್ ಆಗಿರೋದು ಪೊಮೋರಿಯನ್ ನಾಯಿಗಳು. ಇಷ್ಟೇ ಇದ್ರು ಪೊಮೋರಿಯನ್ ನಾಯಿ ಬಗ್ಗೆ ಲೈಕ್ ಒಡಿ ಒಂದು ಟೈಮ್ಸ್ ಇವಾಗ ಕಡಿಮೆ ಆಗೋಗಿದೆ ಆ್ಯಕ್ಚುಲಿ. ಅದು ಜರ್ಮನ್ ಸ್ಪಿಟ್ಸ್ ಅಂತಲೂ ಕರೆಯೋರದನ್ನ, ಜರ್ಮನ್ ಸ್ಪಿಟ್ಸ್. ಇಟ್ಸ್ ನಾಟ್ ಅನ್ ಇಂಡಿಯನ್ ಡಾಗ್, ಇಟ್ ಇಸ್ ಅ ಇಂಪೋರ್ಟೆಡ್ ಬ್ರೀಡ್. ಅವಾಗ ಐಮ್ ಟಾಕಿಂಗ್ ಅಬೌಟ್ ಪ್ರಾಬ್ಲಿ 100-200 ಇಯರ್ಸ್ ಬ್ಯಾಕ್. ಸೊ ಒನ್, ಇಟ್ಸ್ ಅ ವೆರಿ ಸ್ಮಾಲ್ ಡಾಗ್ ಒಂದು. ಸೆಕೆಂಡ್, ಸ್ಮಾಲರ್ ದ ಡಾಗ್ ಮೋರ್ ಡಾಮಿನೇಟಿಂಗ್ ದೇ ಆರ್. ದೇರ್ ಇಸ್ ಎ ಸೇಯಿಂಗ್, ಇಟ್ ಇಸ್ ನಾಟ್ ದ ಡಾಗ್, ಇಟ್ ನಾಟ್ ದ ಡಾಗ್ ಇನ್ ದ ಫೈಟ್ ದಟ್ ಇಸ್ ಇಂಪಾರ್ಟೆಂಟ್, ಇಟ್ಸ್ ಅ ಫೈಟ್ ಇನ್ ದ ಡಾಗ್ ಅಂತ. ನೀವು ಪೊಮೇರಿಯನ್ನ ಕರ್ಕೊಂಡು ಗ್ರೇಡೇನ್ ಮುಂದೆ ಬಿಟ್ಟರು ಪೊಮೇರಿಯನ್ನೇ ಗೆಲ್ಲೋದು, ಗ್ರೇಡೇನ್ ಗೆಲ್ಲಲ್ಲ ಅಂಟಿಲ್ ಏನಂದ್ರೆ ಗ್ರೇಡೇನ್ ಸರಿ ಕಚ್ಚಿ ಹಿಡ್ಕೊಡಕ್ಕೆ ಬರದೇ ಇದ್ರು. ಆ್ಯಂಡ್ ಗ್ರೇಡೇನ್ ಜಗಳನೇ ಮಾಡಲ್ಲ, ಇದು ಅಂತ ಅಟ್ಕೊಂಡು ಅದನ್ನ ಓಡಿಸ್ಕೊಂಡು ಹೋಗ್ಬಿಡುತ್ತೆ. ಸೊ ಬಿಕಾಸ್ ದೇ ಆರ್ ಸ್ಮಾಲರ್, ದೇರ್ ಇನ್ಸೆಕ್ಯೂರಿಟಿ ಲೆವೆಲ್ಸ್ ಆರ್ ಅ ಲಿಟ್ಲ್ ಹೈಯರ್. ಸೊ ದೇ ಗೆಟ್ ಟು ಬಿ ಅ ಲಿಟ್ಲ್ ಮೋರ್ ಡಾಮಿನೇಟಿಂಗ್ ಹಾಗೆ. ಸೊ ಪೊಮೇರಿಯನ್ನಲ್ಲಿ ಹೆಣ್ಣಾಯಿ ಪೊಮೇರಿಯನ್ ಸಾಕಿದವ್ರೆಲ್ಲ ಮನೇಲಿ ನೀವು ನೋಡಿರ್ತೀರಾ, ಮನೇಲಿ ಎಲ್ಲರ ಜೊತೆ ಚೆನ್ನಾಗಿತ್ತು, ಬಂದವ್ರ ಜೊತೆನೂ ಚೆನ್ನಾಗಿತ್ತು. ಗಂಡ್ನಾಯಿ ದೇ ಆರ್ ಹಾರ್ಮೋನಲ್ ಒಂದು. ಪೊಮೇರಿಯನ್ ಅಗೇನ್ ಇಂಡೋರ್ ಡಾಗ್ಸ್, ಮನೆ ಒಳಗಡೆ ಇದ್ದಿದ್ರಿಂದ ದ ಸ್ಮೆಲ್ಸ್ ದಟ್ ದೇ ಗೆಟ್ ಇನ್ ದ ಹಾರ್ಮೋನ್ಸ್ ದಟ್ ಇಸ್ ದಟ್ ರಿಯಾಕ್ಸ್ ಇನ್ ದರ್ ಹೆಡ್ ಅದರ್ ಕೆಮಿಕಲ್ಸ್ ದಟ್ ಇಸ್ ಪ್ರೊಡ್ಯೂಸ್ಡ್ ದಟ್ ಮೇಕ್ಸ್ ದಮ್ ಅಗ್ರೆಸಿವ್. ಪ್ಲಸ್ ಪೊಮೇರಿಯನ್ ಸಾಕಿದವ್ರು ನೀವು ನೋಡಿ, ದೇ ಅವರು ಯಾವಾಗಲೂ ಎತ್ಕೊಂಡೇ ಇರ್ತಾರೆ, ಸೋಫಾ ಮೇಲೆ ಇಟ್ಕೊಂಡಿರ್ತಾರೆ. ಗೇಟ್ ಹತ್ರ ಗೂಡಲ್ಲಿ ಪೊಮೇರಿಯನ್ ನೋಡಿರೋದು ತುಂಬ ಕಮ್ಮಿ. ಹೌದು ಹೌದು. ಸೊ
ಸೊ ದ ಡಾಗ್ ನೋ ಇಸ್ ಆಲ್ವೇಸ್ ಫ್ರೀ, ಹೀ ಇಸ್ ಅ ಪ್ಯಾಕ್ ಲೀಡರ್, ಹಿ ಕ್ಯಾನ್ ಅಟ್ಯಾಕ್ ಎನಿಬಡಿ, ಬೈಟ್ ಎನಿಬಡಿ. ಇನ್ಫ್ಯಾಕ್ಟ್ ಪೊಮೋರಿಯನ್ಗೆ ದೇರ್ ವಾಸ್ ಅ ಮಿಸ್ಕನ್ಸೆಪ್ಷನ್ ದಟ್ ಇಟ್ ಇಸ್ ಅ ವೆಜ್ ಡಾಗ್ ಅಂತ. ಸಿ, ನಾನ್ ವೆಜ್ ಕೊಟ್ರೆ ನಾಯಿ ಅಗ್ರೆಷನ್ ಆಗುತ್ತೆ ಅನ್ನೋದು ಇಟ್ಸ್ ಅ ರಾಂಗ್ ಥಿಂಗ್. ಇನ್ಫ್ಯಾಕ್ಟ್ ವೆಜಿಟೇರಿಯನ್ ತಿಂದಾಗ ನಾಯಿಗೆ ಇರಿಟೇಷನ್ ಜಾಸ್ತಿ, ದೇ ಕೆನ್ ಬೈಟ್ ಮೋರ್ ಕಂಪೇರ್ ಟು ನಾನ್ ವೆಜಿಟೇರಿಯನ್ ಡಾಗ್. ಒಂದು ಮಾಂಸ ತಿನ್ಬಿಟ್ರೆ ಅದಕ್ಕೆ ಅಭ್ಯಾಸ ಆಗಿ ಓನರ್ನು ತಿನ್ಬಿಡುತ್ತೆ, ಅದೆಲ್ಲ ಸುಳ್ಳು. ಮಾಂಸಹಾರಿ ಪ್ರಾಣಿ ಹಂಗೆ ಅಂದ್ಬಿಟ್ಟು ಇವತ್ತು ಕೋಳಿ ತಿಂದೋ ನಾಳೆ ಆಸ್ಟ್ರಿಚ್ ತಿನ್ಬಿಡ್ತಾನೆ ಅಂತ ಅನ್ನೋಕ್ಕಾಗಲ್ಲ. ಮೇಕ್ ಎ ಡಿಫ್ರೆನ್ಸ್. ಎರಡನೇ ಮಿತ್ತು, ನೀವು ಅಂದಂಗೆ ವೆಜಿಟೇರಿಯನ್ ಡಾಗ್ ನಾನ್ ವೆಜಿಟೇರಿಯನ್, ದೇರ್ ಇಸ್ ನೋ ವೆಜಿಟೇರಿಯನ್ ಡಾಗ್ಸ್. ಬಾಯಿ ತೆಗೆದು ನೋಡಿ, ನಿಮ್ಗಿರೋ ಹಲ್ಲು ತರಾನೇ ಅದಕ್ಕೆ ಯಾವತ್ತು ಹಲ್ಲು ಇರುತ್ತೋ, ದಟ್ ಇಸ್ ಎವಾಲ್ ಟು ಬಿ ಎ ವೆಜಿಟೇರಿಯನ್ ಅಂತ ತಗೋಬೋದು. ಸರ್, ಸೊ ಇತ್ತೀಚೆಗೆ ರೀಸೆಂಟ್ ಡೇಸಲ್ಲಿ ನಾವು ಈ ಅಡ್ವರ್ಟೈಸ್ಮೆಂಟ್ಸು ಅಥವಾ ವಾಲ್ ಪೋಸ್ಟರ್ಸ್ ಎಲ್ಲ ನೋಡಿದಾಗ ಮಿಸ್ಸಿಂಗ್ ಮಿಸ್ಸಿಂಗ್ ಅನ್ನೋದು ತುಂಬ ಡಾಗ್ ಫೋಟೋಸ್ ಎಲ್ಲ ಹಾಕಿರ್ತಾರೆ. ಸೊ ಮೇನ್ ರೀಸನ್ ಏನು ಸರ್, ನಾಯಿಗಳು ಏನಕ್ಕೆ ಓಡೋಗ್ತವೆ? ತಮಗೆ ಸರಿ ಅನಿಸಿದ್ದನ್ನು ಮಾಡ್ಕೊಂಡಿದ್ದಾಗ ಶ್ವಾನಗಳಿಗೆ ಉಸಿರು ಕಟ್ಟುತ್ತೆ. ಅಂದರೆ ಸಿ, ಒಂದು ನಾಯಿ ಸದ್ಯ ಹೋಯ್ತಲ್ಲ ಅಂತ ಸುಮ್ಮನಿರೋ ಪೋಸ್ಟ್ ನಿಮಗೆ ಕಾಣಲ್ಲ. ಆ ನಾಯಿ ವಾಪಸ್ ಬೇಕು, ದಯವಿಟ್ಟು ಹುಡುಕೊಡಿ. ಹುಡುಕೊಟ್ಟವ್ರಿಗೆ 5-10,000 ನಿಮಗೆ ರಿವಾರ್ಡ್ ಇದೆ ಅಂತ ಹಾಕಬೇಕು ಅಂದರೆ ಅವ್ರಿಗೆಂಥ ಶ್ವಾನ ಪ್ರಿಯರಿರಬೇಕು. ಸೊ ಅಲ್ಲೇನಾಗತ್ತೆ, ಅವರ ಶ್ವಾನ ಪ್ರೀತಿ ಎಷ್ಟು ಜಾಸ್ತಿ ಆಗಿರುತ್ತೆ ಅಂದರೆ ಆ ಶ್ವಾನ ತಡಿಲಾರ್ದೆ ಓಡೋಟೋಗಿರುತ್ತೆ. ಅಲ್ಲಿ ವಿಚಾರ ಜ್ಞಾನಕ್ಕಿಂತ ಹೆಚ್ಚಾಗಿ ಪ್ರೀತಿ ಇರುತ್ತೆ. ಎಷ್ಟು ಮಟ್ಟಿಗೆ ಅಂದರೆ, ಒಂದು ಶ್ವಾನನ ನಾವು ಸೋಷಿಯಲೈಸ್ ಅನ್ನೋದ್ರ ಬಗ್ಗೆ ಮಾತಾಡಿದ್ರಿ. ವಾಕಿಂಗ್ ಕರ್ಕೊಂಡು ಹೋದಾಗ ಒಂದಿನ ಮನೆ ಎಡಗಡೆ, ಒಂದಿನ ಮನೆ ಬಲಗಡೆ, ಒಂದಿನ ಎದುರುಗಡೆ, ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗಿ, ಬೇರೆ ಬೇರೆ ಸಮಯದಲ್ಲಿ ಕರ್ಕೊಂಡು ಹೋಗಿ ಆ ಶ್ವಾನನ ನಮ್ಮ ಏರಿಯಾ ಗೊತ್ತು ಮಾಡಿದ್ದೆ. ಅಲ್ಲಿ ಅಕಸ್ಮಾತಾಗಿ ನಾಯಿ ಆಚೆ ಹೊಟ್ಟೋದ್ರು, ವಾಪಸ್ ಬರೋ ಅಷ್ಟು ಅದಕ್ಕೆ ವಿವೇಕ ಕಲಿಸ್ಬೇಕು ನಾವು. ಅರ್ಲಿ ಮಾರ್ನಿಂಗ್ಸ್, ಲೇಟ್ ನೈಟ್ಸ್, ಟ್ರಾಫಿಕ್ ಇರಲಿಲ್ವಾ, ಮರಿಯಿಂದ ಒಂದು ಮೊದಲನೇ ದಿನ ಒಂದು ಹೆಜ್ಜೆ, ಆಮೇಲೆ ಲಾಂಗ್ ಲೀಶ್ ಒಂದು 10-20 ಬೆಲ್ಟ್ ಹಾಕಿ ನಾಯಿಗೆ ಹೋಗ್ಲಿಕ್ಕೆ ಬಿಟ್ಟು, ಊಟಕ್ಕೆ ಮುಂಚೆ ಊಟ ಶಬ್ದ ಮಾಡಿ ಮನೆಗೆ ವಾಪಸ್ ಓಡ್ಬಾ, ಕರೆದು ಊಟ ಗೇಟ್ ಒಳಗಡೆ ಬಂದ್ಮೇಲೆ ಊಟ ಕೊಡೋದು. ಈ ರೀತಿಯಾದ ಟ್ರೈನಿಂಗ್ ಗೊತ್ತಿರೋರ ಹತ್ರ ಕಲ್ತ್ಕೊಂಡು ನಾಯಿಗೆ ಮಾಡಿ ಅಕಸ್ಮಾತಾಗಿ ಏನಾದರೂ ಮನೆ ಆಚೆ ಹೊಟ್ಟೋಗೋ ಪರಿಸ್ಥಿತಿ ಬಂದರೆ ವಾಪಸ್ ಹೇಗೆ ಬರಬಹುದು ಅನ್ನೋದು ತರಬೇತಿ ನೀಡಬೇಕು. ನಾಯಿಗೆ ಸೋಷಿಯಲೈಸ್ ಮಾಡಿ ಇಟ್ಕೋಬೇಕು, ಒಂದು. ಎರಡನೇದು, ನಾಯಿಗೆ ಬೇಕಾಗಿರುವಷ್ಟು ಎಕ್ಸಸೈಸ್ ಕೊಡಬೇಕು. ಇವ್ರು ಯಾವಾಗ ಎಕ್ಸಸೈಸ್ ಕೊಡ್ಲಿಕ್ಕೆ ಆಗಲ್ಲ, ಯಾವಾಗಲೂ ನಾಯಿನ ಮನೇಲಿ ಅಯ್ಯೋ ಹೆದರ್ಕೊಳ್ಳುತ್ತೆ ಅದಕ್ಕೆ ಆಚೆ ಬಿಡಲ್ಲ, ಅದನ್ನು ಆಚೆ ಕರ್ಕೊಂಡೋದ್ರೆ ಇನ್ಫೆಕ್ಷನ್ ಆಗೋಗುತ್ತೆ ಆಚೆ ಕರ್ಕೊಂಡೋಗಲ್ಲ, ಆಚೆ ಕರ್ಕೊಂಡೋದ್ರೆ ಕಾಲು ಗಲೀಜಾಗತ್ತೆ ಅದಕ್ಕೆ ಶೂಸ್ ಹಾಕ್ಕೊಂಡು ಕರ್ಕೊಂಡು ಹೋಗ್ತೀವಿ. ಈ ಥರ ಓವರ್ ಪ್ಯಾಂಪರಿಂಗ್ ಮಾಡಿದಾಗ ರೆಸ್ಪೆಕ್ಟ್ ಅನ್ನೋದು ಫಸ್ಟ್ ಆಫ್ ಆಲ್ ನಾಯಿಗೆ ಓನರ್ ಮೇಲೆ ಇರೋದಿಲ್ಲ. ಸಿ, ಡಾಗ್ಸ್ ಆರ್ ಟೆರಿಟೋರಿಯಲ್ ಆನಿಮಲ್ಸ್. ಸೊ ಇಮ್ಯಾಜಿನ್ ಹೌ ಮಚ್ ಆಫ್ ಅಗೋನಿ ದ ಡಾಗ್ ಶುಡ್ ಹ್ಯಾವ್ ಅಂಡರ್ಗಾನ್ ಟು ರನ್ ಅವೇ. ಈಗ ಬೋರ್ಡಿಂಗ್ ಸೆಂಟರ್, ನನ್ನದೇ ಸ್ವಂತ ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಹತ್ರ ಎಷ್ಟೋ ನಾಯಿ ಬಂದಾಗ ನಮ್ಮ ಕೆನಲಿಂದ ಓಡೋಟೋಗಿದೆ, ಆಮೇಲೆ ಸಿಕ್ಕಿದೆ 2-3 ದಿನಗಳಾದ್ಮೇಲೆ, 2-3 ಗಂಟೆಗಳಾದ್ಮೇಲೆ. ಆ ಥರ ಒಂದು ನಾಯಿ ಹೋಗಿ ಸಿಗಲೇ ಇಲ್ಲ. ಅದು ಯಾಕೆ ಅಂದರೆ ಇಟ್ ವಾಸ್ ವೆರಿ ಅಗ್ರೆಸಿವ್. ತಾಯಿ ಮಗಳು ಒಂದು ಮನೆಯಲ್ಲಿ ಮರಿ ಸಾಕಿದ್ರು, 3 ವರ್ಷ ಜರ್ಮನ್ ಶಪ್ಪಾಡಾದ್ಮೇಲೆ 5 ವರ್ಷದ ತಾಯಿ ತಂದರು, ಅದು 2 ಕಿತ್ತಾಡ್ತಿತ್ತು ಅಂತ ಟ್ರೈನಿಂಗ್ ಬಿಟ್ಟರು. 7 ದಿನ ಜೊತೆಯಲ್ಲಿತ್ತು. 8ನೇ ದಿನ ಬೇರೆ ನಮ್ಮ ನಾಯಿ ಸ್ಕೂಲ್ಗೆ ಅಡ್ಮಿಷನ್ಸ್ ಆದಾಗ ನಾಯಿಗಳ ಭಯದಿಂದ ಹೋಯಿತು. ಈಗ ಇವರು ನಾಯಿ ಕಳವಾಗಿದೆ ಅಂದವ್ರ ಮನೆಗೆ ಇನ್ನೂ 4 ನಾಯಿ ತಂದ್ರು ಅಂತ ಈ ನಾಯಿ ಹೋಯಿತು ಅನ್ನೋದಲ್ಲ, ಭಯ ಆದಾಗ ಆಚೆ ಹೋಗುತ್ತೆ, ಆಚೆ ಹೋದ್ಮೇಲೆ ವಾಪಸ್ ಬರೋಕ್ಕೆ ಗೊತ್ತಾಗಲ್ಲ. ಪ್ಲಸ್ ಅವರು ತಾವು ಇನ್ನೊಂದು ಮಾತು ಹೇಳಿದ್ರಿ ಸರ್, ಅವ್ರ ನಾಯಿನ ಮಾತ್ರ ಸ್ವಂತದಲ್ಲಿ ಇಟ್ಕೊಂಡಿರ್ತಾರೆ, ಬೇರೆ ರೋಡ್ ನಾಯಿಗೂ ಬೈದು ಓಡಿಸ್ತಾರೆ. ಆ ರೋಡ್ ನಾಯಿಗಳ ಜೊತೆ ಸೋಷಿಯಲೈಸ್ ಮಾಡದೇ ಇದ್ದಾಗ ಆ ನಾಯಿ ಆಚೆ ಹೋದ್ಮೇಲೆ ವಾಪಸ್ ಬರೋಕ್ಕೆ ಅದು ಬಿಡಲ್ಲ. ಸೊ ಸೋಷಿಯಲೈಸ್ ಟು ದ ಏರಿಯಾ, ಟು ದ ಡಾಗ್ಸ್ ಅರೌಂಡ್, ಕಾನ್ಫಿಡೆನ್ಸ್ ಬಿಲ್ಡಿಂಗ್. ನಾಯಿ ವಾಪಸ್ ಬಂದಾಗ ಅದಕ್ಕೆ ಏನು ಸಿಗತ್ತೆ, ಇದೆಲ್ಲ ಕರೆಕ್ಟಾಗಿ ಇಟ್ಕೊಂಡಿದ್ರೆ ನಾಯಿ ಗೇಟ್ ತೆಗೆದಿದ್ರು ಹೋಗಬಾರ್ದು. ಫಸ್ಟ್ ಆಫ್ ಆಲ್ ನೋಡಿ, ಇಟ್ ಇಸ್ ಸಚ್ ಅನ್ ಐರನಿ, ಟೆರಿಟೋರಿಯಲ್ ಆ್ಯನಿಮಲ್ ಆ್ಯಂಡ್ ಪ್ಯಾಕ್ ಆ್ಯನಿಮಲ್. ತನ್ನ ಟೆರಿಟರಿ ಬಿಟ್ಟು ಹೋಗಲಾರ್ದಂಥ ಪ್ರಾಣಿ, ತನ್ನ ಪ್ಯಾಕ್, ತನ್ನ ತಂಡನ ಬಿಟ್ಟು ಹೋಗಲಾರ್ದಂಥ ನಾಯಿ ಬಿಟ್ಟು ಓಡೋಟೋಯ್ತು ಅಂದರೆ ಇಟ್ ಇಸ್ ಎಕ್ಸ್ಪೋಜರ್ ಇಲ್ಲ, ಒಳಗಡೆಗಿಂತ ಹೊರಗಡೆ ಚೆನ್ನಾಗಿದೆ. ಹಾಂ, ಹೊರಗಡೆ ತೋರಿಸಿಲ್ಲ, ತೋರಿಸಿಲ್ಲ. ಸೊ ಅದೇನಾಗುತ್ತೆ, ಬೈ ಚಾನ್ಸ್ ಆಚೆ ಹೋದ್ರೆ ವಾಪಸ್ಸೇ ಬರಲ್ಲ ಅದು, ಯಾಕೆಂದ್ರೆ ಬರಕ್ಕೆ ಅವ್ರು ಹೇಳ್ಕೊಟ್ಟಿಲ್ಲ. ಆಮೇಲೆ ಬ್ಲೇಮಿಂಗ್ ಅವ್ರ ಕದ್ಕೊಂಡೋದ್ರು ಇವ್ರು. ಸರ್, ಮೋಸ್ಟ್ ಆಫ್ ದ ಟೈಮ್ ದ ಡಾಗ್ಸ್ ಆರ್ ರನ್ ಅವೇ ಆನ್ ದ ಹೈಯರ್ ಎಂಡ್, ಇಟ್ ಇಸ್ ಇಂಡೀಸ್ ಇಫ್ ಯು ಸೀನ್, ಆರ್ ಕ್ರಾಸ್ ಬ್ರೀಡ್ ಡಾಗ್ಸ್, ವೆರಿ ಗುಡ್ ಪ್ಯೂರ್ ಬ್ರೀಡ್ ಡಾಗು ಕಳ್ತನ ಆಗತ್ತೆ, ಓಡೋಗಲ್ಲ. ನೀವೀಗ 4-5 ಕಡೆ ಫಾಸ್ಟರ್ ಆಗಿರೋ ನಾಯಿ ತೊಗೊಂಬಂದು ಯಾವಾಗಲೂ ಕಟ್ಟಾಕಿತ್ತು, ಅದಕ್ಕೆ ಕರೆಕ್ಟಾಗಿ ವಾಕಿಂಗ್ ಕರ್ಕೊಂಡು ಹೋಗ್ತದೆ, ಅದಕ್ಕೆ ಸುತ್ತಮುತ್ತಲು ವಾತಾವರಣ ಅರ್ಥ ಆಗದೆ ಇದ್ದಾಗ ಯಾಕೆ ಆ ಥರ ಮಾಡ್ತಾರೆ ಸರ್ ಅಂದಾಗ,
ಅವರಲ್ಲಿ ಏನೋ ತೊಂದರೆ ಸಮಸ್ಯೆ ಇದ್ದಾಗ ಅವರ ಡಾಗ್ನ ಆಚೆ ಕರ್ಕೊಂಡು ಹೋಗೋದೇ ಇಲ್ಲ, ಬಿಕಾಸ್ ದೇ ಆಲ್ಸೋ ಆರ್ ನಾಟ್ ವೆರಿ ಸೋಷಿಯಲ್, ದೇ ಡೋಂಟ್ ಟು ಗೋ ಆ್ಯಂಡ್ ಮೀಟ್ ಪೀಪಲ್, ದೇ ಹ್ಯಾವ್ ಸಮ್ ಕಾನ್ಫ್ಲಿಕ್ಟ್ಸ್. ನಾಯಿನೂ ಹಾಗೆ ಬೆಳೆಸ್ಬಿಡ್ತಾರೆ. ಸೊ ನಾಯಿಗೆ ಅವಕಾಶ ಸಿಕ್ಕಿದ ತಕ್ಷಣ ಎಂಡ್ ಆಫ್ ದ ಡೇ ಇಟ್ಸ್ ಅನ್ ಆನಿಮಲ್, ದೇ ವಾಂಟ್ ಟು ರನ್ ಅರೌಂಡ್, ಸಿ ರೇನ್, ಸಿ ದ ಸನ್. ಬಿಕಾಸ್ ದ ಡಾಗ್ ಡಿಂಟ್ ಹ್ಯಾವ್ ಅ ಟ್ರಾಮ್ಯಾಟಿಕ್ ಎಕ್ಸ್ಪೀರಿಯನ್ಸ್, ಯು ಹ್ಯಾಡ್. ನಮ್ಗೆ ಅದು ಗೊತ್ತೇ ಇರೋದಿಲ್ಲ. ತುಂಬ ಜನ ನಮ್ಮ ನಾಯಿನ ಬೇರೆಯವ್ರು ಮುಟ್ಟೋದು ಇಷ್ಟ ಅಲ್ಲ ಸರ್, ನಮ್ಮ ನಾಯಿಗೆ ಹೇಳ್ಕೊಡಿ ಸರ್, ಬೇರೆ ಯಾರಂದ್ರೂ ಅವ್ರ ಹತ್ರ ಬಾಲ ಅಲಾಡಿಸ್ಕೊಂಡು ಹೊರಟೋಗುತ್ತೆ. ನೀವು ಅದನ್ನ ಮುಂಚೆ ಯೋಚನೆ ಮಾಡಿ ಆ ಥರ ಡಾಗ್ ತೊಗೋಬೇಕಾಗಿತ್ತು. ನೀವು ಡಾಬರ್ಮ್ಯಾನ್ ತೊಗೊಂಡು ಗಂಟು ತೊಗೊಂಡು ಹಗಲೊತ್ತೆಲ್ಲ ನೀವು ಗೂಡಲ್ಲಿ ಇಟ್ಟಿದ್ದು ಕತ್ಲೆ ಕೋಣೆಯಲ್ಲಿ, ರಾತ್ರಿ ಹೊತ್ತು ಮಾತ್ರ ನೀವೊಬ್ಬರೇ ಊಟ ಹಾಕೋದು, ನೀವೊಬ್ಬರೇ ಬಾಚೋ ಥರ ಇಟ್ಕೊಂಡಿದ್ರೆ ನಿಮ್ಮ ಬಿಟ್ಟಿನ ಯಾರನ್ನೂ ಹತ್ರ ಬಿಡ್ತಿರ್ಲಿಲ್ಲ. ನೀವು ತೊಗೊಂಡಿರೋದು ರಾಟು ಲ್ಯಾಬ್ರಡಾರು, ಅದು ಮರಿಯಿಂದ ಬಂದು ಫ್ರೆಂಡ್ಸ್ಗೆಲ್ಲ ನೋಡಿ ನಮ್ಮ ಮನೆಗೆ ನಾಯಿ ಮರಿ ಬಂತು, ನಮ್ಮ ಮನೆಗೆ ನಾಯಿ ಮರಿ ಬಂತು ಅಂತ ಮುದ್ದಾಡಿಸ್ಬಿಟ್ಟು ಇವಾಗ ಸೋಷಲೈಸ್ ಆಗಿದೆ. ಅದಕ್ಕೆ ಏನಂದ್ರೆ ಯಾರು ಬಂದರೂ ಅವ್ರ ಹತ್ರ ಬಾಲ ಅಲ್ಲಾಡ್ಸ್ಕೊಂಡು ಹೋಗೇ ಹೋಗುತ್ತದು. ಇವತ್ತು ಸಡನ್ನಾಗಿ ನೀವು ಹೋಗೋದು ಬೇಡ ಅಂತ ಹೇಳ್ಕೊಡ್ಬೇಕು ಅಂದರೆ ಇಟ್ಸ್ ನಾಟ್ ರೈಟ್, ಬಿಕಾಸ್ ಯು ಸೋಷಲೈಸ್ ದ ಡಾಗ್ ದಟ್ ವೇ. ಒಬ್ಬ ಮನುಷ್ಯ ಲಾಸ್ ಆಫ್ ಅ ಡಾಗ್ನ ಹೇಗೆ ಹ್ಯಾಂಡಲ್ ಮಾಡಬೇಕು? ಒಂದು ನಾಯಿ, ಅವ್ನ ನಾಯಿ, ಅವನ ಕೇರ್ ಮಾಡಿರೋ ನಾಯಿ ತೀರೋದ್ರೆ ಅಥವಾ ಕಳೆದು ಹೋದ್ರೆ ಹೇಗೆ ಇದು ಮಾಡಬೇಕು ಸರ್? ಕಳೆದು ಹೋಗ್ದಂಗೆ ನೋಡ್ಕೋಬೇಕು, ಅದು ಮೊದಲನೇದು. ತೀರೋಗೋದು ನಮ್ಮ ಕೈಯಲ್ಲಿ ಇಲ್ಲದೆ ಇರೋದು. ಆ್ಯಂಡ್ ಒಬ್ಬೊಬ್ಬರು ಆ ನೋವನ್ನ ಆ ಕಷ್ಟನ ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡಬಹುದು ಅಂತ ನಾನೊಬ್ಬ ಇಂಡಿವಿಜುವಲ್ ಆಗಿ ಹೇಳೋದು ತುಂಬ ತಪ್ಪಾಗತ್ತೆ. ಈಗ ಒಂದು ನಾಯಿ ಅಥವಾ ಒಂದು ಶ್ವಾನ ಜೀವ ಹೋದಾಗ ವಿ ಹ್ಯಾವ್ ಟೂ ಆಪ್ಷನ್ಸ್, ಇದರ್ ವಿ ಬರಿ ಇಟ್ ಆರ್ ವಿ ಬರ್ನ್ ಇಟ್. ಬರ್ನ್ ಇಟ್ ಯಾವುದು? ಹಿ ಹ್ಯಾಡ್ ಅ ಸೊಲ್ಯೂಷನ್ ಫಾರ್ ಬೋತ್. ಯು ಬರ್ನ್ ಇಟ್, ನೀವು ಆಶಸ್ ತೊಗೊಂಡು ಕಾವೇರಿಗೇನು ಬಿಡ್ತಿಲ್ಲ, ಯು ಲೀವ್ ಇಟ್ ಆಫ್ ದೇರ್ ಓನ್ಲಿ. ಓಕೆ, ಪಾಯಿಂಟ್ ನಂಬರ್ ಒನ್. ಆರ್ ತೊಗೊಂಡೋಗಿ ಬಿಡೋರು ಇದ್ದಾರೆ, ಒನ್ಸ್ ಬರ್ನಿಂಗ್ ಇಸ್ ಡನ್ ನೆಕ್ಸ್ಟ್ ಡೇ ಪಾಟಲ್ ನಿಮ್ಗೆ ಆಶ್ ಕೊಡ್ತಾರೆ. ಸೊ ಹಿ ವಿತ್ ಜಿ ಕೆ ವಿ ಕೆ ಕಾಲೇಜ್ ಹ್ಯಾಡ್ ಕಮ್ ಅಪ್ ವಿತ್ ಮಣ್ಣು ಮತ್ತೆ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಅಲ್ಲಿ ಮಾಡಿರೋ ಡಿಸ್ಕ್. ಓಕೆ, ದಟ್ ವಿಲ್ ನ್ಯೂ. ಈಗ ನೀವು ಬೂದಿ ಆ್ಯಶ್ನ ತೊಗೊಂಬಂದು ಒಂದು ಆನಿಮಲ್ ಬರ್ನ್ಟ್ ಆ್ಯಶ್ನ ಯಾವ್ದಾದ್ರು ಮರದ ಬುಡಕ್ಕೆ ಹಾಕಿದ್ರೆ ಬುಡ ಸುಟ್ಟೋಗುತ್ತೆ. ದ ಮೊಮೆಂಟ್ ಬುಡ ಟಚಸ್ ದ ಬೋನ್, ದಟ್ಸ್ ಅ ಬರ್ನ್ಟ್ ಬೋನ್, ಇಟ್ ವಿಲ್ ಬರ್ನ್ ಬಿಕಾಸ್ ಆಫ್ ದ ಹೈ ನೈಟ್ರೋಜನ್ ಆರ್ ವಾಟ್ ಎವರ್. ಸೊ ನ್ಯೂಟ್ರಲೈಸರ್ ಡಿಸ್ಕ್ ಅನ್ನೋ ಥರ ಮಾಡಿ, ಅಂದರೆ ಮಣ್ಣಲ್ಲಿ ಮಾಡಿರೋ ಒಂದು ಡಿಸ್ಕ್ ತಟ್ಟೆ ಥರ ಮಣ್ಣು ಅಂದರೆ ಅದು ಆರ್ಗ್ಯಾನಿಕ್ ಇದು. ಅದರ ಜೊತೆ ಬೂದಿಯನ್ನು ಮಿಕ್ಸ್ ಮಾಡಿ ಒಂದು ಬಾನ್ಸಾಯ್ ಪ್ಲಾಂಟ್ ಜೊತೆ ನಿಮ್ಮ ಮನೆಗೆ ಅವ್ರು ಕೊಡೋರು. ಸೊ ತುಂಬ ಜನ, ನಾನು ಅದು ಹೇಳಿದೆ ನೋಡಿ, ಒಬ್ರು ಮನೇಲಿ ನಾಯಿ ಇತ್ತು, ಅವರು ಇವ್ರಿಗೇನು 300 ನಾಯಿ ಇದೆ ನಾವು ಟ್ರೀಟ್ ಕೊಡೋಣ, ರಾಟ್ವೆಲ್ಲ ಟೈಗರ್ ಅಂತ. ಅವ್ರ ಮನೇಲಿ ಏನಾಯಿತು, ಆ ಡಾಗ್ ಹೋದಾಗ ತೀರ್ಕೊಂಡಾಗ ದೆಡ್ ಇದ್ದ ಸೇಮ್ ಥಿಂಗ್, ಅವ್ರಿಗೆ ಹೇಳಿ ಟೈಗರ್ ಆ್ಯಶಸ್ನ ತೊಗೊಂಡು ಬಂದು ಆ ಬಾಕ್ಸ್ ಹಾಕಿ ಒಂದಿದು. ಸೊ ಆ ಪ್ಲಾಂಟ್ ಇವತ್ತು ಅವ್ರ ಮನೇಲಿದೆ, ಬಿಕಾಸ್ ಇಟ್ಸ್ ಅ ಬಾನ್ಸಾಯ್ ಪ್ಲಾಂಟ್. ಟೈಗರ್ ಇಡ್ತಿದ್ದ ಜಾಗ, ಕುದ್ ಮಲ್ಕೋತಿದ್ದ ಜಾಗದಲ್ಲೇ ಇಟ್ಟಿದ್ದಾರೆ. ಟೈಗರ್ ಬೆಲ್ಟು ಚೈನು ಅದ್ರ ಪಕ್ಕದಲ್ಲೇ ಇಟ್ಟಿದ್ದಾರೆ. ದಿನ ಟೈಗರ್ ಗೂಟ ಹಾಕೋ ಟೈಮಲ್ಲಿ ಅದಕ್ಕೆ ನೀರು ಹಾಕ್ತಾರೆ. ಸೊ ದೇ ಸ್ಟಿಲ್ ಫೀಲ್ ಇಟ್ಸ್ ಅ ಲೈವ್, ದೇ ಸ್ಟಿಲ್ ಫೀಲ್ ಇಟ್ಸ್ ವಿತ್ ದೆಮ್. ವೆರಿ ಗುಡ್ ಇನಿಷಿಯೇಟಿವ್, ಇದು ತುಂಬ ಚೆನ್ನಾಗಿದೆ. ಒನ್ ಸೆಕೆಂಡ್ ಏನಾಗುತ್ತೆ, ಇಫ್ ಯು ವಾಂಟ್ ಟು, ನಾವು ಬರೀ ಬರ್ನ್ ಮಾಡಲ್ಲ, ಬರೀ ಮಾಡ್ತೀವಿ. ಬರೀ ಮಾಡಿದ್ಮೇಲೆ ಅದ್ರ ಮೇಲೆ ನೀವು ಗಿಡ ಮರ ಹಾಕಿದ್ರೆ ಕಷ್ಟ ಆಗುತ್ತೆ. ಸೊ ಇದನ್ನು ಹಾಕಿನೂ ಬರೀ ಮಾಡ್ಬೋದು. ಓಕೆ ಓಕೆ. ಒಂದು ಇಲ್ಲ, ಈ ನಮ್ಮ ತೆಂಗಿನ ಜುಂಗ್ ಏನಿತ್ತು, ಕ್ವಾಯರ್, ಕ್ವಾಯರಲ್ಲಿ ಕಾಫಿನ್ ಥರ ಮಾಡಿ ಅದರಲ್ಲಿ ಈ ಆರ್ಗ್ಯಾನಿಕ್ ಡಿಸ್ಕ್ನ ಮಿಕ್ಸ್ ಮಾಡಿ ಅದರಲ್ಲಿ ಬಾಡಿ ಇಟ್ಟು ಮಾಡೋದ್ರಿಂದ ಅದ್ರ ಮೇಲೆ ಗಿಡ ಮರ ಹಾಕಿದ್ರೆ ಗಿಡ ಮರಕ್ಕೆ ತೊಂದರೆ ಆಗಲ್ಲ, ಬರುತ್ತೆ. ಸೊ ಇನ್ಫ್ಯಾಕ್ಟ್ ಐ ಪ್ಲಾನ್ ದಿಸ್ ಫಾರ್ ಪ್ಲೇಸ್ ಇನ್ ಮಹಾಬಲೇಶ್ವರ್ ಪೂನಾ ಹತ್ರ, ದೇರ್ ಇಸ್ ದೇವ್ಸ್, ಇಟ್ಸ್ ಅ ಹೆಲ್ತ್ ಸ್ಟೇಷನ್. ಸೊ ಅಲ್ಲಿ ದೇರ್ ಇಸ್ ಬಯೋಡೈವರ್ಸಿಟಿ ಲ್ಯಾಂಡ್ ಅಂತ ತುಂಬ ದೊಡ್ಡ ಜಾಗ ಆಯ್ತು. ವಿ ಪ್ಲಾನ್ ದಟ್ ಫಾರ್ ದನ್, ವಿಲ್ ಸಿ ಇಫ್ ಎವರ್ ಇಟ್ ಕ್ಯಾನ್ ಹ್ಯಾಪನ್. ನಮ್ಮ ಪೊಲೀಸ್, ಆರ್ಮಿ, ಸಿ ಆರ್ ಪಿ ಎಫ್, ಬಿ ಎಸ್ ಎಫ್, ಏರ್ ಫೋರ್ಸ್, ಈ ಡಾಗ್ಸ್ಗಳು ಜೀವ ತೆಗೆದುಕೊಂಡಾಗ, ಸೊ ವಿ ಕುಡ್ ಗೆಟ್ ದೆಮ್ ಬರ್ನ್ಟ್ ಅಂಡ್ ಬ್ರಿಂಗ್ ದ ಆ್ಯಶಸ್ ದೇರ್ ಆ್ಯಂಡ್ ಹ್ಯಾವ್ ಅ ಮೆಮೊರಿ ಫಾರೆಸ್ಟ್. ಸೊ ಏನಾಗುತ್ತೆ, ದ ಒನ್ಸ್ ಟುಮಾರೋ 10 years ಡೌನ್ ದ ಲೈನ್ ಯು ಎಂಟರ್ ದ ಪ್ಲೇಸ್, ಯು ಹ್ಯಾವ್ ಅರೌಂಡ್ 100 trees. ಎವ್ರಿ ಟ್ರೀ ಹ್ಯಾಸ್ ಅ ನೇಮ್ ಕಾಲ್ ಟೈಗರ್, ರೂಬಿ, ಶೇರ, ಟಾಮಿ, ರ್ಯಾಂಬೋ. ಹಿ ವಾಸ್ ಇನ್ BSF, ಹಿ ಸೇವ್ಡ್ ದಿಸ್ ಮೆನಿ ಲೈಫ್ಸ್, ಹಿ ಫೌಂಡ್ ದಿಸ್ ಮಚ್ ಆಫ್ ಬಾಂಬ್, ನೌ ಹೀಸ್ ಅ ಟ್ರೀ. ನೈಸ್. ದೇ ಗೋನ್ ಟು ಲಿವ್ ಫಾರ್ ಎವರ್, ಯು ಆರ್ ಪ್ಲಾಂಟಿಂಗ್ ಅ ಟ್ರೀ ಅಂತ. ಸೊ ಇಟ್ಸ್ ಗೋನ್ ಟು ಲಿವ್ ದೇರ್, ಇಟ್ಸ್ ಗಾಟ್ ಅ ಹಿಸ್ಟ್ರಿ, ಅ ಬೋರ್ಡ್ ಹ್ಯಾಂಗಿಂಗ್ ದೇರ್ ಸ್ಟೇಟಿಂಗ್ ಅಬೌಟ್ ದ ಪರ್ಟಿಕ್ಯುಲರ್ ಡಾಗ್, ವಿಚ್ ಬ್ರೀಡ್, ಹೌ ಓಲ್ಡ್ ಹಿ ವಾಸ್. ಅಥವಾ ಯು ಕ್ಯಾನ್ ಪುಟ್ ಬಾರ್ ಕೋಡ್ಸ್, ಯು ಸ್ಕ್ಯಾನ್ ಇಟ್, ಯು ಗೆಟ್ ದ ಕಂಪ್ಲೀಟ್ ಡೀಟೇಲ್ಸ್ ಆಫ್ ದಟ್. ಸೊ ಮೆಮೊರಿ ಜಿಯೋ ಟ್ಯಾಗಿಂಗ್ ಮಾಡಿದಾಗ ವರ್ಲ್ಡ್ ಅಲ್ಲಿ ಎಲ್ಲಿ ಬೇಕಾದ್ರೂ ದೇ ಕ್ಯಾನ್ ಸಿ ದಟ್ ಇನ್ ದ ಗ್ಲೋಬ್ ದಟ್ ದಿಸ್ ಇಸ್ ವೇರ್ ಇಟ್ ಇಸ್. ಸೊ ಇಟ್ಸ್ ನಾಟ್ ಗೋನ್ ಟು ಕಾಸ್ಟ್ ಮಚ್ ಅಂಡ್ ಯು ಆರ್ ಡೂಯಿಂಗ್ ಇಟ್ ಇನ್ ಟರ್ಮ್ಸ್ ಆಫ್ ನೇಚರ್, ಸೊ ಇಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಆ ಪರ್ಟಿಕ್ಯುಲರ್ ಝೋನ್ ಅಲ್ಲಿ, ಆ ಏರಿಯಾನಲ್ಲಿ ಬಯಾಲಜಿಸ್ಟ್ ಯಾವ ಪ್ಲಾಂಟ್ನ ಮಾಡೋದು, ಯಾವ ಮರನ ನೆಡೋದ್ರಿಂದ ಒಳ್ಳೇದು ಅಂತಾರೋ ಅದನ್ನೇ ನೆಡ್ಬೋದು. ಸೊ ಯು ನಾಟ್ ಗೋನ್ ಟು ಲೂಸ್ ಮಚ್ ಆನ್ ದಟ್. ಹೌದು ಸರ್, ರೈಟ್. ಸೊ ನೀವೇನು ಜಮ್ಮು ಕಾಶ್ಮೀರಲ್ಲಿ ನಮ್ಮದು ಯಾವುದು BSF ಡಾಗ್ಸ್ ಆಯಿತು ಅಂದರೆ ಅಲ್ಲಿಂದ ಬಾಡಿ ತರ ಅವಶ್ಯಕತೆ ಇಲ್ಲ. ಬರ್ನ್ ಮಾಡಿ ಆಶ್ನ ಕಳಿಸಿದ್ರೆ ಇಟ್ ವಿಲ್ ಕಮ್ ಇನ್ ಕಾರ್ಗೋ ಇನ್ ನೋ ಟೈಮ್. ದಿಸ್ ಇಸ್ ಒನ್ ಪ್ಲೇಸ್ ಇನ್ ದ ಕಂಟ್ರಿ ವೇರ್ ಆಲ್ ದ ವಾರ್ ಹೀರೋಸ್ ಡಾಗ್ಸ್ ಸ್ಪೆಷಲಿ ಆರ್ ದೇರ್. ಡಾಗ್ಸ್, ಸರ್ವಿಸ್ ಡಾಗ್ಸು, ಸೊ ಈ ಥರದ ವಿಷಯಗಳ ಬಗ್ಗೆ ರಿಸರ್ಚ್ ಮಾಡುವಾಗ ನನಗೆ ದಯಾಮರಣ ಬಗ್ಗೆ ತಿಳ್ಕೊಬೇಕು ಅಂತ ಆಸೆ ಇದೆ ಸರ್. ಸೊ ದಯಾಮರಣ ಬಗ್ಗೆ ಹೇಳಿ ಸರ್, ದಯಾಮರಣ ಏನು ಕಾನ್ಸೆಪ್ಟು ಅಂಡ್ ಅದರ ರೂಲ್ಸ್ ಏನೇನಿದೆ? ದಯಾಮರಣ ನಥಿಂಗ್ ಬಟ್ ಯೂತನೈಸಿಂಗ್ ಅ ಡಾಗ್. ವಾಸಿ ಡಾಗ್ಸ್ ಅಲ್ಲಿ ಏನಾಗುತ್ತೆ, ದೇರ್ ಆರ್ ಲಾಟ್ ಆಫ್
ಇಟ್ ಕೇಮ್ ಬೇಸಿಕಲಿ ಫ್ರಮ್ ರೇಬೀಸ್ ಅಂತ ತಗೋಬಹುದು. ಝೂನಾಟಿಕ್ ಡಿಸೀಸಸ್ ನಾಯಿಗೆ ಬಂದಾಗ ಅದನ್ನ ಬದುಕಿ ಇಟ್ಕೊಳ್ಳೋದ್ರಿಂದ ತೊಂದರೆ ಆಗತ್ತೆ, ಹರಡತ್ತೆ, ತೊಂದರೆ ಆಗತ್ತೆ ಅಂತ ಮರ್ಸಿ ಕಿಲಿಂಗ್, ದಯಾಮರಣ, ಮರ್ಸಿ ಕಿಲಿಂಗ್. ಸೊ ಯೂಥನೈಸ್ ಮಾಡೋ ಪರಿಸ್ಥಿತಿ ಬಂದಾಗ ಡಾಗ್ಸ್ ಅಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಗವರ್ಮೆಂಟ್. ಡಾಕ್ಟರ್ ಹ್ಯಾಸ್ ಟು ಡಜನ್ ಸಿಂಪ್ಲಿ ಯಾವ ನಾಯಿ ಅಂದ್ರೆ ಆ ನಾಯಿ ಸಾಯಿಸ್ಬಿಡು, ನಂಗೆ ಇಷ್ಟ ಇಲ್ಲ ಸಾಯಿಸ್ಬಿಡಿ ಅಂದ್ರೆ ಸಾಯಿಸಂಗಿಲ್ಲ, ಇಟ್ಸ್ ಇಲ್ಲಿಗಲ್. ಸೊ ವೆನ್ ದ ಡಾಕ್ಟರ್ ಅಂಡರ್ಸ್ಟ್ಯಾಂಡ್ಸ್ ದಟ್ ಇಟ್ಸ್ ಗಾಟ್ ಅ ಹೆಲ್ತ್ ಇಶ್ಯೂ, ಫಾರ್ ಎಕ್ಸಾಂಪಲ್ ಹಿಪ್ ಡಿಸ್ಲೆಪ್ಸಿಯಾ, ಎಲ್ಬೋ ಡಿಸ್ಪ್ಲೆಪ್ಸಿಯಾ, ನೀವು ಹೇಳ್ದಂಗೆ ಓವರ್ ಬ್ರೀಡಿಂಗ್, ಎಕ್ಸೆಸಿವ್ ಬ್ರೀಡಿಂಗ, ಇನ್ ಬ್ರೀಡಿಂಗ್ ಇಂದ. ಸೊ ಡಿಸ್ಲೆಪ್ಸಿ ಆದಾಗ ನಾಯಿಗೆ ಹಿಪ್ ಬೋನ್ ಅಂಡ್ ಸಾಕೆಟ್ ಜಾಯಿಂಟ್ ಆಚೆ ಬಂದ್ಬಿಡ್ತು, ಇಟ್ ಗಾಟ್ ಪ್ಯಾರಲೈಸ್ಡ್. ಸೊ ನಾಯಿ ಎದ್ದು ಓಡಾಡೋಕ್ಕಾಗಲ್ಲ. ಸೊ ಅಲ್ಲೇ ಟಾಯ್ಲೆಟ್ ಮಾಡುತ್ತೆ, ಅದ್ರ ಮೇಲೆ ಮಲಗಿರುತ್ತೆ, ಮ್ಯಾಗೆಟ್ಸು, ಹುಳುಗಳಾಗಿ, ಗಾಯ, ಕೊಳತು, ತೊಂದರೆ ಆಗಿ ಈ ಥರ ಆದಾಗ ಇಟ್ಸ್ ರಾದರ್ ಬೆಟರ್ ಯೂಥನೈಸ್ ದ ಡಾಗ್. ಆ ಥರ ಟೈಮಲ್ಲಿ ದೇ ಕೆನ್ ಗಿವ್ ಅನ್ ಇಂಜೆಕ್ಷನ್ ದಟ್ ವಿಲ್ ಇಮಿಡಿಯೇಟ್ಲಿ ಸ್ಟಾಪ್ ದೇರ್ ಬ್ರೀತ್ ವಿತೌಟ್ ದೆಮ್ ನೋಯಿಂಗ್. ಅದಕ್ಕೇನು ಗೊತ್ತೇ ಆಗಲ್ಲ ನಾಯಿಗೆ ಡೆತ್ ಅನ್ನೋದು, ನೋವು ಅನ್ನೋದು. ಆ ಬಾಧೆಗಿಂತ ದಿಸ್ ಇಸ್ ಬೆಟರ್ ಬಿಕಾಸ್ ಆಫ್ ದ ಸ್ಟ್ರಗಲ್ ದೇ ಆರ್ ಗೋಯಿಂಗ್. ಸುಮಾರು ಈ ಕಾಂಪಿಟೇಷನ್ಸು, ಈ ಕಮರ್ಷಿಯಲ್ ಕಾಂಪಿಟೇಷನ್ಸ್ ಅಲ್ಲಿ ಸರ್, ಲೈಕ್ ಸೊ ಅದರಲ್ಲಿ ನಾವು ನೋಡುವಂಥ ಡಾಗ್ಸ್ ಎ ಡಿಫ್ರೆಂಟ್. ದೇ ಆರ್ ಲೈಕ್ ಲಾಯಲ್, ಡಿಸಿಪ್ಲೈನ್ಡ್ ಆಗಿರುತ್ತೆ. ಆ್ಯಂಡ್ ಪೀಪಲ್ ಟೆನ್ ಟು ಅದನ್ನು ಲೈಕ್ ನಮ್ಮ ನಾಯಿ ಆ ಥರ ಇಲ್ಲ ಅಥವಾ ನಮ್ಮ ನಾಯಿ ಆ ಥರ ಮಾಡಲ್ಲ, ಆ ಥರ ಆಟ ಆಡಲ್ಲ ಅನ್ನೋದು ತುಂಬ ರಿಲೇಟ್ ಮಾಡ್ಕೊತಾರೆ ಸರ್. ಈ ಡಾಗ್ ಕಾಂಪಿಟೇಷನ್ ಅಂದಾಗ ಈಗಿರೋದು ನಮ್ಮ ದೇಶದಲ್ಲಿ ಕೆನಲ್ ಕ್ಲಬ್ದು ಶೋಸ್ ಆಗುತ್ತೆ. ಅದ್ರಲ್ಲಿ ನಾಯಿ ಮಾಡೋದು ಏನು ಇಲ್ಲ, ನಾಯಿ ಬರತ್ತೆ ನಿಂತ್ಕೊಡತ್ತೆ ಅಷ್ಟೇ. ನೀವು 777 ಚಾರ್ಲಿ ನೋಡಿದಂಗೆ ಎಜಿಲಿಟಿ, ಜಂಪ್ 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 ಮಾಡೋದು, ಅದೆಲ್ಲ ಕ್ರಫ್ಟ್ ಶೋ ಅಂತ ವರ್ಲ್ಡ್ ಅಲ್ಲಿ ಆಗತ್ತೆ, ಇಂಡಿಯಾಲಿ ಇಲ್ಲ. ಮತ್ತೆ ಇಂಡಿಯಾಲ್ ಮಾಡ್ತಲ್ಲ ಸರ್, ಒಂದು ನಾಯಿ ಅಶೋಕ್ ರಾಥೋಡ್ ಅಂತ ಕಾಲ್ ಔಟ್ ಮಾಡಿದ್ರು, ಒಂದು ಬೆಲ್ಜಿಯನ್ ಶೆಪರ್ಡ್ ಬಂತು, ಎಲ್ಲ ಫಾಸ್ಟ್ ಆಗಿ ಜಂಪ್ ಮಾಡ್ಕೊಂಡು ಎಲ್ಲ ಹರ್ಡಲ್ಸ್ ಎಲ್ಲ ಮಾಡ್ತು, ಚಾರ್ಲಿ ಒಂದು ಜಂಪ್ ಮಾಡಿದ ಕೊನೆ, ಇನ್ನು ಮಿಕ್ಕಿದ್ದೆಲ್ಲ ಮಾಡಿ ತೋರಿಸ್ತಲ್ಲ. ರಾಣಾ ನಿಧಿ ಅಂತ ಅಕ್ಕ ಅಣ್ಣ ತಂಗಿರು, ಬೋತ್ ಬೆಲ್ಜಿಯನ್ ಶೆಪರ್ಡ್ ಬ್ರೆಡ್ ಬೈ ಮೀ, ನೀವು ಗೂಗಲ್ ಮಾಡ್ರೆ ಬರುತ್ತೆ, ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ ಡಾಗ್ಸ್ ಅದು, ಒಂದು ಡ್ರಗ್ಗು, ಒಂದು ಬಾಂಬ್ ಡಿಟೆಕ್ಷನ್. ಅಶೋಕ್ ರಾಥೋಡ್, ಜಿತೇಂದ್ರ ರಾಥೋಡ್ ಅಂತ ಅಣ್ಣ ತಮ್ಮಂದರು ಡಾಗ್ ಹ್ಯಾಂಡ್ಲರ್ಸ್ ಯಾರ್ಡಕ್ಕೆ. ಆ ಡಾಗ್ನ ಆವಾಗ ಟಿ ಸುನೀಲ್ ಕುಮಾರ್ ಅವರು ಕಮಿಷನರ್ ಇದ್ದಾಗ ನಾನು ಐ ವಾಸ್ ಅಪಾಯಿಂಟೆಡ್ ಕನ್ಸಲ್ಟೆಂಟು ಕರ್ನಾಟಕ ಸ್ಟೇಟ್ ಪೊಲೀಸ್ ಡಾಗ್ಸ್. ಅವಾಗ ಟ್ರೈನ್ ಮಾಡಿದ ನಾಯಿ ಆನ್ ದ ಕಂಪ್ಲೀಟ್ ಎಜಿಲಿಟಿ. ಸೊ ಹಾರ್ಡ್ಲಿ 1-4 ಡಾಗ್ಸ್ ಅಕ್ರಾಸ್ ದ ಕಂಟ್ರಿ ಹೂ ಆರ್ ಎಜಿಲಿಟಿ ಟ್ರೈನ್ಡ್ ವೆಲ್. ಸೊ ಆ ಕಾಂಪಿಟೇಷನ್ ಇಂಡಿಯಾಲ್ ಎಲ್ಲೂ ಇಲ್ಲ. ಇಂಡಿಯಾಲ್ ಆಗೋದು ಏನಿದ್ರು ಶೋ ಕಾಂಪಿಟೇಷನ್, ನಾಯಿ ತಳಿಯನ್ನ ನೋಡೋದಕ್ಕೆ. ಹೌದಾ? ಓಕೆ ಓಕೆ. ನಾಯಿ ಒಂದ್ ರೌಂಡ್ ವಾಕ್ ಓಡಿಸ್ತಾರೆ ಟು ಸಿ ದ ಮೂಮೆಂಟ್, ಬೋನಿಂಗು ಕರೆಕ್ಟ್ ಆಗಿದೆಯಾ, ಪೋಶ್ಚರ್ ಎಲ್ಲ. ಆಮೇಲೆ ನಿಲ್ಲಿಸ್ತಾರೆ, ಸ್ಟ್ಯಾಕಿಂಗ್ ಅಂತಾರೆ, ಒಂದೊಂದು ಜಾತಿಗೆ ಒಂದೊಂದು ಥರ ನಿಲ್ಲಿಸೋದಿರುತ್ತೆ. ಜಡ್ಜ್ ಬಂದು ಹಲ್ ನೋಡ್ತಾರೆ, ಅಂಡರ್ ಬೈಟ್, ಅಪ್ಪರ್ ಬೈಟ್, ಸಿಜರ್ ಬೈಟ್ ಅಂತ ಬೇರೆ ಬೇರೆ ಥರ ಒಂದೊಂದು ತಳಿಗೆ ಒಂದೊಂದು ಥರ ಬೈಟ್ ಇರುತ್ತೆ. ಅದು ಇನ್ಬ್ರೀಡಿಂಗ್ ಆದರೆ ಬೈಟಲ್ಲಿ ಗೊತ್ತಾಗೋಗುತ್ತೆ. ಸೊ ತಾಯಿ ಮಗ, ತಂದೆ ಮಗಳು ಆ ಥರ ಬ್ರೀಡ್ ಆಗಿದ್ರೆ ಬೈಟಲ್ಲಿ ಗೊತ್ತಾಗುತ್ತೆ. ಅದನ್ನು ಚೆಕ್ ಮಾಡ್ತಾರೆ, ಡಾಗ್ ಚೆಕ್ ಮಾಡ್ತಾರೆ, ಅದಕ್ಕೆ ಪ್ರೈಸ್ ಕೊಡ್ತಾರೆ. ಈ ಒಂದು ಪಾಡ್ಕಾಸ್ಟಲ್ಲಿ ಸುಮಾರು ವಿಷಯಗಳನ್ನ ನಾವು ತಿಳ್ಕೊಂಡ್ವಿ, ಆ್ಯಂಡ್ ಸುಮಾರು ಮೂಢನಂಬಿಕೆಗಳ ಬಗ್ಗೆನೂ ನಾವು ತಿಳ್ಕೊಂಡ್ವಿ, ಅದು ನಿಜನೋ ಸುಳ್ಳು ಅನ್ನೋದ್ರ ಬಗ್ಗೆ ಎಲ್ಲ. ಅಗೈನ್, ಡಾಗ್ಸ್ ಇಸ್ ದ ಮ್ಯಾನ್ಸ್ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾರೆ. ಸೊ ಗೋಯಿಂಗ್ ಫಾರ್ವರ್ಡ್ ಡಾಗ್ಸ್ಗೆ ನಾವು ಏನು ಮಾಡೋಕ್ಕೆ ಆಗದೆ ಇದ್ರೂ ಅದ್ರ ಪಾಡಿಗೆ ಅದನ್ನು ಬಿಡೋಣ. ಲೆಟ್ಸ್ ನಾಟ್, ನಮ್ಮಿಂದ ನಮ್ಮ ಒಳ್ಳೆತನದಿಂದ ನಾವೇನೋ ಒಂದು ಒಳ್ಳೆ ಉದ್ದೇಶದಿಂದ ಮಾಡ್ತೀವಿ, ಅದು ಕೆಟ್ಟದ್ದು ಹಾಗೆ ಆಗುತ್ತೆ. ಒಂದಲ್ಲ ಒಂದು ಫೈಂಡ್ ತಿಳ್ಕೊಂಡು ಮಾಡಿ, ಏನು ಮಾಡ್ತೀವಿ, ಎಷ್ಟು ಮಾಡ್ಬೋದು, ಎಲ್ಲಿ ಮಾಡ್ಬೋದು ತಿಳ್ಕೊಂಡು ಮಾಡಿ. ಹೌದು. ಸೊ ಏನೇ ನಾಯಿಗಳ ಬಗ್ಗೆ ಏನೇ ಒಂದು ನಾವು ಆ್ಯಕ್ಷನ್ಸ್ ತೊಗೊಬೇಕು ಅಂತಿದ್ರು ಅದ್ರ ಬಗ್ಗೆ ಸ್ವಲ್ಪ ಮುಂಚೆನೇ ತಿಳ್ಕೊಳ್ಳಿ. ತಿಳ್ಕೊಂಬಿಟ್ಟು ಅದಕ್ಕೆ ಒಳ್ಳೆ ಉದ್ದೇಶದಿಂದ ಅದಕ್ಕೆ ಏನು ನೀವು ಹೆಲ್ಪ್ ಮಾಡಬೇಕು ಅಂತಿದ್ರು ಮಾಡಿ. ಆ್ಯಂಡ್ ಇಟ್ ವಾಸ್ ಗ್ರೇಟ್ ಹ್ಯಾವಿಂಗ್ ಯು ಆನ್ ದ ಪಾಡ್ಕಾಸ್ಟ್. ತುಂಬ ಅಂದರೆ ತುಂಬ ಖುಷಿ ಆಯಿತು ಸರ್ ನೀವು ಬಂದಿದ್ದು. ಇದೇ ರೀತಿ ನಾಯಿಗಳಿಗೆ, ಶ್ವಾನಗಳಿಗೆ ನಿಮ್ಮ ಒಂದು ಸರ್ವಿಸ್ ಅನ್ನೋದಕ್ಕಿಂತ ನಿಮ್ಮ ಪ್ರೀತಿನ ಅಥವಾ ನಿಮ್ಮ ಒಲವನ್ನ ಇನ್ನೂ ಜಾಸ್ತಿ ಸ್ಪ್ರೆಡ್ ಮಾಡಿ. ಆ್ಯಂಡ್ ಆ ಶ್ವಾನಗಳಿಗೆ, ಆ ಒಂದು ಪ್ರಾಣಿಗೆ ನಿಮ್ಮಿಂದ ಇನ್ನೂ ತುಂಬ ಅಂದರೆ ತುಂಬ ಸಹಾಯ ಆಗೋದಿದೆ. ಸೊ ಥ್ಯಾಂಕ್ಸ್ ಫಾರ್ ಕಮಿಂಗ್ ಟು ದ ಪಾಡ್ಕಾಸ್ಟ್. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಫಾರ್ ಕಾಲಿಂಗ್. ಥ್ಯಾಂಕ್ ಯು.